ಅಪ್ಪಾಜಿ ಅಪ್ಪಾಜಿ, ಯಾಕಪ್ಪಾಜಿ ಹೇಗ್ ಮಾಡ್ತಾ ಇದ್ದೀರಾ? ಕೂಗಿದ್ರೆ ಬರ್ತಾ ಇಲ್ವಾ? ತಗೊಳ್ಳಿ. ಯಾಕಪ್ಪಾಜಿ ನಿಟ್ಟುಸಿರು ಬಿಡ್ತಾ ಇದ್ದೀರಾ? ನಾನಿರುವಾಗ ನಿಮಗೇನು ದುಃಖ? ಮನಸ್ಸಿಗೇನು ಹಚ್ಚಿಕೊಳ್ಳದಲೆ ವಿಶ್ರಾಂತಿ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ರಾಘವೇಂದ್ರ ನಿಚ್ಚೆ. ಅಪ್ಪಾಜಿ. ಏನಮ್ಮ? ಒಂದು ವಿಷಯ, ನೀವೇನು ತಪ್ಪು ತಿಳ್ಕೊಳ್ತಾ ಇದ್ರೆ ಹೇಳ್ತೀನಿ. ಏನು ಮಾತು? ಮತ್ತೆ ಅಪ್ಪಾಜಿ, ನನ್ನ ಫ್ರೆಂಡ್ ರಮಾ ಇದ್ದಾಳಲ್ಲ, ಅವಳ ನೆಂಟರು ವೆಂಕಟರಾಯರು ಅಂತ, ತುಂಬಾ ತೊಟ್ಲಾಯರು. ಅವರ ಮೊಮ್ಮಗಳಿಗೆ ಪಾಠ ಹೇಳ್ಕೊಡಕ್ಕೆ ಯಾರಾದ್ರೂ ಇದ್ರೆ ಕರ್ಕೊಂಡು ಬಾಂದ್ರಂತೆ. ನಿಮ್ಮ ಆಕ್ಷೇಪ ನಿಲ್ದಿದ್ರೆ ನಾನು. ಸರಿ ಅಮ್ಮ. ಆದ್ರೆ ಅಮ್ಮನಿಗೆ ಈ ವಿಷಯನ ನೀವೇ ಹೇಳಬೇಕು. ಹೇಮಾ ರೆಡಿಯೇನೆ, ಹೋಗೋಣವಾ? ಹೋಗೋಣ ರಮ, ಒಂದು ನಿಮಿಷ ಬರ್ತೀನಿ ಅಪ್ಪಾಜಿ. ಹೂವಿದೆ ಬಾ. ಹೇಮಾ, ಹೇಮಾ, ಹೇಮಾ ಎಲ್ಲಿಗೆ ಹೋದ್ಲು ಅಂದ್ರೆ ಕಾಣಿಸ್ತಾನೆ ಇಲ್ವಲ್ಲ? ರಮಾ ಬಂದಿತ್ಲು, ಅವಳ ಜೊತೆಲಿ ಹೋಗಿದ್ದಾಳೆ. ಸುಮ್ನೆ ಯಾಕೆ ಹೋದ್ಲು ಈ ಉರಿಯೋ ಬಿಸಿಲಲ್ಲಿ? ಅದು ನನಗೆ ಹೇಳಿದೆ. ನಿನ್ ಸ್ವಭಾವ ಗೊತ್ತಿದ್ದೇನೆ, ನಿನಗೆ ಹೇಳದೆ ಹೋಗಿರೋದು. ಅವಳು ಏನ್ ಹೇಳಿದ್ರು ನೀವು ಹೂ ಅಂತೀರಾ, ಅದಕ್ಕೆ ನೀವು ಅವಳಿಗೆ ಒಳ್ಳೆಯವರು. ನಿನ್ನ ಮಾತು ಕೇಳದೆ ನಾನು ಅವಳನ್ನ ಕಾಲೇಜಿಗೆ ಸೇರಿಸ್ದೆ ಅಂತ ತಾನೇ ನಿನ್ನಿಷ್ಟೂರ ಮಾಡ್ಕೋ. ಯಾವತ್ತೂ ಇದ್ದಿದ್ದೆ. ಹೇಮಾ ನನಗೊಂದು ಕೆಲಸ ವಹಿಸ್ಬಿಟ್ಟು ಹೋಗಿದ್ದಾಳೆ. ಕೆಲಸನ? ಏನಂತಹದ್ದು? ಹೇಳ್ತೀನಿ, ವಿಷಯ ಇಷ್ಟೆ. ರಮನ್ ತಾಯಿ ನೆಂಟರು ಈ ಊರಿನಲ್ಲಿ ಹೆಸರುವಾಸಿಯಾದ ಲಾಯರ್ ವೆಂಕಟರಾಯರು ಅಂತ. ನಮ್ಮ ಹೇಮನ್ನ ಕೇಳಿದ್ರಂತೇನು? ಅಯ್ಯೋ ಪೆದ್ದಿ, ಇಂಥ ಪರಿಸ್ಥಿತಿಲೂ ನಿನಗಿನ್ನು ವಿವೇಕ ಬರ್ಲಿಲ್ವಲೆ. ಹೇಳೋ ಮಾತನ್ನ ಸರಿಯಾಗಿ ಕೇಳ್ಕೊ. ಲಾಯರ್ ವೆಂಕಟರಾಯರ್ ಮೊಮ್ಮಗಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಒಪ್ಕೊಳ್ಳಕ್ಕೆ ಪಾಪ ರಮನ್ ಜೊತೆಲಿ ಹೋಗಿದ್ದಾಳೆ. ಅಲ್ಲ ಅಂದ್ರೆ ಮದುವೆ ಮಾಡಿಕೊಂಡು ಸುಖವಾಗಿರ್ಬೇಕಾದ ಕಾಲದಲ್ಲಿ ಇವಳು ದುಡಿದು ನಮ್ಮನ್ನು ಸಾಕೋದೆ? ನಾನಿದ ಕೊಪ್ಪಲ್ಲ. ಅವಳೇನೋ ಬುದ್ಧಿ ಇಲ್ಲದೆ ನಿಮ್ಮ ಹತ್ರ ಹೇಳಿದ್ರೆ ನೀವಿದ ಕೊಪ್ಕೊಳ್ಳೋದೆ? ಅಯ್ಯೋ, ನಾ ಮನಸಾರ ಒಪ್ಪಲಿಲ್ಲ ಪಾರ್ವತಿ. ನನಗಿದು ಇಷ್ಟ ಇಲ್ಲ ಕಡೆ. ಏನೇ ಮಾಡ್ಲಿ, ನೀನೇ ನೋಡ್ತಾ ಇದೆಯಲ್ಲೇ, ದೇವ್ರ ನನ್ನ ಹ್ಯಾಕ್ ಕಟ್ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳಿ ಏನ್ ಮಾಡ್ಲಿ ಹೇಳು. ಅಂತೂ ಮಗಳು ದುಡಿದು ನಮ್ಮನ್ನು ಸಾಕೋ ಪರಿಸ್ಥಿತಿ ಬಂತು. ಎಲ್ಲ ನಮ್ ದುರದೃಷ್ಟ, ನಾವು ಕೇಳ್ಕೊಂಡು ಬಂದಿರೋದೇ ಅಷ್ಟು. ಅಜ್ಜಿ ಅಜ್ಜಿ, ರಮಾ ಆಂಟಿ ಬಂದ್ರು. ನಮಸ್ಕಾರ. 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 ಬಾರಮ್ಮ, ಅಂತೂ ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದ್ಬಿಟ್ಟೆ. ಬಾ ಆಂಟಿ. ಆಂಟಿ, ಇವ್ರು ಯಾರು? ಸ್ನೇಹಿತ ಆಗ್ಬೇಕಮ್ಮ. ಅಯ್ಯೋ ನಂಗೆ ಗೊತ್ತು, ಇವ್ರು ನಿಮ್ಗೆ ಏನಾಗ್ಬೇಕು? ಅದ ಅವ್ರ ನನ್ನ ಫ್ರೆಂಡ್ ಆಗ್ಬೇಕು. ಅದೇ ಮತ್ತೆ ನಾನು ಕೇಳಿದ್ದು, ಮಮ್ಮಿ ಮಮ್ಮಿ ಇವರೇ ನಮ್ಮ ಹೊಸ ಟೀಚರ್ ನೀನ್ ಹೇಳಿದ್ದು. ಹೌದು ಮರಿ, ಅವ್ರೇ ನಿನ್ ಹೊಸ ಟೀಚರ್. ಅಜ್ಜಿ ಅಜ್ಜಿ, ಟೀಚರ್ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಜ್ಜಿ? ತುಂಬಾ ಚೆನ್ನಾಗಿದ್ದಾರೆ. ಇವ್ರ ಹತ್ರ ಪಾಠ ಹೇಳ್ಸ್ಕೊತೀಯ ಉಷಾ? ಓ ಟೀಚರ್, ನಿಮ್ಮ ಹತ್ರ ಕೋಲೆ ಇಲ್ಲ. ಉಷಾ, ಯಾಕಮ್ಮ ಕೋಲು? ಏನಾದ್ರೂ ಓದಿದ್ರೆ ತಪ್ಪು ಮಾಡಿದ್ರೆ ಹೊಡಿಯಕ್ ಬೇಡ್ವಾ? ಉಷಾ, ಇವ್ರು ಹೊಡಿಯೋ ಟೀಚರ್ ಅಲ್ಲ ಅಮ್ಮ, ಚಾಕ್ಲೇಟ್ ಟೀಚರ್. ಚಾಕ್ಲೇಟ್ ಕೊಡ್ತೀರಾ ಟೀಚರ್? ಓಹೋ, ನಾ ಹೇಳ್ದ ಕೇಳಿದ್ರೆ ಚೆನ್ನಾಗಿ ಓದಿದ್ರೆ ಖಂಡಿತವಾಗ್ಲೂ ಕೊಡ್ತೀನಿ. ಓದ್ತೀಯಾ? ಹೇಮಾ, ಇವ್ರು ನಮ್ಮ ಅಮ್ಮ. ನಮಸ್ಕಾರ. ನಮ್ಮ ಆಂಟಿ. ನಮಸ್ಕಾರ. ಇವಳು ನಿನ್ ವಿದ್ಯಾರ್ಥಿನಿ ಉಷಾ. ಅಯ್ಯೋ ವಿದ್ಯಾರ್ಥಿನಿ ಅಲ್ಲ, ಸ್ಟೂಡೆಂಟು. ನಮಸ್ಕಾರ ಟೀಚರ್. ನಮಸ್ಕಾರ ಅಮ್ಮ. ಸುಶೀಲಾ, ಅವ್ರು ನೋಡ್ತಾ ಸುಮ್ನೆ ಕೂತ್ಬಿಟ್ಟಿದೀಯಲ್ಲ, ಕಾಫಿ ತಗೊಂಬ ಹೋಗಮ್ಮ. ತರ್ತೀನಿ ಅತ್ತೆ, ಒಂದ್ ನಿಮಿಷ ಬರ್ತೀನಿ. ಮಮ್ಮಿ ನಂಗೂನು. ನಿಂಗೂ ತರ್ತೀನಿ ಕಡೆ. ತಾತ ಬಂದ್ರು. ತಾತ, ಹೊಸ ಟೀಚರ್ ಬಂದಿದ್ದಾರೆ, ಎಷ್ಟ್ ಚೆನ್ನಾಗಿದ್ದಾರೆ ಗೊತ್ತಾ? ಬಾ ತೋರಿಸ್ತೀನಿ, ಬಾ ಡ್ಯಾಡಿ. ನಮಸ್ಕಾರ. ಇವ್ರೇ ಅವ್ರು ಚೆನ್ನಾಗಿಲ್ವಾ? ಲಕ್ಷ್ಮಿ ಇದ್ದಾಗಿದ್ದಾಳಲ್ಲಮ್ಮ. ನನಗೇನೋ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ. ನಮಸ್ಕಾರ. ಹಿ ಇಸ್ ಮೈ ಸನ್.
ವಾಚಾಳಿ ರಾಘವೇಂದ್ರ ರಾವ್ ಅಂತ. ಕೆಲಸ ಲಾಯರು, ಹೀಸ್ ಮೈ ಫಾದರ್, ಚಿನ್ಕುರ್ಲಿ ವೆಂಕಟರಾಯರು ಅಂತ, ಅವರು ಲಾಯರೇ ನನ್ನ ಹಾಗೆ. ಅಪ್ಪಾಜಿ ಅದೇ ಹೇಳದ್ನಲ್ಲ ಹೇಮನ್ ವಿಷಯ. ಹೇಮಾ, ರಮಾ ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ ನಂಗೆಲ್ಲ ಹೇಳಿದಾಳೆ. ಅಲ್ಲಮ್ಮ, ಸುಖ ಪಡಬೇಕಾದ ಈ ವಯಸ್ಸಿನಲ್ಲಿ ಸಂಸಾರ ಜವಾಬ್ದಾರಿನೆಲ್ಲ ಹೊತ್ಕೊಂಡಿರೋ ನಿನ್ನ ಧೈರ್ಯ ಮೆಚ್ಚಲೇಬೇಕು. ನೀನೇನು ಯೋಚನೆ ಮಾಡಬೇಡ ತಾಯಿ, ಆ ದೇವರಿದ್ದಾನೆ ನೋಡು. ಪ್ರತಿ ದಿವಸ ನನ್ನ ಮೊಮ್ಮಗಳಿಗೆ ಬಂದು ಪಾಠ ಹೇಳ್ಕೊಡು. ಹಣಕ್ಕೆ ನೀನೇನು ಯೋಚನೆ ಮಾಡಬೇಡ. ಥ್ಯಾಂಕ್ ಯು ಸರ್. ರಮ್ಮ, ಹೇಮಾ, ಅರ್ಶಿನ ಕುಂಕುಮ ತಗೊಂಡೋಗಿ. ನೀ ಹೇಳೋದು ನಿಜ ಕಣೆ, ವೆಂಕಟರಾಯರದು ಒಂದು ಅಪೂರ್ವ ಸಂಸಾರ. ರಮ, ಈ ನಿನ್ನ ಉಪಕಾರನ ನಾನು ಹೇಗೆ ತೀರಿಸೋದು? ಅದೆಲ್ಲ ಏನು ಮಹಾ ಬಿಡೆ, ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು, ಅದೇ ನನ್ನ ಆಸೆ. ಅದಿರಲಿ, ತಗೋ ಇದನ್ನು. ಮನೆಗೆ ಹೋದ್ರೆ ಚಿಕ್ಕಮ್ಮ ಸಾವಿರ ಪ್ರಶ್ನೆ ಕೇಳ್ತಾಳೆ. ಈಗೀಗಂತೂ ನನ್ನನ್ನು ಮನೆಯಿಂದ ಹೊರಗಾಕೋದನ್ನೇ ನೋಡ್ತಿದ್ದಾಳೆ. ನನ್ನ ದುರಾದೃಷ್ಟ ನೋಡು, ನನ್ನ ಮದುವೆ ಇಷ್ಟೆಲ್ಲ ಸೆಟ್ಲ್ ಆಗೋದ್ರಲ್ಲಿದೆ. ಹೌದನೇ? ಅಂತೂ ಗೃಹಿಣಿ ಆಗೋ ಅವಸರದಲ್ಲಿ ನಮಗೆಲ್ಲ ಕೈಕೊಟ್ಟು ಹೋಗ್ಬೇಕು ಅಂತ ಹೊಂಚಾಡ್ತಾ ಇದ್ರೆ ಅಮ್ಮರು. ಚೇಚೆ, ಹಾಗೇನಿಲ್ವೇ, ನಂಗೇನು ಮದುವೆ ಆಗಬೇಕು ಅಂತ ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಮದುವೆ ಆಗಲೇಬೇಕು. ಏ ಕಳ್ಳಿ, ಅವಳೊಳಗೆ ಸಂತೋಷ ಪಡ್ತಾ ಇದೆಯಾ? ಹೊರಗಡೆ ನಾಟಕ ಆಡ್ತಾ ಇದೆಯಾ ನಿನ್ನ? ಅದಿರಲಿ, ಮದುವೆ ಬಗ್ಗೆ ನೀನೇನು ಯೋಚನೆ ಮಾಡಿದ್ಯಾ? ನಮ್ಮ ಮನಸ್ಥಿತಿ ನಿನಗೆ ಚೆನ್ನಾಗಿ ಗೊತ್ತಲ್ಲ ರಮ. ನಮ್ಮ ತಂದೆ ತಾಯಿಗೆ ನಾನೊಬ್ಳೆ ದಿಕ್ಕು. ನನ್ನ ಆಸೆಗಿಂತ ಅವ್ರನ್ನ ಕಾಪಾಡೋದು ಮುಖ್ಯ. ಅದು ನನ್ನ ಕರ್ತವ್ಯ, ಅಷ್ಟೇ ನಾನು ಮಾಡೋದು. ಹೇಮಾ, ನೀನು ಬಂದಿರೋ ಕಷ್ಟ ನೋಡಿದ್ರೆ ನನ್ನ ಚಿಕ್ಕಮ್ಮ ನಾನು ಕೊಡ್ತಿರೋ ಕಷ್ಟ ಏನೂ ಇಲ್ಲ ಅನ್ಸುತ್ತೆ ಕಣೆ. ಅಥವಾ ಇದೇ ಕೋರ್ಟು ಅಂತ ತಿಳ್ಕೊಂಡು ಹೀಗೆ ವಾದ ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ? ನೀನೊಬ್ಳು ಕಮ್ಮಿ ಇದೆ ನೋಡು, ಈಗ ತಾನೇ ಪ್ರಭಾತ ಆಗಿದೆ, ನೀನು ಬೇರೆ ಕೆಟ್ಟದಾಗಿ ಸುಪ್ರಭಾತ ಶುರು ಮಾಡ್ಬೇಡ. ಬನ್ನಿ ಡ್ಯಾಡಿ, ಹೋಗೋಣ. ನನ್ನ ಫೈಲ್ಸ್ ತಗೊಂಡಿದ್ದೀಯ? ಇದೆ ತಗೊಳ್ಳಿದೇನ? ಏನೇ ಇದು? ನಾಲ್ಕು ಚಕ್ಲಿ ನಿಪ್ಪಟ್ಟು ಇಟ್ಟಿದ್ದೀನಿ, ಮಧ್ಯಾಹ್ನ ಕಾಫಿ ಟೈಮಲ್ಲಿ ಮಾವನವ್ರಿಗೆ ಕೊಟ್ಬಿಡಿ. ಡ್ಯಾಡಿ, ಚಿನುಕುರುಳಿ ಲಾಯರು ಮುರುಕು ಪ್ರಿಯರು ಅನ್ನೋದು ಅವಳಿಗೂ ಗೊತ್ತಾಗೋಬಿಟ್ಟಿದೆ. ತಗೊಳ್ಳಿ ನಿಮ್ಮ ಆಸ್ತಿ. ಎಲ್ಲ ನಿನ್ ತಯಾರಿ ಅಂತ ಕಾಣುತ್ತೆ, ಎಷ್ಟೇ ಅಲ್ಲಿ ನಿನ್ನ ಅರ್ಥ ಹಂಗೆ ಅಲ್ವೇ? ಅಲ್ವೋ, ಕೋರ್ಟ್ನಲ್ಲಿ ಇದನ್ನು ತಿನ್ನೋಕೆ ಪುರುಷೋತ್ತಲ್ಲ ಇರುತ್ತೆ. ಹೌದಲ್ಲ, ನಮಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬೇಡವೇನೆ? ಡ್ಯಾಡಿಗೆ ತಿನ್ನೋಕೆ ಪುರುಷೋತ್ತಲ್ಲಿದೆ. ಹೀಗೆ ಹೋಗ್ತಾ ಮೂಲೆಯಲ್ಲಿ ಉಡುಪಿ ಹೋಟ್ಲು ಒಂದಿದೆಯಲ್ಲ, ಅಲ್ಲಿ ಕಾಫಿ ಕುಡಿತಾ 2 ಗಂಟೆ ಕಳೀತಾರೆ. ಆಮೇಲೆ ಕ್ಲೈಂಟ್ ಮುಖಲಕ್ಷಣ ನೋಡ್ತಾ 1/2 ದಿವಸ ಕಳೀತಾರೆ. ಇನ್ನು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡುವಾಗ ಅಬ್ಜೆಕ್ಷನ್ ತಂದ್ಕೊಂಡು ಮಿಕ್ಕಿದ ಟೈಮ್ ಎಲ್ಲ ಕಳೀತಾರೆ. ಕೆಲಸದ ಮೇಲೆ ಕೆಲಸ, ಪಾಯಿಂಟ್ ಮೇಲೆ ಪಾಯಿಂಟ್. ನೋಡ್ದೇನಮ್ಮ, ಎಷ್ಟೊಂದು ಕೆಲಸ ಇದೆ. ನೀನ್ ನೋಡಿದ್ರೆ ಈ ಚಕ್ಲಿ ನಿಪ್ಪಟ್ಟು ಅಂತ. ಪರವಾಗಿಲ್ಲಮ್ಮವ, ಟೈಮ್ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇರ್ಲಿ ಬಿಡಪ್ಪ, ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದು ಹೇಗೆ ಅಡ್ಜಸ್ಟ್ ಮಾಡ್ತೀಯೋ? ಇಟ್ಸ್ ವೆರಿ ಸಿಂಪಲ್ ಡ್ಯಾಡಿ. ಕೋರ್ಟಲ್ಲಿ ಆರ್ಗ್ಯೂ ಮಾಡುವಾಗ ನಾನು ಅಬ್ಜೆಕ್ಷನ್ ಯುವರ್ ಆನರ್ ಅಂತೀನಿ, ನೀವು 2 ಮುಗಿಸ್ಬಿಡಿ. ಆಮೇಲೆ ನೀವು ಬಂದು ಅಬ್ಜೆಕ್ಷನ್ ಯುವರ್ ಆನರ್ ಅಂತ ಹೇಳಿದಾಗ ಮಿಕ್ಕಿದ್ದೆಲ್ಲ ನಾನು ಮುಗಿಸ್ಬಿಡ್ತೀನಿ. ಬ್ರಿಲಿಯಂಟ್ ಐಡಿಯಾ, ಬ್ರಿಲಿಯಂಟ್ ಐಡಿಯಾ. ಎಷ್ಟೇ ಆಗಲಿ, ನೀನು ನನ್ನ ಮಗನಲ್ವೇ. ಮಗನ್ನ ಮೆಚ್ಕೊಳ್ಳೋದ್ರಲ್ಲಿ ಮುಳುಗ್ಬಿಟ್ಟು ಮಿಕ್ಕವ್ರು ಇದ್ದಾರೆ ಅನ್ನೋದನ್ನ ಮರ್ತು ಬಿಡ್ಬೇಡ್ರಿ. ಓ ರಾಘು, ನಿಮ್ಮಮ್ಮ ನನ್ನನ್ನೇ ಮರುಗಳಿ ಮಾಡ್ತಾ ಮಿಂಚ್ತಿದ್ದಾಳಲ್ವೋ. ಇಷ್ಟೇ ಆಗ್ಲಿ, ನಿಮ್ಮ ಅರ್ಧ ಅಂಗಿ ಅಲ್ವೇ. ನಿಮ್ ಜಾಣತನದ ಮಾತನ್ನೆಲ್ಲ ಕೋರ್ಟಲ್ಲಿ ಇಟ್ಕೊಳ್ಳಿ. ಅಲ್ಲರಿ, ಹೇಮನ್ಗೆ ಮೊನ್ನೆನೆ ಸಂಬಳ ಕೊಡ್ಬೇಕಾಗಿತ್ತು, ನಾವಿಬ್ರು ಮರ್ತು ಬಿಟ್ವು. ಈಗ ಯಾರು ಕೊಟ್ಟು ಹೋಗಿ, ಪಾಪ ಬಾಯ್ ಬಿಟ್ ಕೇಳೋದಕ್ಕೆ ಸಂಕೋಚ ಅಂತ ಕಾಣುತ್ತೆ. ಹೌದು ಕಣೆ, ನಮ್ ಹೇಮಾ ತುಂಬಾ ಒಳ್ಳೆ ಹುಡುಗಿ. ಅವಳು ರೂಪ, ಗುಣ, ವಿನಯ ಇವೆಲ್ಲ ಒಟ್ಟಿಗೆ ಸೇರಿರೋ ಚಿನ್ನದಂತ ಹುಡುಗಿ ಕಣೆ, ಚಿನ್ನದಂತ ಹುಡುಗಿ. ನನಗೇನಾದ್ರೂ ಇನ್ನೊಬ್ಬ ಮಗ ಇದ್ದಿದ್ರೆ ಹೇಮನ್ನ ನನ್ ಸೊಸೆ ಮಾಡ್ಕೊಂಡ್ಬಿಡ್ತಿದ್ದೆ. ಹೋಗ್ಲಿ ಬಿಡೆ, ನಮಗೂ ವಯಸ್ಸಾಯ್ತು, ಸುಮ್ನೆ ಯಾಕೆ ಕಷ್ಟ? ನಿನ್ ಆಸೆನ ಮುಂದಿನ ಜನ್ದವರೆಗೂ ಭದ್ರವಾ ಪೆಟ್ಕೇಲಿ ಬೀಗ ಹಾಕಿಡು, ಆಗ ನಾನು ಕುದುರೆ ಮೇಲೆ ಬಂದು ನಿನ್ನ ಆಸೆ ನೆರವೇರಿಸ್ತೀನಿ. ಏನ್ರಿ ಇದು ಮಕ್ಳ ಎದುರಿಗೆ? ಹೊತ್ತಾಯ್ತು, ಹೋಗೋಣ. ಹೋಗೋಣ, ನಾನ್ ಬರ್ತೀನಿ. ಮೊದ್ಲು ಹೋಗಿ. ಲೇ, ಕಾರ್ ಕೀ ತಗೊಂಡಿದ್ಯೇನಾ? ತಗೊಂಡಿದ್ದೀನಿ, ಬರ್ತೀನಿ. ನಮಸ್ಕಾರ ಅಪ್ಪಾಜಿ. ಓಹೋ, ಏನ್ ರಮ, ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಅಪ್ಪಾಜಿ, ಹೇಮಾ ಮನೆಗೆ ಹೋಗಿದ್ದೆ, ಅವಳಿಗೆ ಇಂಟರ್ವ್ಯೂ ಬಂದಿದೆ, ಅದಕ್ಕೆ ನಿಮ್ ನೋಡೋಣ ಅಂತ ಬಂದಿದ್ದೀನಿ. ಓ, ಆ ಸೀತಾ, ಸ್ವಲ್ಪ ಹೇಮನ್ ಕರಿ. ಇಂಟರ್ವ್ಯೂ ಎಲ್ಲಿಂದ ಬಂದಿದ್ದೀರಮ್ಮ? ಪ್ರಸಾದ್ ಟೆಕ್ಸ್ಟೈಲ್ಸ್ ಇಂದ ಅಂಕಲ್. ಪ್ರಸಾದ್ ಟೆಕ್ಸ್ಟೈಲ್ಸ್? ಅದ್ರ ಓನರ್ ಯಾರು ಗೊತ್ತೇನಮ್ಮ? ನನ್ನ ಫ್ರೆಂಡ್ ಮಗ. ಕರೆದ್ರು ಅಂಕಲ್. ನೋಡಮ್ಮ, ರಮ್ಮ ಬಂದಿದ್ದಾಳೆ. ಏನೇ ರಮ, ಕಂಗ್ರಾಚ್ಯುಲೇಷನ್ಸ್ ಕಣೆ, ನಿಂಗೆ ಇಂಟರ್ವ್ಯೂ ಬಂದಿದೆ. ಹೌದನೇ ಅಂಕಲ್? ಗುಡ್. ಅಪ್ಪಾಜಿ ನಿಮ್ಗೆ ಅವ್ರು ಚೆನ್ನಾಗಿ ಗೊತ್ತಲ್ಲ, ನೀವು ಸ್ವಲ್ಪ ಹೇಳಿ ಅಪ್ಪಾಜಿ. ಡೋಂಟ್ ವರಿ ಮೈ ಚೈಲ್ಡ್,
ನಿನಗಲ್ಲಿ ಇನ್ಯಾರಿಗೆ ಸಹಾಯ ಮಾಡಲಿ. ನಾನು ಖುದ್ದಾಗ ನಾನೇ ಅವನ ಆಫೀಸ್ಗೆ ಹೋಗಿ ಅವನ ಹತ್ರ ಮಾತಾಡ್ತೇನೆ. ಓಕೆ ಥ್ಯಾಂಕ್ ಯು ಅಂಕಲ್. ಹೋಗೋಣ ಡಡಿ. ಲೇ ಕೀ ತಗೊಂಡಿದ್ದೀನಿ ಕಾರ್ದು. ಏನು ಅಂದ್ರೆ ನನಗೂ ಮರವು ನಿಮಗೂ ಮರವು ಮತ್ತಿರ್ಗ ನಾವಿಬ್ರು ಮರ್ತವಲ್ರಿ. ನನಗ್ ಚೆನ್ನಾಗಿ ಜ್ಞಾಪಕ ಇದೆ. ಏನೋದ ಪಾಯಿಂಟ್ ನಿಮ್ಮಿಬ್ರಿಗೂ ಮರವು ಅಂತ. ಏನೇ ಅಥವಾ ಹೇಮನ್ಗೆ ಇನ್ನೂ ಸಂಬಳ ಕೊಟ್ಟಿಲ್ಲ. ನಿಮ್ ಯಾರು ತಿನ್ಕೊಳ್ಳಿ ಲಾಯರ್ ಅಂತ ಹೆಸರಿಟ್ರು ಮರುಗುಳಿ ಲಾಯರ್ ಅಂತ ಹೇಳ್ಬೇಕಾಗಿತ್ತು. ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ಬನ್ನಿ. ಹಲೋ ಪ್ರಸಾದ್. ಹಲೋ ಅಂಕಲ್ ಬನ್ನಿ ಬನ್ನಿ. ಹೇಗಿದ್ಯಾ ಮರೇ? ಚೆನ್ನಾಗಿದ್ದೇನೆ ಅಂಕಲ್. ಥ್ಯಾಂಕ್ ಯು. ಏನ್ ಅಂಕಲ್ ನೀವು ಫೋನ್ ಮಾಡಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ. ನೀವು ಖುದ್ದಾಗಿ ಬಂದಿದ್ದೀರಿ ಅಂದ್ರೆ ಏನೋ ವಿಷಯ ಇರಬೇಕು. ಅಂತ ದೊಡ್ಡ ವಿಚಾರ ಏನಿಲ್ಲಪ್ಪ. ನಿಮ್ಮ ಆಫೀಸ್ನಲ್ಲಿ ಒಂದು ಟೈಪಿಸ್ಟ್ ಪೋಸ್ಟ್ ಖಾಲಿ ಇದೆಯಂತೆ. ಹೌದಾ? ಹೌದು ಖಾಲಿ ಇದೆ. ಆ ಪೋಸ್ಟ್ಗೆ ನಮ್ಮ ಹುಡುಗಿ ಒಬ್ಬಳು ಅಪ್ಲೈ ಮಾಡಿದಾಳೆ. ಆದ್ರೆ ಅಂಕಲ್ ನಾನು ಈ ಕೆಲಸ ಯಾರಾದರೂ ಬಡ ಹುಡುಗಿ ಕೊಡೋಣ ಅಂತಿದ್ದೀನಿ. ಯಾಕಂದ್ರೆ ಹುಡುಗಿ ಸಂಸಾರಕ್ಕೊಂದು ನೆಲೆ ಆಗುತ್ತೆ. ಎರಡನೇದು ಹೇಳಿದ ಕೆಲಸ ಮಾಡಿಕೊಂಡು ವಿಧೇಯರಾಗಿರ್ತಾರೆ. ಗುಡ್, ವೆರಿ ಗುಡ್ ಐಡಿಯಾ ಪ್ರಸಾದ್. ಈ ಹುಡುಗಿ ನಿನ್ನ ಪ್ಲಾನಿಗೆ ಹೇಳಿ ಮಾಡಿಸ್ತಾ ಇದ್ದಾಳು. ಅವ್ರ ತಂದೆಗೆ ಲಕ್ವ ಹೊಡೆದು ಹಾಸಿಗೆ ಹಿಡ್ತಿದ್ದಾರೆ. ತುಂಬಾ ಬಡವರು. ಪಾಪ ಈ ಹುಡುಗಿನೇ ಟೈಲರಿಂಗ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಗಿಟ್ಟ ಹೇಳ್ಕೊಂಡು ಹೇಗೋ ಸಂಸಾರ ತೂಗಿಸ್ತಿದ್ದಾಳೆ. ಹಾ, ಟೈಪಿಂಗ್ ಜೊತೆಗೆ ಬಿ ಎಸ್ ಸಿನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾಳೆ. ಅಂಡ್ ಶಿ ವಿಲ್ ಬಿ ಅನ್ ಅಸೆಟ್ ಟು ಯುವರ್ ಕಂಪನಿ. ಸರಿ ಅಂಕಲ್, ಅವಳು ನಾಳೆ ಇಂಟರ್ವ್ಯೂಗೆ ಬರಲಿ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾ ಬರ್ತೀನಿ. ಕೋರ್ಟ್ಗೆ ಬೇರೆ ಹೋಗ್ಬೇಕಪ್ಪ, ಗೊತ್ತಾಗ್ಬಿಡ್ತು. ಅಂಕಲ್ ಕರ್ದಿಯನಪ್ಪ. ನೀವು ಆ ಹುಡುಗಿ ಹೆಸರು ಏನು ಅಂತ ಹೇಳಲಿಲ್ವಲ್ಲ? ಹಾ, ಹೇಮಾ ಅಂತ. ನಾ ಬರ್ಲಾ? ಅಪ್ಪಾಜಿ, ಕೆಲಸ ಮುಖಾಲ್ಪಾಲು ನನಗೆ ಸಿಗಬಹುದು. ವೆಂಕಟರಾಯರು ಫ್ಯಾಕ್ಟರಿ ಮಾಲೀಕರಿಗೆ ಹೇಳಿದಾರಂತೆ. ಹೌದಾ? ದೇವ್ರು ಒಳ್ಳೇದು ಮಾಡ್ಲಿ. ಹೊರಟುವಮ್ಮ. ಬರ್ತೀನಪ್ಪಾಜಿ. ಇರ್ಲಿ ಬಿಡಮ್ಮ, ಬರ್ತೀನಮ್ಮ. ದೇವ್ರು ಒಳ್ಳೇದು ಮಾಡ್ಲಿ. ಇದಕ್ಕೆ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದ್ದೀರಾ? ಇಲ್ಲ ಸರ್. ಫೈನ್, ನಾವು ನಿಮ್ಗೆ ತಿಳಿಸ್ತೀವಿ. ಯು ವಿಲ್ ಹಿಯರ್ ಫ್ರಮ್ ಅಸ್ ಸೂನ್. ಥ್ಯಾಂಕ್ ಯು ಸರ್. ಯಾರಮ್ಮ ನಂಬರ್ 23? ನೀವಾ? ಒಳಗಡೆ ಹೋಗಿ. ಮೇ ಐ ಕಮ್ ಇನ್ ಸರ್? ನಂಬರ್ 2? ಎಸ್ ಸರ್. ನಂಬರ್ 3? ಎಸ್ ಸರ್. ಮೇ ಐ ಕಮ್ ಇನ್ ಸರ್? ಬ್ಯೂಟಿಫುಲ್. ಕಮ್ ಇನ್ ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅವಳ ಮೇಲೆ 5 ನಿಮಿಷದ ಪದ್ಯ ಬರೆಯೋಕ್ಕಾಗಲ್ಲ ನಿನಗೆ ಅಂತ 10 ರೂಪಾಯಿ ಬೆಟ್ಸ್. ಸ್ಫೂರ್ತಿ ಬಂದಾಗ 5 ನಿಮಿಷ ಯಾಕೋ, 1 ನಿಮಿಷ ಸಾಕು. ಮೊದಲು ಯಾವ ಕಾಲೇಜಲ್ಲಿ ಓದ್ತಾ ಇದ್ರಿ? ಮಂಡ್ಯ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ. ನಮ್ಮ ತಂದೆ ರೆವಿನ್ಯೂ ಇನ್ಸ್ಪೆಕ್ಟರ್, ಅವ್ರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅದಕ್ಕೆ. ಸರಿ, ನೀವು ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಂಬರ್ 4? ಎಸ್ ಸರ್. ನಂಬರ್ 5? ನಂಬರ್ 6? ಎಸ್ ಸರ್. ನಂಬರ್ 7? ಪ್ರೆಸೆಂಟ್ ಸರ್. ನಂಬರ್ 8? ಎಸ್ ಸರ್. ನಂಬರ್ 9? ಎಸ್ ಸರ್. ನಂಬರ್ 10? ಪ್ರೆಸೆಂಟ್ ಸರ್. ನಂಬರ್ 11? ಎಸ್ ಸರ್. ಸರ್, ಯಾರೋ ಏನೇ ಬರೆದು ಹಿಂದೆಯಿಂದ ರ್ಯಾಕೆಟ್ ಬಿಟ್ಟಿದ್ದಾರೆ ಸರ್. ಹೂಮೊಗದ ಕನ್ಯೆಗೆ ಕಣ್ಣಿನ ಬೆಳಕಲ್ಲಿ ಹೂಮಾಲೆ ಕಟ್ಟಿ, ತುಟಿಗಳ ಜೇನಲ್ಲಿ ಕನಸುಗಳ ತಟ್ಟಿ, ಬಾಡದ ಹೂವಾಗಿ ನನ್ನಲ್ಲಿ ನಿಲ್ಲು, ಓ ನಲ್ಲಿ ನನ್ನುಸಿರು ನೀನಾಗಿ ನಿಲ್ಲು. ಹಾಯ್ ಕುರ್ಬಾ. ಯಾರಾದ್ರೆ ಈ ಕೆಲಸ ಏನ್ರಿ? ಪದ್ಯ ಬರೆದು ಹುಡುಗಿರ ಮೇಲೆ ರಾಕೆಟ್ ಬಿಡೋಕೆ ಕಾಲೇಜಿಗೆ ಬರ್ತೀರಾ? ರಾಕೆಟ್ ಬಿಟ್ಟಿದ್ ನಾನ್ ಸರ್, ಬರ್ದಿದ್ ನಾನಲ್ಲ. ಪ್ರಸಾದ್, ಪ್ರಸಾದ್, ಕವನ ಬರೆಯೋದು ಒಳ್ಳೆ ಲಕ್ಷಣ, ಆದ್ರೆ ಕ್ಲಾಸ್ನಲ್ಲಿ ಕವನ ಬರೆಯೋದು ಅಷ್ಟೇ ಕೆಟ್ಟ ಲಕ್ಷಣ.
ಇನ್ನೊಂದ್ ಸಾರಿ ನೀವ್ ಈಗೇನಾದ್ರೂ ಮಾಡಿದ್ರೆ ಐ ವಿಲ್ ಸೆಂಡ್ ಬೋತ್ ಆಫ್ ಯು ಔಟ್ ಆಫ್ ಮೈ ಕ್ಲಾಸ್. ಮೈಂಡ್ ಇಟ್. ಸಿಟ್ ಡೌನ್. ನಂಬರ್ 12. ಹಲೋ ಪ್ರತಾಪ್. ಹಲೋ ಪ್ರಸಾದ್. ಐದ್ ನಿಮಿಷದಲ್ಲಿ ಪಯಂ ಬರ್ದೇನೋ ಗೆದ್ದೆ, ಆದ್ರೆ ಈಗ ಇನ್ನೊಂದ್ ಬೆಡ್ಸು, 100 ರೂಪೀಸ್ ಬೆಡ್ಸ್ ಕಟ್ತೀನಿ, ನಿನ್ ಕೈಲಿ ಆಗಲ್ಲ ಅಂತ. ಏನ್ ಬೆಡ್ಸು? ಏನಿಲ್ಲ, ಈಗ ಹೇಮ ಬರ್ತಾಳೆ, ಅವಳ ಕೈಗೆ ಈ ಹೂ ಕೊಡ್ಬೇಕು, ಕೊಡ್ತೀಯಾ? ಯಾಕೆ ಬಾಟಾದಲ್ಲಿ ಟಾಟಾ ಮಾಡ್ಸ್ಕೊಳ್ಳೋದಕ್ಕ? ಬೇಡಪ್ಪ, ನಂಗೆ ಹೆದರಿಕೆ ಆಗತ್ತೆ. ಟ್ರೈ ಮಾಡಮ್ಮ, ಕೈ ಸಿಗ್ಬೋದು, ತಗೋ ಇರ್ಲಿ. ಏ, ಕೈ ಹಿಡಿಯೋಕ್ ಹೋಗಿ ಆಮೇಲೆ ಮೈಗೆ ಪರ್ಚಿಸ್ಕೊಂಡ್ಯಾ, ಹುಷಾರು, ಅದು ಹೆಣ್ಣುಲಿ. ಹೌದಾ? ಹ್ಮ್. ಬೇಡಪ್ಪ, ಆಮೇಲೆ ಯಾವ ಗ್ರಾಚಾರ? ಇಷ್ಟೊತ್ತು ಹೂವು ಅಂತಿದ್ದನು, ಹುಲಿಯಿಂದ ಕೂಡ್ಲೆ ಹೆದರ್ಕೊಂಡ್ಬಿಟ್ಟಿಯಲ್ಲ ಪುಕ್ಲ. ನೋಡು, ರೇಗಿಸ್ಬೇಡ, ಕೋಪ ಬಂದ್ರೆ ನಾನು ಸುಮ್ಮನಿರಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತಾನೆ, ಸ್ಟೈಲ್ ಹೋಗಿ ಹೂ ಕೊಡ್ತಾನೆ. ತಗೊಳಮ್ಮ, ಕೊಡಮ್ಮ, ನೋಡೋಣ. ಅವಳೆ ಬಂದು ನೋಡ. ನೀವು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ಒಂದು ಮಾತು, ಒಂದು ಚಿಕ್ಕ ಸಹಾಯ. ಏನ್ ಹೇಳಿ? ಇದು ಹೂ ಆ ಮರದಲ್ಲಿತ್ತು. ಐ'ಮ್ ಸಾರಿ, ಗಿಡದಲ್ಲಿತ್ತು. ತಪ್ಪು ತಿಳ್ಕೋಬೇಡಿ, ನಾನು ಈ ಹೂನ ನಿಮ್ಗೆ ಕೊಟ್ರೆ 100 ರೂಪಾಯಿ ಕೊಡ್ತೀನಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಟ್ಸ್ ಕಟ್ಟಿದ್ದಾರೆ. ನಾನು ಬರ್ತಿರ್ಲಿಲ್ಲ, ಬರುವವನೇ ಅಲ್ಲ ನಾನು. ಏನೋ ಬಂದ್ಬಿಟ್ಟೆ, ಈಗ ನನ್ನ ಮರ್ಯಾದೆ ಪ್ರಶ್ನೆ ಆಗ್ಬಿಟ್ಟಿದೆ. 100 ರೂಪಾಯಿ ಬಂದೆ ಅಂತ ತಿಳ್ಕೊಬೇಡಿ. ನಿಮ್ಗಿಷ್ಟ ಅಲ್ಲ ಅಂದ್ರೆ ಆ ಮೂಲೆಗೆ ಹೋಗಿ ಆ ಟರ್ನಿಂಗ್ ಅಲ್ಲಿ ಎಷ್ಟು ಬಿಡಿ. ಆದ್ರೆ ಈಗ ದಯವಿಟ್ಟು ತಗೊಳ್ಳಿ ಪ್ಲೀಸ್. ನೋಡಿ, ನಮ್ ಫ್ರೆಂಡ್ಸ್ ಎಲ್ಲ ನೋಡ್ತಾನೆ ಇದ್ದಾರೆ. ನೋಡಿ ಅಂತ ನಾನು ಹೇಳಿರ್ಲಿಲ್ಲ, ಆದ್ರೂ ನೋಡ್ತಾನೆ ಇದ್ದಾರೆ ಪ್ಲೀಸ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಕಾಣ್ತೀರಾ. ದಟ್ಸ್ ಆಲ್ ರೈಟ್. ನಾನು ನಿಮಗೆಲ್ಲ ಆದ್ರೆ ಕೊಡಪ್ಪ 100 ರೂಪಾಯಿ. ಯಾವ 100 ರೂಪಾಯಿ? ವಜಾ ಆಯ್ತು ಬಿಡ. ವಜಾನ? ಯಾವ್ದಕ್ಕೆ? ಲವ್ ಲೈನ್ಗೆ ಲಿಂಕ್ ಕೊಡ್ಸಿದ್ದಕ್ಕೆ. ಪ್ರಸಾದ್. ಏನ್ ಡ್ಯಾಡ್? ಫ್ಯಾಕ್ಟ್ರಿಗೆ ಹೋಗಿದ್ಯಾ? ಇಲ್ವಲ್ಲ, ಯಾಕೆ? ಹೊಸದಾಗಿ ಇಂಪೋರ್ಟೆಡ್ ಮೆಷಿನ್ಸ್ ಬಂದಿದ್ದೆ, ಅದನ್ನೆಲ್ಲ ನೋಡ್ಕೊಂಬ ಅಂತ ಹೇಳಿದ್ನೆಲ್ಲ. ಡ್ಯಾಡ್, ನೀವು ರಾಜಾರಾಗಿರುವಾಗ ನಾನು ಹೋಗಲ್ಲಿ ಏನ್ ಮಾಡ್ಲಿ? ನಿನ್ ಸ್ವಲ್ಪನೂ ಅರ್ಥ ಆಗೋಲ್ಲ ಕಣ, ನನಗೂ ವಯಸ್ಸಾಗೋಯ್ತು, ಇನ್ಮೇಲಾದ್ರೂ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸ್ಕೋಬೇಕು ಅಂತ. ನೋಡ, ಈಗಲೇ ಫ್ಯಾಕ್ಟ್ರಿನ ನನ್ನ ತಲೆ ಕಟ್ಬೇಡಿ ಪ್ಲೀಸ್. ಹಾಗಲ್ಲ ಪ್ರಸಾದ್, ನನ್ ಮಾತು ಕೇಳು ಪ್ಲೀಸ್. ಡ್ಯಾಡ್, ನನ್ ಕಾಲೇಜಿಗೆ ಹೊತ್ತಾಯ್ತು, ನಾನು ಬರ್ತೀನಿ, ಬಾಯ್. ಜವಾಬ್ದಾರಿ ಅನ್ನೋದು ಇವನಿಗೆ ಯಾವತ್ ಗೊತ್ತಾಗತ್ತೋ, ನಾ ಬೇರೆ ಕಾಣೆ. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಯು. Those students who have given their name for study tour program should assemble here in the college premises tomorrow morning at 8 a.m. sharp. ನಮಸ್ಕಾರ. ಚೆನ್ನಾಗಿದ್ದೀರಾ? ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ. ಇನ್ ಹಾಡಿದ್ರೆ ಆಗಿರುತ್ತೆ, ಫ್ಯಾಂಟಾಸ್ಟಿಕ್, ಬಹಳ ಚೆನ್ನಾಗಿರುತ್ತೆ, ಕಾಗೆ ಕೊಗ್ಲಾಗ ಬಯಸುತ್ತೆ. ನೀವ್ ಯಾಕೆ ಆಡ್ಬಾರ್ದು? ಅಯ್ಯಯ್ಯೋ, ನಾನ ಬೇಡ, ನನಗೆ ಅಷ್ಟು ಚೆನ್ನಾಗಿ ಹಾಡೋದಕ್ಕೆ ಬರೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಸಂಗೀತ ಕಲ್ತಿದ್ದು, ಮನಸ್ಸಲ್ಲೇ ಹಾಡ್ತಾ ಇರ್ತೀನಿ. ಜೋ 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 ಜೋ, ಹಾಗೆ ಮಾಡ್ಬೇಡಿ, ಮನಸ್ಸಿನಲ್ಲಿ ಇರೋದನ್ನ ಮೈದಾನಕ್ಕೆ ಬಿಡಿ, ಹರಿದಾಡ್ಲಿ. ಆವಾಗ ಮನಸ್ಸಿಗೂ ತಂಪು, ಕಿವಿಗೂ ಇಂಪು. ನೋಡಿ ಹೇಮಾ, ಹಾಡೋದ್ರಲ್ಲಿ ಹುಡುಗರಿಗೂ ಹುಡುಗಿರಿಗೂ ಕಾಂಪಿಟೇಷನ್ ಇಟ್ಟು ನೀವು ಗೆದ್ದೇ ಗೆಲ್ತೀರಾ, ನಿಮ್ ಪರವಾಗಿ ನಾನ್ ಬೆಡ್ಸ್ಕೊಡ್ತೀನಿ, ಏನಂತೀರಾ? ಆದ್ರೆ ನನ್ ಸೋತ್ರೆ ನೀವು ಬೈಕೋಬಾರ್ದು. ಅಯ್ಯೋ, ಸೋಲೋದಲ್ಲಿ ಬಂತು ಕೂ ಕೂ ಅನ್ನೋದಲ್ಲಿ ಬರ್ಲ ನಮ್ಮ ಹುಡುಗರಿಗೆ ಅಲ್ವೇನು? ಹೌದೇಮ್ಮ, ಅಂದ್ಮೇಲೆ ನೀವು ಹಾಡೋದ್ ಖಂಡಿತ ತಾನೆ? ಖಂಡಿತಾನ, ಕಡ್ಡಿ ಮುರ್ದ ಹೇಳ್ತಾರ ಯಾರು? ನಡಿಯೋ, ಅವ್ರ ಹೂ ಅಂದ್ಮೇಲೆ ಹೋಯ್ತು, ನಡಿಯೋ. ಮಿಸ್ಟರ್ ಗಿಸ್ಟರ್ ನಥಿಂಗ್ ಸಿಸ್ಟರ್. ಏನ್ ಕಾಳಿದಾಸರು, ಕವಿತೆ ಬರಿತಾ ಇದ್ರೋ? ಇಲ್ಲ, ಸುಮ್ನೆ ಸ್ಕೆಚ್ ಮಾಡ್ತಾ ಇದ್ದೆ. ಸಂಕೋಚ ಯಾಕೆ ಮರಿ, ಬರಿ ಬರಿ. ನೋಡ್ ಪ್ರಸಾದ್, ನೀನ್ ಬರೆದ್ರೆ ಅದರಿಂದ ಹಗಲು ಆಗಲ್ಲ, ಇಲ್ಲ ಹಾಡು ಆಗಲ್ಲ. ನಿನಗಂತೂ ಮೊದ್ಲು ಹಾಡಕ್ಕೆ ಬರಲ್ಲ. ನಿಮ್ಗೆ ಯಾರು ಹೇಳದ್ ನನಗೆ ಹಾಡಕ್ ಬರಲ್ಲ ಅಂತ? ಈಗಲೇ ಹಾಡು ತೋರಿಸ್ಲಾ? ಹಾಡಿದ್ರಷ್ಟೇ ಸಾಲದು, ಹಾಡೋದ್ರಲ್ಲಿ ಹುಡುಗಿಯರನ್ನ ಸೋಲಿಸ್ಬೇಕು.
ಹುಡುಗಿಯರ ಜೊತೆ ಕಾಂಪಿಟೇಷನ್. ಹಾಗಾದ್ರೆ ನಾನು ಹಾಡಲ್ಲಪ್ಪ. ಪಾಪ, ಕೋಗಿಲ ಹೆಸರು ಕೇಳಿ ಕಂಚಿನ ಕಂಠ ಕೆಟ್ಟೋಯ್ತು ಅಂತ ಕಾಣುತ್ತೆ. ನನ್ನನ್ನೇ ಗೇಲಿ ಮಾಡ್ತೀರಿ ಅನ್ರು? ಇರ್ಲಿ, ಈ ಪ್ರಸಾದನ ಪವಾಡ ನಿಮ್ಗೆ ತೋರಿಸ್ತೇನೆ. ಪೆಟ್ಸೇನಾ? ಹುಡುಗಿಯರ್ ಸೋತ್ರೆ ಪಂಗ್ನಾಮ ಹಾಕೊಂಡು ಕ್ಯಾಂಪ್ ಫೈರ್ ಸುತ್ತ ಮೂರ್ ರೌಂಡ್ ನಾನ್ ಸುತ್ತೀನಿ, ಇಲ್ಲ ಅಂದ್ರೆ ನೀನ್ ಸುತ್ತಬೇಕು. ಓಕೆ ಓಕೆ. ಎಂಥ ಅಂದವಾಗಿದೆ ಆ ಬಳ್ಳಿ ನೋಡು ಬಳ್ಳಿ ನೋಡು ಎಂಥ ಅಂದವಾಗಿದೆ. ಹೌದು ಹೌದು, ಬಳ್ಳಿ ನೋಡು ಆಹಾ ಎಂಥ ಅಂದವಾಗಿದೆ, ಆ ಮರವ ಹೇಗೆ ಸುತ್ತಿ ಸುತ್ತಿ ಮೇಲೆ ಬಂದಿದೆ. ಗುರು ಈ ಪ್ರೀತಿ ಕಂಡು ಮನಸಿಲ್ದು ಬೆರಗಾಗಿದೆ, ಎಂಥ ಸ್ನೇಹವು ಆಹಾ ಎಂಥ ಪ್ರೇಮವು, ಎಂಥ ಸ್ನೇಹವು ಆಹಾ ಎಂಥ ಪ್ರೇಮವು. ಕಡಲಿನ ನೀರನು ಹೀರಿ ಮೇಲೆ ಕೊಡುವುದು ಮಳೆಯ ಮುಗಿಲಿಂದ, ಕೊಡುವುದು ಮಳೆಯ ಮುಗಿಲಿಂದ. ಹಿತವಿಲ್ಲ ಸ್ನೇಹವ ಮರೆತರೆ ಹಿತವಿಲ್ಲ. ಸರಸದಿ ಸೇರಿ ಬಾಳಿದಾಗ, ಸರಸದಿ ಸೇರಿ ಬಾಳಿದಾಗ ಆನಂದ ಆನಂದ ನಮಗಾಗ, ಈ ಮಾತು ಸುಳ್ಳಲ್ಲ. ಬಳ್ಳಿ ನೋಡು ಆಹಾ ಎಂಥ ಅಂದವಾಗಿದೆ, ಆ ಮರವ ಹೇಗೆ ಸುತ್ತಿ ಸುತ್ತಿ ಮೇಲೆ ಬಂದಿದೆ. ಈ ಪ್ರೀತಿ ಕಂಡು ಮನಸ್ಸಿನದು ಬೆರಗಾಗಿದೆ, ಎಂಥ ಸ್ನೇಹ ಆಹಾ ಎಂಥ ಪ್ರೇಮ. ಆಹಾ ಎಂಥ ಪ್ರೇಮ, ಎಂಥ ಸ್ನೇಹ ಆಹಾ
ಬಂದ ನೋಡಿ ಮೂರ್ ನಾಮ ದಾಸಯ್ಯ. ಮತ್ತವಳು ಬೆಟ್ಟ ಕಟ್ಟಕ್ಕೆ ತಲೆ ಮೇಲೆ ಬೆಟ್ಟನೇ ಹೊತ್ಕೊಂಡ್ ಬಂದ ಕಾಣುತ್ತೆ. ಹೌದ್ರ ಬೆಟ್ಟ ಕಟ್ಟಕ್ಕೆ ಬಂದಿದ್ದೀನಿ ಪ್ರಸಾದ್, ನಿನ್ ಜೀವಮಾನದಲ್ಲಿ ಮರಿಬಾರ್ದು ಅಂಥದ್ದು. ಏನ ಪ್ರತಾಪ್, ಸೋತು ಅವಮಾನ ಆಯ್ತು ಅಂತ ಆವೇಶದಿಂದ ಏನೇನೋ ಮಾತಾಡ್ಬೇಡ. ನೀನ್ ಗಂಡ್ಸಾಗಿದ್ರೆ ನನ್ ಚಾಲನ್ನ ಸ್ವೀಕರಿಸು, ಇದ್ರಲ್ಲಿ ನಾನ್ ಸೋತ್ರೆ ನೀನ್ ಕೇಳಿದ್ ಕೊಡ್ತೀನಿ. ಏನ ಅದೇನ್ ಬೆಟ್ಸ್ ಹೇಳು. ನೀನ್ ಹೋಗಿ ಯಮಗೊಂದು ಕಿಸ್ ಕೊಡ್ಬೇಕು. ಏನಂತೀಯ ಪ್ರತಾಪ್? ಹುಚ್ಚು ಚಾಗಾಡ್ಬೇಡ, ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಬೇಕಾಗಿಲ್ಲ, ಕೆಟ್ಟದಾಗಲಿ. ಜಾಸ್ತಿ ಮಾತಾಡ್ಕೆ ಪ್ರಸಾದ್, ಇನ್ನೂ ಕಾಲ ಮಿಂಚಿಲ್ಲ. ಟೆಂಟ್ ಆಚೆ ಅವಳು ಇನ್ನೂ ವಾಕ್ ಮಾಡ್ತಾ ಇದ್ದಾಳೆ. ಹೇಳು ನಿನ್ ಕೈಲಿ ಆಗುತ್ತೋ ಇಲ್ವೋ ಅಂತ. ಆಗಲ್ಲ ಅಂದ್ರೆ ನಾಮ ತಂದಿದ್ದೀನಿ, ಬಳ್ಕೋ ಹಿಡಿ. ಏನ್ ಪ್ರಸಾದ್? ನಾನು ಮತ್ತೆ ಬೆಟ್ಸ್ ಕಟ್ತಿದ್ದೀನಿ. ಮತ್ತೆ ಹೂವನ ಕೊಡಿ. ಅಲ್ಲ, ಇದು ಹೂಗಿಂತ ಮೃದುವಾದ್ದು. ಏನದು? ನೀವು ಕಣ್ಣು ಮುಚ್ಕೊಳ್ಳಿ, ಕೊಡ್ತೀನಿ. ಯಾಕೆ? ಕಣ್ಣು ಮುಚ್ಕೊಳ್ಳಿ, ಹೇಳ್ತೀನಿ. ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಅಲ್ಲ, ಆ ಹುಡುಗಿ ತಲೆ ಎತ್ಕೊಂಡು ಹೇಗ್ ಓಡಾಡೋದು ಅಂತ. ಅಲ್ಲ ಸ್ವಾಮಿ, ಇಂಥ ಲಫಂಗರ ಮಧ್ಯೆ ಮರ್ಯಾದಸ್ಥರು ತಮ್ಮ ಹೆಣ್ಣು ಮಕ್ಕಳನ್ನ ಓದಕ್ ಕಳಿಸೋಕಾಗುತ್ತೆ ಯೋಚನೆ ಮಾಡೋಣವಾಗ್ಲಿ. ಇವತ್ತು ಒಂದು ಮಾಡ್ದ, ನಾಳೆ ಇನ್ನೊಂದು ಮಾಡ್ತಾನೆ. ಏನ್ ಮಾಡೋಕ್ಕೂ ಹೇಸ್ತಾ ಇದ್ದರು ರಾಸ್ಕಲ್ಸ್. ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ನಿಮ್ ಮಗಳಿಗಾಗಿರೋ ಅನ್ಯಾಯ ನನ್ಗೆ ಅರ್ಥವಾಗುತ್ತೆ ಮೂರ್ತಿಗಳೇ. ಆದ್ರೆ ಪ್ರಸಾದ್ ಅಂತ ಹುಡುಗ ಅಲ್ಲ, ಅವನು ಯಾಕೆ ಹೀಗ್ ಮಾಡ್ದ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹುಚ್ಚನಾಯಿ ಕಡ್ದಿದ್ದಕ್ಕೆ ಕಾರಣ ಕೇಳ್ತಾ ಇದ್ದೀರಲ್ಲ ಸ್ವಾಮಿ ನೀವು. ನಾನು ಹೇಳೋದೇನು ಅಂದ್ರೆ, ನನ್ನ ಮಗಳೇ ಬಲಾತ್ಕಾರದ ತಪ್ಪು ಮಾಡಿ ಆ ತಪ್ಪನ್ನ ಅವನ ಮೇಲೆ ಹಾಕ್ತಾ ಇದ್ದಾಳೆ ಅಂತ. ಚಚೆ, ಹಾಗಲ್ಲ, ತಪ್ಪು ಅವಂದೇ. ಹಾಗಾದ್ರೆ ಸರ ಬುದ್ಧಿ ಕಲ್ಸಿ. ಒಂದ್ ವೇಳೆ ನಿಮ್ಮಗಳೇ ಇಂಥ ಪರಿಸ್ಥಿತಿಗೆ ಸಿಗಾಕೊಂಡಿದ್ರೆ ಆಗ ಏನ್ ಮಾಡ್ತಿದ್ರಿ? ಕಮಾನ್ ಟೆಲ್ ಮೀ. ಪ್ರಸಾದ್, ಇಡೀ ಕಾಲೇಜೇ ತಲೆ ತಗ್ಸೋ ಮಾಡ್ಬಿಟ್ಟೆ. ವಿಷಯನ ರಿಪೋರ್ಟ್ ಮಾಡ್ಲೇಬೇಕು, ಯೂನಿವರ್ಸಿಟಿ ನಿನ್ ಡಿಬಾರ್ ಮಾಡುತ್ತೆ. ಮಾಡೋ ತಪ್ಪು ಮಾಡಿ ತಲೆ ತಗ್ಸಿದ್ರೆ ಏನ್ ಪ್ರಯೋಜನ? ನಿನ್ನಂತ ಒಳ್ಳೆ ಸ್ಟೂಡೆಂಟ್ ಇಲ್ಲ ಅಂತಿದ್ದೆ. ಆದ್ರೀಗ ಛೇ, ನಿನ್ ಮುಖ ನೋಡೋಕ್ಕೂ ಇಷ್ಟವಾಗ್ತಾ ಇಲ್ಲ ನನಗೆ. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ದೀನಿ. ಪ್ರಸಾದ್, ಪ್ರಿನ್ಸಿಪಾಲ್ ಫೋನ್ ಮಾಡಿದ್ರು, ವಿಷಯ ತಿಳಿಯಿತು. ಐ ಫೆಲ್ಟ್ ಸೋ ಬ್ಯಾಡ್. ಐ ಎಮ್ ಸಾರಿ ಡ್ಯಾಡ್. ನೋಡು ಪ್ರಸಾದ್, ತಪ್ಪಿಗೆ ಪಶ್ಚಾತ್ತಾಪನೇ ಶಿಕ್ಷೆ. ಪ್ರಸಾದ್, ಅವಳಿಂದ ನಿನ್ನ ಕಾಲೇಜ್ ಲೈಫ್ ಹಾಳಾಗೋದು ಅಂತ ವ್ಯಸನ ಪಡಬೇಡ. ಡ್ಯಾಡ್, ಇಟ್ ವಾಸ್ ನಥಿಂಗ್. ಹುಡುಗಾಟದಲ್ಲಿ ಮಾಡೋ ಚಿಕ್ಕ ವಿಷಯನ ಆಕೆ ದೊಡ್ಡ ಬೆಟ್ಟ ಮಾಡಿಟ್ಲು. ಐ ಎಮ್ ಸಾರಿ ಡ್ಯಾಡ್. ನಿಮ್ಮ ಹೆಸರು ಉಳಿಸ್ಬೇಕಾದೊಂದು ನಾನು ಹೀಗೆ. ಡೋಂಟ್ ವರಿ ಪ್ರಸಾದ್, ಆಗಿದ್ದ ಆಗೋಯ್ತು. ಅವಳನ್ನು ದೇಶಕ್ಕೆ ಹೋಗ್ಬೇಡ, ಅವಳು ನಿನ್ನ ಜೀವನಕ್ಕೊಂದು ಹೊಸ ತಿರುವು ಕೊಟ್ಟಿದ್ದಾಳೆ. ಹೌದು ಪ್ರಸಾದ್, ಐ ಆಮ್ ಸ್ಪೀಕಿಂಗ್ ದ ಟ್ರೂತ್. ನಿನ್ ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಕೆ. ನೀ ಕೆಟ್ಟವನ್ನೆಲ್ಲ ಅಂತ ಪ್ರೂವ್ ಮಾಡಬೇಕು, ಒಳ್ಳೆ ಹೆಸರು ಗಳಿಸಿ ಗಣ್ಯವೃತ್ತಿ ಆಗಬೇಕು. ಇದನ್ನ ಚಾಲೆಂಜ್ ಆಗಿ ಸ್ವೀಕರಿಸು.
ಪ್ರಸಾದ್, ನಾನ್ ರಾಜ ರಾಯರಿಗೆ ಹೇಳ್ತೀನಿ, ಫ್ಯಾಕ್ಟ್ರಿ ಜವಾಬ್ದಾರಿ ನೀ ವಹಿಸ್ಕೋ. ಇವಳು ಕಳಕ ಹೊತ್ತವಳು ಅಂತ ನೆಂಟರಿಷ್ಟರಿಗೆ ಗೊತ್ತಾದ್ಮೇಲೆ ಇವಳು ಯಾರು ಮದುವೆ ಮಾಡ್ಕೊಳ್ತಾರೆ ನೀವೇ ಹೇಳಿ. ನಾನು ಮೊದಲೇ ಬಡ್ಕೊಂಡೆ ಓದು ಬೇಡ ಅಂತ. ಇಂಥ ಅನಾಹುತ ಆಗೋಕ್ ಮುಂಚೆ ಆರತಿ ಬೆಳಗಿ ಮನೆಯಿಂದ ಆಚೆ ಕಲ್ಸಿದ್ರೆ ಹೀಗಾಗ್ತಿತ್ತ? ಈಗಲೂ ಕಾಲ ಮಿಂಚಿಲ್ಲ ಭವ, ನೀ ಹೂವನ್ನೇ ಮಿಕ್ಕಿ ನಾನ್ ನೋಡ್ಕೋತೀನಿ. ಏನಂತೀರಾ? ಇವಳದೇನು ತಪ್ಪಿಲ್ಲ, ತಪ್ಪಿಲ್ಲ ನಿಜ, ಆದ್ರೆ ಈಗಲೂ ಮದುವೆ ಮಾಡದೆ ಹೋದ್ರೆ ದೊಡ್ಡ ತಪ್ಪಾಗತ್ತ ಅಷ್ಟೇ. ಸರಿ, ಒಂದು ಗಂಡ ನೋಡು. ರಾಮ ರಾಮ ಕೃಷ್ಣ ಕೃಷ್ಣ ರಾಮಕೃಷ್ಣ. ಪ್ರಸಾದ್ ಪ್ರಸಾದ್ ವೆಂಕಟ ಸದಾಶಿವ, ಸಮಾಧಾನ ತಿಳ್ಕೊಳ್ಳುವ. ನಾರಾಯಣ ಏನ್ರಿ ರಾಮಕೃಷ್ಣಯ್ಯ, ನಿಮಗ್ ಬುದ್ಧಿದ್ದು ಇದೇನ್ರಿ? ಯಾಕೆ ಸ್ವಾಮಿ, ಏನಾಯ್ತು? ಅಲ್ರಿ, ಮುತ್ತಿ ಕಿಸ್ಕೊಂಡ್ ಮಾನಗಟ್ಟು ಹುಡುಗಿನ ಕತ್ತಿಸಿ ಸಾಯಿಸಿದ್ಬಿಟ್ಟು ಮಾನ ಮರಿದ್ರೆ ನಮಗ್ ತೋರಿಸ್ತೀರ? ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮಾನ ಮರ್ಯಾದಿ ನಾಚಿಕೆ ಅನ್ನೋದಿದ್ರೆ ನಾಲ್ಕು ದಿನ ಆಡ್ಕೊಳ್ಳೋದಕ್ಕೆ ಮೊದ್ಲೇ ನೇಣಾಕೊಂತಿದ್ಲು. ಏನ್ರಿ ಅದು? ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಗೆ ಕಿತ್ತು ಕೈ ಕೊಡ್ತೀನಿ. ನಿಮ್ಮಂತ ಕಟಗರಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ರೀ. ನನಗ್ ಹುಟ್ಟಿರೋ ಮಗಳಲ್ಲ ಮಗ ಅಂತ ತಿಳ್ಕೊಂಡು ಸಾಕ್ತೀನಿ. ಕೇಡ ಪ್ಲೀಸ್ ಕಮ್. ವೆಂಕಟರಾಜ್ ಗೊತ್ತಾ? ನಾಳೆನ್ ಕೆಲ್ಸಕ್ಕೆ ಬನ್ನಿ. ನೀನೀಗ ನಿನ್ನ ತಂದೆ ತಾಯಿಗಳಿಗೆ ಸುಳ್ಳು ಹೇಳ್ತಾ ಇದೀಯ, ಇದು ತಪ್ಪಲ್ಲ? ತಪ್ಪು ಸರಿ, ಆದ್ರೆ ವಿಧಿ ಇಲ್ಲ. ಎಲ್ಲರೂ ಒಳ್ಳೇದಕ್ಕೆ ನಾನೀಗ ಸುಳ್ಳು ಹೇಳಲೇಬೇಕು. ಅಪ್ಪಾಜಿ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಪ್ಪ. ಕ್ಷಮಿಸ್ಬಿಡು ಅಪ್ಪಾಜಿ. ಅಮ್ಮ, ಆ ಕೆಲಸ ನನಗೆ ಸಿಕ್ತು. ಹೌದಮ್ಮ, ಕೆಲಸ ಸಿಕ್ತಮ್ಮ. ನಿನಗೆ ಕೆಲಸ ಕೊಟ್ಟವ್ರನ್ನ ವೆಂಕಟರಾಯರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಮ್ಮ. ಅಂತೂ ಈಗ್ಲಾದ್ರೂ ನಮ್ಮ ಮೇಲೆ ಕರುಣೆ ತೋರಿಸ್ನಲ್ಲ ದೇವ್ರು. ಇಲ್ದೇ ಹೋಗಿದ್ರೆ ನಾವು ಪೂರ್ತಿ ಮುಳುಗೋಗ್ಬಿಡ್ತಿದ್ವು. ಅಂತೂ ನಮ್ಮನ್ನ ಗುರ್ತಿಡಿಯೋ ಜನ ಇದ್ದಾರಲ್ಲ, ಅದೇ ನಮ್ ಪುಣ್ಯ. ಆದ್ರೆ ಹಿಮ್ಮ, ಮಾಲೀಕರಿಗೆ ಯೋಗ್ಯತಾನೆ? ಏನಪ್ಪ ಇದು, ವೆಂಕಟರಾಯ ಕೊಡಿಸಿದ್ದಾರೆ ಅಂದ್ಮೇಲೆ? ಸಾರಿ ಸಾರಿ, ಹೌದು ಅದು ಒಳ್ಳೆ ಆಫೀಸೇ ಆಗಿರುತ್ತೆ, ಮಾಲೀಕರು ಒಳ್ಳೆಯವರಾಗಿರ್ತಾರೆ. ಹಾಗೇನಾದ್ರೂ ಆದ್ರೆ ಕೆಲಸ ಬಿಟ್ಟುಬಿಟ್ರೆ ಆಯ್ತು. ಆದ್ರೆ ಮೊದಲು ನಿಮ್ ಕಾಯಿಲೆ ವಾಸಿಯಾಗಬೇಕು, ನಮ್ಮ ಮನಸ್ಥಿತಿ ಸುಧಾರಿಸ್ಬೇಕು, ನನಗೆ ಅದೇ ಮುಖ್ಯ. ಹಾ
ಒಂಥರ ಇದೆಯಾ? ಕೆಲಸ ಸಿಗ್ಲಿವೇನೆ? ಕೆಲಸ ಸಿಕ್ತು. ಆದ್ರೆ ಆದ್ರೆ ಆದ್ರೇನೆ? ಆ ಫ್ಯಾಕ್ಟ್ರಿ ಮಾಲೀಕ ಯಾರು ಗೊತ್ತಾ? ಪ್ರಸಾದ್. ಪ್ರಸಾದ್? ಯಾವ ಪ್ರಸಾದ್? ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ನನ್ನ ಬಗ್ಗೆ ಗಲಾಟೆಯಾಗಿ ಡಿಬಾರ್ ಆಗಿದ್ದ ಅಂತ ಹೇಳಿದ್ನಲ್ಲ, ಅವನೇ. ಹೌದೇನೆ? ಏನೇ ಇದು ಹೇಮ ನಿನ್ ಗ್ರಹಚಾರ, ಸುತ್ತಿ ಬೆಳೆಸಿ ವಿಧಿ, ಮತ್ತೆ ನೀನು ಅವನ ಹತ್ರನೇ ಕರ್ಕೊಂಡೋಗಿದ್ಯಲ್ಲೇ. ನನಗೆ ದಿಕ್ಕೆ ತೋರಿಸ್ತಾಳ ರಮ. ನಮ್ಮ ತಂದೆಗೆ ಈ ವಿಷಯ ಗೊತ್ತಾದ್ರೆ ಅಷ್ಟೇ, ಕೆಲಸದ ಕಥೆ ಮುಗಿದ ಹಾಗೆ. ನಿಮ್ಮ ತಂದೆದು ಆಗಿರ್ಲಿ, ನಿನ್ನಿಷ್ಟ ಏನು ಹೇಳೆ? ಇದ್ರಲ್ಲಿ ನನ್ನಿಷ್ಟ ಏನು ಬಂತು? ಕೆಲಸ ಬಿಟ್ರೆ ಮತ್ತೆ ಕೆಲಸ ಸಿಗೋದಿಲ್ಲ. ಕಾರಣ ಇಲ್ಲದೆ ಕೆಲಸ ಬಿಟ್ರೆ ವೆಂಕಟರಾಯ್ ನೊಂದ್ಕೋತಾರೆ. ಬಿಡೋ ಹಾಗಿಲ್ಲ, ಕಟ್ಕೊಳ್ಳೋ ಹಾಗಿಲ್ಲ. ಬನ್ನಿ ಅಮ್ಮ, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಪರವಾಗಿಲ್ಲ ಸರ್. ಮಾಸ್ಟರ್ ಸೈನ್ ಮಾಡಿ ಅಮ್ಮ. ಇದೆ ಸರ್. ಟೈಪ್ ಮಾಡ್ಕೊಂಡು ಬನ್ನಿ. ಸರಿ ಸರ್. ಬನ್ನಿ, ಆಫೀಸ್ನಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ. ಏನ್ ಪ್ರಸಾದ್, ಹಾರು ಹೋದ ಹಕ್ಕಿ ಪುನಃ ಗೂಡಕ್ಕೆ ಬಂದಿದೆಯಲ್ಲ, ಏನ್ ಸಮಾಚಾರ? ಅದು ತಾನಾಗ ಬಯಸ್ ಬಂದಿಲ್ಲ ಮಹಿಳಾರಿ. ಹ್ಯಾಕ್ ಬಂದ್ರೇನು? ಅಂತೂ ಬಂದಿದೆಯಲ್ಲ, ನಿನಗೆ ಇದೊಳ್ಳೆ ಚಾನ್ಸ್. ಏನೇನೋ ಮಾತಾಡಬೇಡ, ಮತ್ತೊಂದು ಕಾಲೇಜ್ನಲ್ಲಿ ನಡೆದ ಪ್ರಸಂಗ ಇಲ್ಲಿ ಯಾರಿಗೆ ಗೊತ್ತಾಗಬಾರ್ದು. ಓಕೆ. ಬನ್ನಿ ಹೇಮಾ, ಪ್ರಾಪ್ ಕೊಡ್ತೀನಿ. ಪರವಾಗಿಲ್ಲ ಸರ್, ನಾನು ಬಸ್ನಲ್ಲಿ ಹೋಗ್ತೀನಿ. ನನ್ನ ಜೊತೆ ಬರೋಕ್ಕೆ ಸಂಕೋಚನಾ? ಚೇಚೆ, ಹಾಗೇನಿಲ್ಲ. ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ? ನಿಮ್ಗೆ ಡ್ರಾಪ್ ಕೊಡೋಕ್ಕೆ ನನಗೇನು ತೊಂದರೆ? ಬನ್ನಿ. ಬೇಡಿ ಸರ್, ನಾನು ಬಸ್ನಲ್ಲಿ ಹೋಗ್ತೀನಿ. ಸಾರಿ ಸರ್. ಕ್ಯಾನ್ ಯು ಲುಕ್ ಅಟ್ ದ ಕ್ಲಾಕ್ ಅಂಡ್ ಟೆಲ್ ದ ಟೈಮ್? ಕ್ಯಾನ್ ಯು ಲುಕ್ ಅಟ್ ದ ಕ್ಲಾಕ್ ಅಂಡ್ ಟೆಲ್ ದ ಟೈಮ್? ಸೇ ಯೆಸ್ ಐ ಕ್ಯಾನ್. ಯೆಸ್ ಐ ಕ್ಯಾನ್. The time is now 9 hours. The time is now 9 hours 30 minutes. Okay, Usha. ಇವತ್ತಿಗೆ ಪಾಠ ಸಾಕು, ನಾಳೆ ಬರ್ತೀನಿ. ಟಾಟಾ. ಬಾಯ್ ಬಾಯ್. ಟಾಟಾ ಟೀಚರ್. ಇದೇನಮ್ಮ ಇಷ್ಟೇ ಹೊರಟಿದೀಯಾ? ಸ್ವಲ್ಪ ಇರು, ಕಾಫಿ ಕುಡ್ಕೊಂಡು ಹೋಗುವಂತೆ. ಇಲ್ಲಮ್ಮ, ಹೊತ್ತಾಯ್ತು, ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸಾ? ಯಾವ ಆಫೀಸು? ಓಹ್, ಹೇಳದೆ ಮರೆತು ಬಿಟ್ಟಿದ್ದೆ ನೋಡಿ. ಅದೇ, ನಿನ್ನೆಯಿಂದ ಪ್ರಸಾದ್ ಟೆಕ್ಸ್ಟೈಲ್ಸ್ ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಒಳ್ಳೇದಾಯ್ತು ಬಿಡು, ದೇವ್ರ ದಯದಿಂದ ಅಲ್ಲೇ ಕೆಲಸ ಸಿಕ್ತಲ್ಲ. ಇದೆಲ್ಲ ಅಂಕಲ್ ದಯದಿಂದನೇ ಆಯ್ತು. ಅವ್ರ ಉಪಕಾರನ ಈ ಜನ್ಮದಲ್ಲಿ ಮರೆಯಕ್ ಸಾಧ್ಯ ಇಲ್ಲಮ್ಮ. ಅಂದ್ಹಾಗೆ ನಿಮ್ ತಂದೆ ಆರೋಗ್ಯ ಹೇಗಿದೆ? ಹಾಗೆ ಇದೆ ಅಮ್ಮ. ಬಸ್ಗೆ ಹೊತ್ತಾಯ್ತು, ಬರ್ತೀನಿ. ಉಷಾ, ಬರ್ತೀನಿ. ಟಾಟಾ. ನಾಳೆ ಚಾಕ್ಲೇಟ್ ತರದ್ ಮರಿಬೇಡಿ ಟೀಚರ್. ಮರೆಯೋದಿಲ್ಲ. ಬೈ ಬೈ. ಬೈ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಮಮ್ಮನವ್ರೆ, ಸಾಹೇಬರು ಕರೀತಿದ್ದಾರೆ. ಹೇಮಾ, ಬಾಸ್ ಏನಂದ್ರು ಸುಮ್ಮನೆ ಬಿಡಿ, ಇಲ್ಲಾಂದ್ರೆ ಕೋಪ ಮಾಡ್ಕೊಳ್ತಾರೆ. ಏಕೆ? ಯಾಕಂದ್ರೆ ನೀವು ಟೈಪ್ ಮಾಡ್ತಿದ್ರಿ, ಅವ್ರು ಬಂದಾಗ ವಿಶ್ ಮಾಡ್ಲಿಲ್ಲ, ಅದಕ್ಕೆ. ಸಾರಿ ಅಂತ ಒಪ್ಕೊಂಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನೀವು ಬಂದಾಗ ಟೈಪ್ ಮಾಡ್ತಾ ಇದ್ದೆ, ನೀವು ಬಂದಿದ್ ಗೊತ್ತಾಗಲಿಲ್ಲ, ಅದಕ್ಕೆ ವಿಶ್ ಮಾಡೋಕ್ಕಾಗಲಿಲ್ಲ. ಕ್ಷಮಿಸಿ ಸರ್. ನನಗೆ ವಿಶ್ ಮಾಡೋಕ್ಕಿಂತ ಡ್ಯೂಟಿ ಮುಖ್ಯ ಸರ್. ನೀವು ನಿಮ್ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ನಾನು ಹೆಚ್ಚು ಲೈಕ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾಳೆಯಿಂದ ನೀವು ಅದೇ ಮಾಡಿದ್ರು ನಂದೇನು ಅಭ್ಯಂತರವಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ಆಮೇಲೆ ಈ ಸ್ಟೇಟ್ಮೆಂಟ್ ಒಂದು ಟೈಪ್ ಮಾಡ್ಕೊಂಡು ಬನ್ನಿ. ಸರಿ ಸರ್. ಬನ್ನಿ. ಪರವಾಗಿಲ್ಲ ಸರ್, ನಾನು ಬಸ್ನಲ್ಲೇ ಹೋಗ್ತೀನಿ. ಆಫೀಸಿಗೆ ತಾನೇ ಹೋಗೋದು? ಹೌದು, ನಾನು ಹೋಗ್ತಿದ್ದೀನಿ, ಬನ್ನಿ. ಹಿಮಾ, ನಿಮ್ಮ ಮನೆಯವರು ಇದೆಲ್ಲಿ? ಯಾಕೆ ಸರ್? ನಿಮ್ಮ ತಂದೆಯವ್ರು ನೋಡ್ಬೇಕಾಗಿತ್ತು. ನಾನು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಅಲ್ವೇನು? ಏನು ಹಾಗಂದ್ರೆ? ಆ ಕಾಲೇಜ್ನಿಂದ ಡಿಬಾರ್ ಆದ ವಿದ್ಯಾರ್ಥಿ ನೀವು ಅಂತ ಗೊತ್ತಾದ್ರೆ ಅನಾಹುತ ಆಗುತ್ತೆ. ಸ್ವಲ್ಪ ಕಾರ್ ನಿಲ್ಸಿ. ಅದಕ್ಕೆ ಮುಂಚೆ ನನ್ನ ಆಫೀಸಿಂದ ರಿಸೈನ್ ಮಾಡ್ಬೇಕಾಗತ್ತೆ ಅಷ್ಟೇ. ಹಿಮಾ, ನಿಮ್ಮ ಅಪ್ಪಾಜಿ ಕೊಟ್ಬಿಟ್ಟು ಬಾಮ್ಮ. ಅಪ್ಪಾಜಿ, ಹಿಡ್ಕೋಮ್ಮ, ಈಗಲೇ ಹೊತ್ತಾಯ್ತು, ಬಟ್ಟೆ ಬದಲಾಯಿಸ್ಕೊಂಡು ಆಫೀಸಿಗೆ ಬೇರೆ ಹೋಗ್ಬೇಕು. ಹಬ್ಬದ ದಿವಸ ಹೊಸ ಸೀರೆ ಯಾಕೆ ಬದಲಾಯಿಸ್ತೀಯ? ಈ ಸೀರೆನೇ ಉಟ್ಕೊಂಡು ಹೋಗು. ಸರಿ ಮಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದನ್ನ ನೋಡ್ಬಿಟ್ಟು ಸ್ವಲ್ಪ ಪಾರ್ಟಿ ಕಳ್ಕೊಟ್ಬಿಡಿ. ಸರಿ ಸರ್. ಹಿಮ್ಮ ಬಂದಿಲ್ಲ? ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವೇ, ಅದಕ್ಕೆ ಒಂದು ಗಂಟೆ ಲೇಟ್ ಆಗಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ. ಅವಳು ಬಂದ್ಮೇಲೆ ಒಳಗೆ ಕಳ್ಸ್ಕೊಟ್ಬಿಡಿ. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕಂಗಾಳಿಗೆ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ, ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ, ನೀನೆಂದು ಬಾಡದ ಹೂಮಲ್ಲಿಗೆ. ಗೆಳೆತನ ಬಯಸುತ್ತ ಕನಸು ಕಂಡಿದೆ, ಸೊಬಗಿನ ಸನಿಹಕ್ಕೆ ಸ್ನೇಹ ಕೂರದೆ. ಗೆಳೆತನ ಬಯಸುತ್ತ ಕನಸು ಕಂಡಿದೆ, ಸೊಬಗಿನ ಸನಿಹಕ್ಕೆ ಸ್ನೇಹ ಕೂರದೆ. ಸುಂಪಿನ ಚುಂಬನ ಪ್ರಸಾದ್, ಪ್ರಸಾದ್,
ಏನಿದು ಕೈ ಬಿಡಿ ಪ್ರಸಾದ್ ಏನಿದು ಕೈ ಬಿಡಿ ಐ ಎಮ್ ಸಾರಿ ತಿರುಗಿ ಅದೇ ತಪ್ಪು ಮಾಡ್ತಾ ಇದ್ದೀರಲ್ಲ ಯಾವತ್ತು ನೀವು ಸುಧಾರಿಸಲ್ಲ ಅಂತ ಕಾಣುತ್ತೆ ಗಿಡದಲ್ಲಿ ಮುಳ್ಳಿರುತ್ತೆ ಅದು ಯಾವ ಹೂನು ಚುಚ್ಚಲ್ಲ ಆದರೆ ನೀವು ಹೇಮಾ ಇದೇನೆ ಆಫೀಸಿಂದ ಎಷ್ಟು ಬೇಗ ಬಂದ್ಬಿಟ್ಟೆ ಅದೇನಿಲ್ಲಮ್ಮ ಸ್ವಲ್ಪ ತಲೆನೋಯ್ತಾಯ್ತು ರಜೆ ಹಾಕ್ಬಿಟ್ಟು ಬಂದ್ಬಿಟ್ಟೆ ಹೊಸ ಸೀರೆ ಉಟ್ಕೊಂಡು ಹೋಗಿದ್ದೆಲ್ಲ ಯಾರ್ದೋ ಕೆಟ್ಕೊಂಡು ಹಾಕಿರಬೇಕು ದೃಷ್ಟಿ ತೆಗಿತೀನಿ ಅನಾಹುತನೇ ಸಾಕು ಮತ್ತೆ ಅದು ಮರುಕಳಿಸಬೇಡ ಇನ್ನು ನನ್ನ ಪ್ರಸಾದಿಂದ ದೂರ ಇರಬೇಕು ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಹೇಮಾ ಈ ಕಡೆ ತಿರುಗು ಹೇಮಾ ನಿನ್ನ ಹತ್ರ ದುಡ್ಡೇನಾದರೂ ಇದೆಯೇನಮ್ಮ ಇಲ್ಲವಲ್ಲಮ್ಮ ಏಕೆ ಅದೇ ಈ ತಿಂಗಳು ಹಬ್ಬ ಬಂತಲ್ಲ ದುಡ್ಡೆಲ್ಲ ಮುಗಿದೋಯ್ತು ನಿಮ್ಮ ತಂದೆಗೆ ಔಷಧ ತರಬೇಕು ಅಂದ್ರೆ ದುಡ್ಡಿಲ್ಲ ನಿಮ್ಮ ಸಂಬಳ ಯಾವಾಗ ಬರುತ್ತೆ ಸಂಬಳ ಪಾರ್ವತಿ ಬಂದೆ ಅಂದ್ರೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಹೇಮಾ ಎಲ್ಲಿ ಇನ್ನೂ ಬರಲಿಲ್ಲ ಲೀವ್ ಲೆಟರ್ ಸಹ ಕಳಿಸಲಿಲ್ಲ ಬರ್ಬೋದು ಅಂತ ಕಾಣಿಸುತ್ತೆ ನೀನು ಏನೇ ಹೇಳು ಹೇಮಾ ನನಗನ್ಸುತ್ತೆ ಅವನು ನಿನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಿಸೋದಕ್ಕಿಂತ ಪ್ರೀತಿಸ್ತಾ ಇದ್ದಾನೆ ಅಂತ ಆದರೆ ನನಗೆ ಪಶ್ಚಾತ್ತಾಪದ ಉರಿ ಏರ್ತಾ ಇದೆ ರಮಾ ಅವರ ಆಡು ಒಂದೊಂದು ಮಾತುಗಳು ಹೊಗಳಿಕೆ ನನ್ನನ್ನು ಚುಚ್ಚಿಕೊಳ್ತಾ ಇದೆ ಕರುಣೆಯಿಂದಲೇ ನನ್ನನ್ನು ಅವರು ಕೊಲ್ತಾ ಇದ್ದಾರೇನೋ ಅನ್ಸುತ್ತೆ ಅವ್ರು ಹೀಗೆ ಮಾಡ್ತಾ ಇದ್ರೆ ನಾನು ಎಲ್ಲಿ ಜಾರು ಬೀಳ್ತೀನೋ ಅಂತ ನನಗೆ ಭಯ ಆಗ್ತಿದೆ ರಮಾ ಹೆದರಬೇಡ ಹೇಮಾ ಇಲ್ಲ ರಮಾ ಇದಕ್ಕೊಂದು ಬೇರೆ ದಾರಿ ಹುಡುಕ್ಲೇಬೇಕು ಆಗಲೇ ನನ್ನ ತಂದೆ ತಾಯಿನ ಉಳಿಸ್ಕೊಳಕ್ ಸಾಧ್ಯ ಬೇರೆ ದಾರಿ ಅಂದ್ರೆ ನೀನು ಒಂದು ಕೆಲಸ ಹುಡ್ಕೊಳ್ಳೋದೆ ಒಳ್ಳೇದೇ ಹೇಮಾ ಆ ಮೊನ್ನೆ ಇಂಟ್ರಿಗೆ ಹೋಗಿದ್ಯಲ್ಲ ಯಾವ್ದೋ ಸ್ಕೂಲ್ಗೆ ಏನಾಯ್ತದ ಹೌದು ಬಿ ಎಡ್ ಓದೋರು ಬರ್ದಿದ್ರೆ ಆ ಕೆಲಸ ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಮಾ ಬಂದಿಲ್ಲ ಇಲ್ಲ ಇನ್ನು ಬಂದಿಲ್ಲ ನಿಮಗೆಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಆಫೀಸಿಗೆ ಚಕ್ಕರ್ ಹೊಡೆಯಲಿ ಅಂತ ಕೆಲಸ ಮಾಡ್ಲಿ ಅಂತ ಕೆಲಸ ಮಾಡ್ಲಿ ಅಂತ ಸರ್ ಮತ್ತೆ ಯಾಕೆ ಸರಿಯಾಗಿ ಕೆಲಸ ನಡೀತಾ ಇಲ್ಲ ಯಾಕೆ ಕೆಲಸಕ್ಕೆ ಬರ್ತಾ ಇಲ್ಲ ನೋಡಿ ನೀವು ಹೇಮಾ ಮನೆಗೆ ಹೋಗಿ ನಾಳೆಯಿಂದ ಸರಿಯಾಗಿ ಕೆಲಸಕ್ಕೆ ಬರಬೇಕು ಇಲ್ಲಿದ್ರೆ ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿ ಏನು ಸರಿ ಸರ್ ನೋಡಿ ನೀವು ಹೋಗಿ ಹೇಮಾ ಹಲೋ ರೂಪ ಹಲೋ ಏನ್ ರೂಪ ಬನ್ನಿ ಬಾಸ್ ಹೇಳಿ ಕಳ್ಸಿದ್ರು ಅದಕ್ಕೋಸ್ಕರ ಬಂದೆ ಬಾಸ ಬನ್ನಿ ಒಳಗೆ ಬನ್ನಿ ರೂಪ ಬಾಸ್ ಏನ್ ಹೇಳಿದ್ರು ಇವತ್ತು ಲೀವ್ ಲೆಟರ್ ಸಹ ಕಳಿಸಿದ ಆಫೀಸಿಗೆ ಬರ್ದಿದ್ದಕ್ಕೆ ಬಾಸ್ ಸಿಕ್ಕಿದ್ರ ಮೇಲೆ ರೇಗಾಡ್ತಿದ್ರು ಗೊತ್ತಾ ನಾಳೆಯಿಂದ ಆಫೀಸ್ಗೆ ಬರ ಹೇಳಿ ಇಲ್ಲಾಂದ್ರೆ ಡಿಸ್ಮಿಸ್ ಮಾಡ್ಬಿಡ್ತೀನಿ ಅಂದ್ರು
ಏನು ಒಂದು ದಿನ ಬರ್ತೈತೆ ಇದಕ್ಕೆ ಡಿಸ್ಮಿಸ್ ಮಾಡ್ತಾರಂತ. ಅಯ್ಯೋ ಹೇಮಾ, ನಿಮ್ಗೇನು ಗೊತ್ತಿಲ್ಲ, ಇದು ಪ್ರೈವೇಟ್ ಕಂಪನಿ. ನಾವು ಒಂದ್ ದಿವಸ ತಪ್ಪಿಸ್ದೆ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಕೆಲಸ ತೆಗೆದಾಕ್ಬಿಡ್ತಾರೆ. ಆಗ ನಾವೇನ್ ಮಾಡಕ್ಕಾಗುತ್ತೇಳಿ? ಓ ತಿಳಿತು. ಓಕೆ, ನಾನು ಬರ್ತೀನಿ ಹೇಮಾ. ನಾಳೆಯಿಂದ ಆಫೀಸ್ ಬರ್ತೀರಲ್ಲ, ತಪ್ಪದೆ ಬನ್ನಿ. ಬಾಯ್. ನಾನು ಒಂದ್ ದಿವಸ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಸಿಟ್ಟ, ಡಿಸ್ಮಿಸ್ ಮಾಡ್ತಾರ? ಯಾಕೆ ಹುಚ್ಚಿ, ಅಷ್ಟು ತಿಳಿಯೋದಿಲ್ಲ ನಿನಗೆ? ಅವ್ರನ್ನ ಮನಸಾರೆ ಪ್ರೀತಿಸ್ತಾರೆ ಅದಕ್ಕೆ. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ಲೀವ್ ಹಾಕದೆ ಆಫೀಸಿಗೆ ಬರ್ತಿದ್ದಕ್ಕೆ ಕ್ಷಮಿಸ್ಬಿಡಿ ಸರ್. ಸಾಲ್ರೈಟ್, ನಾನು ನಿಮ್ಮನ್ನು ಕರೆಸಿದ್ದು ಅದಕ್ಕಲ್ಲ. ಹೇಮಾ, ನಾನು ಯಾವ ಹೃದಯಕ್ಕೆ ಹೂ ಮುಡಿಸ್ಬೇಕಂತಿದ್ನೋ ಅದೇ ಹೃದಯಕ್ಕೆ ಮತ್ತೆ ಮತ್ತೆ ಮುಳ್ಳೆ ಚುಚ್ತಾ ಇದ್ದೀನಿ. ನಾನು ಅವತ್ತು ನಡ್ಕೊಂಡಿರ್ತಿ ತಪ್ಪು, ನನ್ನನ್ನು ಕ್ಷಮಿಸ್ಬಿಡು. ನಮಸ್ಕಾರ ಮೀನಾಕ್ಷಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಒಳಗ್ ಬಾಸಿದಾರಾ? ಹ್ಮ್, ಒಳಗಿದ್ದಾರೆ. ಒಂದ್ ನಿಮಿಷ ನೋಡ್ಕೊಂಬರ್ತೀನಿ. ಮೀನಾ, ಯಾರ ಅದು ಬುಲ್ಡೋಸರ್? ಸುಳ್ಳರಿ, ನಿಮ್ ಗೊತ್ತಿಲ್ವಾ, ಅವರು ಇಮ್ಲಾ ಸ್ಕೂಲ್ ಹೆಡ್ ಮೇಡಮ್. ಅವ್ರಿಗೂ ನಮ್ ಬಾಸ್ಗೆ ಏನ್ ಸಂಬಂಧ? ಅಯ್ಯೋ, ನಿನ್ ಗೊತ್ತಿಲ್ವಾ, ಆ ಸ್ಕೂಲು ನಮ್ ಬಾಸ್ತೆ. ಇನ್ನು ಏನೇನಿದೆ? ದೊಡ್ಡ ಬಂಗ್ಲೆ ಇದೆ, ಎಸ್ಟೇಟ್ ಇದೆ, ಎಲ್ಲ ಇದೆ. ಹಾ, ನಮಸ್ಕಾರ. ಆಮೇಲೆ ಮದ್ವೆ ಆದ್ಮೇಲೆ ಮಕ್ಳು ಎಷ್ಟಿವೆ ಅಂತ ಕೌಂಟ್ ಮಾಡಿ ಹೇಳ್ತೀನಿ. ಸಾಕು ಚಿ ಬಾಯಿ. ಎಸ್ ಸರ್. ಕರೆದ್ರ ಸರ್? ನೀವು ವಿಮ್ಲಾ ಹೈಸ್ಕೂಲ್ಗೆ ಇಂಟರ್ವ್ಯೂಗೆ ಹೋಗಿದ್ದೀರಿ ಅಂತ ಗೊತ್ತಾಯ್ತು. ನಿಮಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ನೀವಲ್ಲೇ ಕೆಲಸ ಮಾಡಿ. ಬೈ ಆಲ್ ಮೀನ್ಸ್, ಐ ಮಸ್ಟ್ ಟೆಲ್ ಯು, ಅದು ನಮ್ಮ ಸಂಸ್ಥೆನೆ. ಹೇಮಾ, ನಾನು ನಿಮಗೆ ಯಾವತ್ತು ಕೆಡಕನ್ನು ಬಯಸಿದವನಲ್ಲ. ಕಾಲೇಜ್ನಲ್ಲಿ ನನ್ನಿಂದ ನಿಮಗೆ ಅನ್ಯಾಯವಾಯಿತು, ನಿಜ. ಅದರಿಂದ ನೀವು ನಿಮ್ಮ ಮನೆಯವರು ಬಹಳ ಕಷ್ಟ ಅನುಭವಿಸ್ಬೇಕಾಯ್ತು. ನನ್ನ ತಪ್ಪಾಯ್ತು, ಏನೋ ಆಗಬಾರ್ದಿತ್ತು, ಆಗೋಯ್ತು. ಆದ್ರೆ ನಾನು ಮಾಡಿದ್ದು ಯಾವತ್ತೂ ಕ್ಷಮಿಸಲಾರದಂಥ ತಪ್ಪ. ಈಗ ನೀವು ಹೊರಟು ನಿಂತಿದ್ದೀರಿ, ನಿಮ್ಮನ್ನು ತಡೆಯೋ ಶಕ್ತಿ ನನಗಿಲ್ಲ. ನಿಮ್ಮಿಷ್ಟದಂತೆನೇ ಮಾಡಿ. ನಾಳೆ ಫೈನಲ್ ಲಿಸ್ಟನ್ನು ನಾನು ಕಳಿಸ್ಬೇಕಾಗಿದೆ. ನಿಮ್ಮ ತೀರ್ಮಾನ ಸಂಜೆ ಒಳಗೆ ತಿಳಿಸಿ. ಅದ್ರ ಒಂದು ಮಾತ್ರ ನೆನಪಲ್ಲಿಟ್ಕೊಳ್ಳಿ, ನೀವು ಇಲ್ಲಿಂದ ಹೊರಟು ಹೋದ್ರೆ ಒಬ್ಬ ಫ್ರೆಂಡನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರುವಂತಹ ನತದೃಷ್ಟ ನಾನು ಅಂತ ತಿಳ್ಕೊತೀನಿ. ಇಲ್ಲ ಪ್ರಸಾದ್, ನಾನಿಲ್ಲೇ ಕೆಲಸ ಮಾಡ್ತೀನಿ. ಪ್ರಸಾದ್ ಸ್ಪೀಕಿಂಗ್. ಹಲೋ ಪ್ರಸಾದ್, ನಾನು ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಹವರ್ಯು ಅಂದ್ರೆ ಹೇಗಿದ್ದೀಯ ಅಂತ. ವೆರಿ ಗುಡ್. ನಾಳೆ ನಮ್ಮನೆ ಸತ್ಯನಾರಾಯಣ ಪೂಜೆ ಇದೆಯಪ್ಪ, ಖಂಡಿತ ಬರ್ಬೇಕಪ್ಪ. ಬರ್ತೀನಿ. ಓಕೆ, ಹೇಳ್ತೀನಿ. ಬಾಯ್. ಬರಬಹುದು, ನೀ ಬೇಗ ಬಾ. ಒಂದ್ ನಿಮಿಷ ಬಂದ್ಬಿಟ್ಟೆ.
ಮಾಲ ಬಾಯಲ್ಲಿ. ಏನ್ ಭಾವ? ಪ್ರಸಾದ್ ಪ್ರಸಾದ್ ಅಂತಿದ್ಯಲ್ಲ ನೋಡ್ ಬಂದಿದ್ದಾನೆ. ಏನಪ್ಪಾ ಪ್ರಸಾದ್, ಯಾರು ಗುರು ಸಿಕ್ಲಿಲ್ವೇ? ಇಲ್ಲ ಗುರು ಸಿಕ್ಲಿಲ್ಲ. ನನ್ನ ಮದುವೆಯಲ್ಲಿ ದೊಡ್ಡ ಹುಡುಗಿ ನಿನಗ್ಯಾಕೆ ಬೊಂಬೆ ಅಂತ ಕಿತ್ತು ಅಳತಿದ್ ಮಗು ಕೈಲಿ ಕೊಟ್ಟಾಗ ದೊಡ್ಡ ರಂಪ ಮಾಡ್ಬಿಡ್ಲಿಲ್ವೇ? ಸೇಮ್ ಬೊಂಬೆ ನೋಡಿದ್ಯಾ, ಹ್ಯಾಗ ರಂಬೆ ತರ ಬೆಳೆದ್ ನಿಂತಿದ್ದಾಳೆ. ಸಾರಿ ನನ್ ಜ್ಞಾಪಕನೇ ಇಲ್ಲ. ನನ್ನ ಹೆಂಡತಿ ಸಿಸ್ಟರ್ ಅಪ್ಪ ಮಾಲ ಅಂತ ಬಿ ಎ ಮಾಡಿದ್ದಾಳೆ. ನಮಸ್ಕಾರ. ಮತ್ತೆ ಏನ್ ನಿಂತ್ಬಿಟ್ಟಲ್ಲ, ಕರ್ಕೊಂಡು ಹೋಗಮ್ಮ ಮಾಡಿ ಮೇಲೆ. ಭಾವಾ ಹುಡುಗನ್ ನೋಡಿದ್ರಲ್ಲ ಹೇಗೆ, ನಮ್ ಹೇಮನ್ ವಿಷಯ ಏನು ಗೊತ್ತಿಲ್ಲ. ಕುಬೇರ ಮನ್ಮಥ ಇಬ್ರು ಒಟ್ಟ ನಮ್ಮ ಮನೆಗೆ ಬಂದಾಗಿಲ್ಲ. ಮನ್ಮಥನೋ ಕುಬೇರನೋ ಹೇಮ ಮದುವೆಯಾಗಳು ಅವಳು ಬಂದ್ ನೋಡ್ಲಿ. ಬರ್ಲಿ ಬರ್ಲಿ, ನಾನೇನ್ ಬೇಡ ಅಂದೆ, ಆದ್ರೂ ನೀವೊಂದು ಒಪ್ಪಿಗೆ ಕೊಡ್ಬೇಕಲ್ಲ. ಸ್ವಲ್ಪ ಯೋಚನೆ ಮಾಡಿ ಅಕ್ಕ, ಸ್ವಲ್ಪ ಬಂದೆ ಒಂದ್ ನಿಮಿಷ. ಹೇಮಾ ಮಾವ, ನಿನ್ನೆ ಕಾಯ್ತಿದ್ನಮ್ಮ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡ್ ಬಂದೆ ತಾನೆ. ಆಯ್ತು, ಪ್ರಸಾದ ಕೊಡಮ್ಮ. ತಗೊಳ್ಳಿ, ಎಲ್ರಿಗೂ ಕೊಡಮ್ಮ. ಹೇಮಾ, ನಾನು ನಿಮ್ಗೆ ವಿಷಯ ಹೇಳಿದ್ದೆ ನೋಡು, ಅವರೇ ಇವರು ಹುಡುಗ ಎಂ ಎ ಮಾಡಿದ್ದಾನೆ, ಒಳ್ಳೆ ಹುಡುಗ, ಲೆಕ್ಚರರ್ ಬೇರೆ. ಅವರು ಇವರ ಅಪ್ಪ ಅಮ್ಮ. ಹುಡುಗಿ ಹೇಗಿದ್ದಾಳೆ ಏನಂತೀರಿ ಅಪ್ಪಾಜಿ? ಹೇಮಾ ಹೇಮಾ, ಹೊರಗಡೆ ಹುಡುಗ ನೋಡಿದ್ಯಲ್ಲ ಹೇಗೆ, ಅದೇ ಎಂ ಎ ಲೆಕ್ಚರರು ಶ್ಯಾಮ್ ಸುಂದರ್ ಅಂತ, ಹುಡುಗ ಹೇಗಿದ್ದಾನೆ ನಿನಗೆ ಒಪ್ಪಿಕೆತಾನೆ? ಅಪ್ಪಾಜಿ ನೀವು ಇದಕ್ಕೆ ಒಪ್ಕೊಂಡಿದ್ದೀರಾ? ಇಲ್ಲಮ್ಮ, ನಿನ್ ತೀರ್ಮಾನ ಮುಖ್ಯ ತಾನೆ. ಮಾವ, ಅಪ್ಪನ ಕೈಲೆ ವಾಸಿ ಆಗೋರ್ಗೂ ನಾನು ಮದುವೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದಿರಿ. ಹೇಮಾ ಹೇಮಾ, ಅಕ್ಕ ನೀನಾದ್ರೂ ಹೇಳಕ್ಕ? ನೀವಾದ್ರೂ ಹೇಳ್ಬಾರ್ದೇನ್ರಿ ಅಕ್ಕ? ಅವಳು ದೊಡ್ಡವ್ರ ಮಾತು ಮೀರಿ ಈಗ ಒಂದೇ ಸಾರಿ ಕಡ್ಡಿ ಮುರಿದಾಗ ಹೇಳೋಗ್ತಿದ್ದಾಳಲ್ಲ. ನನಗೆ ನೀವು ಒಪ್ಪಿಗೆ ಆಗಿದ್ದೀರಾ? ನಿಮಗೆ ನಾನು ಒಪ್ಪಿಗೆ ಆಗಲಿಲ್ಲ ಅಂದ್ರೆ? ಆಗಿರಲಿಲ್ಲ, ಸದ್ಯಕ್ಕೆ ನಾನು ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ತೀರ್ಮಾನನ ಬದಲಾಯಿಸಿದಾಗ ತಿಳಿಸಿ, ಅಲ್ಲಿವರೆಗೂ ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಹಲೋ, ಯಶ್? ಓ ರಾಘವೇಂದ್ರನಾ? ಏನಪ್ಪ ಬಿಡುವಾಗ ಫೋನ್ ಹತ್ರ ಕೂತ್ಬಿಟ್ಟಿದ್ಯಾ? ನಾನು ಬಿಡುವಾಗಿದ್ದೆ, ಹಾಗೆ ಫೋನ್ ಮಾಡೋಣ ಅಂತ. ಏನ್ ಸಮಾಚಾರ? ಅದೇ, ನಾವೆಲ್ಲ ಪಿಕ್ನಿಕ್ ಹೋಗೋಣ ಅಂತ ಪ್ರೋಗ್ರಾಮ್ ಹಾಕಿದ್ದೀವಿ, ನೀನು ಬಂದ್ಬಿಟ್ರೆ ಇಟ್ ವಿಲ್ ಬಿ ಸಿಂಪ್ಲಿ ವಂಡರ್ಫುಲ್ ಐಸೆ. ಯಾರ್ಯಾರು ಅಂದ್ಯಾ? ಇನ್ಯಾರು, ನಾವೇ ಎಲ್ಲ ಮನೆಯವರು, ನಾನು, ಇವಳು, ಇವಳು ಅಂದ್ರೆ ಸುಶೀಲ, ನೀನು, ನಿನ್ನ ಹೆಂಡತಿ, ನೀನು, ಮಾಲಾ, ಉಷಾ, ಉಷಾ ಟೀಚರು, ಹೇಮಾ. ಓಕೆ ಓಕೆ, ಬರ್ತೀನಿ, ಶೋರ್, ಬಾಯ್. ಇದೆಲ್ಲ ರೆಡಿ ಮಾಡಿ ಇಟ್ಬಿಡು, ನಾನೊಂದೆರಡು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ. ಬನ್ರಿ ಕೂತ್ಕೊಳ್ರಿ. ನೀವ್ ಯಾಕೆ ಅಲ್ಲಿ ಹೋಗ್ತೀರಾ? ಹುಡುಗರ ಮಧ್ಯೆ ನೀವ್ ಯಾಕೆ, ನಾವ್ ಯಾಕೆ ಇಲ್ಲಿಗೆ ಬಂದಿದ್ದು? ನಾವ್ ಯಾಕೆ ಇಲ್ಲಿಗೆ ಬಂದಿದ್ದು? ಪ್ರಸಾದ್ ಮಾಲಾ ಗೊತ್ತಾಗ್ಲಿಲ್ಲ, ಹಾಗಾದ್ರೆ ನಾನೇನ್ ಮಾಡ್ಲಿ? ನಿನ್ನೊಂದ್ ಎರಡು ಫೋಟೋ ತೆಗೆದ್ಬಿಡ್ತೀನಿ. ಅಂತೂ ಏನಾದ್ರೂ ಮಾಡ್ತಿರ್ಬೇಕು. ಹಿಮಾ ಹಿಮಾ, ಕೈ ಕೊಡು, ಕಾಲು ಜಾರ್ತಾ ಇದೆ. ಕೈ ಹಿಡ್ಕೊಳ್ಳಿ, ಹತ್ ಮೇಲೆ ಬನ್ನಿ. ಏ ಹೇಮಾ, ನೀನೊಂದು ಶುದ್ಧ ಹಳ್ಳಿ, ಅವ್ರದ್ದು ಆಕ್ಟಿಂಗ್ ಅಂತ ಕೂಡ ಗೊತ್ತಾಗ್ಲಿಲ್ವಾ ನಿಂಗೆ? ಕೈ ಕೊಡಕ್ ಹೊರಟೋದ್ಲು, ಬಾಯಿ ಕಡೆ. ದಂಡಲ್ ಹಾಯಾಗಿರೋರಿಗೆ ನೀರ್ನಲ್ಲಿ ಮುಳುಗ್ತಿರೋರೆಲ್ಲ ಈಜುಗಾರ ಹಾಗೆ ಕಾಣಿಸ್ತಾರೆ. ಹೊಸದಾಗ್ ನಾಲ್ಕು ಕಾಸು ನೋಡಿದವ್ರಿಗೆ ತಮಗಿಂತ ಐಶ್ವರ್ಯವಂತರೇ ಇಲ್ಲ ಅನ್ಸುತ್ತೆ. ಏನ್ ನಿಮ್ಮ ಮಾತಿನ ಅರ್ಥ?
ಯಾಕೆ ಕಿವುಡ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಅದಕ್ಕೂ ಕಲ್ಚರ್ ಬೇಕು. ಆನೆ ಮೇಲಿರೋ ಸೊಳ್ಳೆ ಆನೆಗಿಂತ ನಾನೇನ್ ಕಮ್ಮಿ ಅಂತಂತೆ. ಈಗಲಾದ್ರೂ ಅರ್ಥ ಆಯ್ತಾ? ನಿಮ್ಮ ಶ್ರೀಮಂತಿಕೆ ದರ್ಪ ಇಲ್ಲ, ನನ್ನ ಹತ್ರ ತೋರಿಸ್ಬೇಡಿ. ಎಲ್ರಿಗೂ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತೆ, ಅದು ಶ್ರೀಮಂತರ ಸ್ವತ್ತಲ್ಲ. ಐ ನೋ ಮೈ ಲಿಮಿಟ್ಸ್. ನೋಡಿದ್ರ ಪ್ರಸಾದ್, ಆಫ್ಟರ್ ಆಲ್ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಎಷ್ಟೊಂದ್ ಪೊಗರು. ಸಂಬಳ ಕೊಡೋ ಧಣಿ ನೀವ್ ಎದುರಿಗಿದ್ದೀರಿ ಅನ್ನೋ ಭಯ ಕೂಡ ಇಲ್ಲದೆ ಹ್ಯಾಗ್ ನಡ್ಕೋತಾ ಇದ್ದಾಳೆ ನೋಡಿದ್ರ? ಹೇಮಾ, ಕೆಸರಲ್ಲಿ ಕಲ್ಲು ಹಾಕ್ತಾ ಇದೀಯಾ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಇರ್ಬೇಕು. ಐ ಆಮ್ ವೆರಿ ಸಾರಿ ಸರ್. ಚಿಕ್ಕವ್ರ ಹತ್ರ ದೊಡ್ಡವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ನನಗೆ ಗೊತ್ತು, ಆದ್ರೆ ಇಂಥವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ನನಗ್ ಬರಲ್ಲ. ಹಾಗಲ್ಲ ಹೇಮಾ, ನಿಮ್ ತಪ್ಪು ತಿಳ್ಕೊಂಡೆ. ಹೌದು, ನಿಮ್ ದೃಷ್ಟಿಯಲ್ಲಿ ಬಡವ್ರು ಏನ್ ಮಾಡಿದ್ರು ತಪ್ಪು, ಶ್ರೀಮಂತರು ಏನ್ ಮಾಡಿದ್ರು ಸರಿ ಅಲ್ವಾ? ಡೋಂಟ್ ಬಿ ಸ್ಟೂಪಿಡ್ ಹೇಮಾ. ನಾನ್ ಸ್ಟೂಪಿಡ್ ಅಂತ ನೆನಪು ಮಾಡ್ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಸರ್. ಇನ್ಮೇಲೆ ಬಡ ಹುಡುಗಿ ತಂಟೆಗೆ ಬರಬೇಡಿ. ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್, ಅಷ್ಟೇ ನಮ್ಮ ಸಂಬಂಧ. ಸಾರಿ ಸರ್, ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್, ಅಷ್ಟೇ ನಮ್ಮ ಸಂಬಂಧ. ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್, ಅಷ್ಟೇ ನಮ್ಮ ಸಂಬಂಧ. ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್, ಅಷ್ಟೇ ನಮ್ಮ ಸಂಬಂಧ. ಏನೋ ನಿಶ್ಶಕ್ತಿಯಿಂದ ಕಾಣಿಸುತ್ತಮ್ಮ, ಈಗ ತಾನೇ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಏನಾಗಿದೆ ಮೈಗೆ ಹುಷಾರಿಲ್ವಾ? ಏನೋ ಡಿಪ್ರೆಷನ್ ಅಂತ ಕಾಣಿಸುತ್ತೆ, ಒಂದೆರಡು ದಿನದಲ್ಲೇ ಸರ ಹೋಗ್ಬೋದು. ಹೇಮಾ, ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯ? ಏನಿಲ್ಲಮ್ಮ, ಹೀಗೆ ಸುಮ್ಮನೆ. ಸರಿ ಊಟ ಮಾಡು, ಅನ್ನ ಕಲಿಸು. ಬೇಡಮ್ಮ, ಯಾಕೋ ಇವತ್ತು ನಂಗೆ ಹಸುವಿಲ್ಲ. ಇಲ್ಲಿ ನೋಡು ಹೇಮಾ, ಪ್ರೀತಿಸು ಇಲ್ಲ ದ್ವೇಷಿಸು, ಪಡ್ಕೋ ಇಲ್ಲ ತ್ಯಾಗ ಮಾಡು, ಎಲ್ಲನ ಒಟ್ಟಿಗೆ ಮಾಡಕ್ ಹೋಗಿ ಎಲ್ಲನ ಕಳ್ಕೊಬೇಡ. ತಪ್ಪು ನಿಂದು, ಹೋಗು. ಪ್ರಸಾದ್ನ ಕರ್ಕೊಂಡ್ ಬಾ, ಹೋಗು. ಬುದ್ಧಿ, ಹೇಮಮ್ಮನವ್ರು ಬಂದಿದ್ದಾರೆ ಬುದ್ಧಿ. ಒಳಗೆ ಕಳ್ಸ್ಕೊಟ್. ಸರಿ ಬುದ್ಧಿ. ಬನ್ನಿ ಕೂತ್ಕೊಳ್ಳಿ. ನೀವ್ಯಾಕೆ ಆಫೀಸಿಗೆ ಬರ್ತಾ ಇಲ್ಲ? ಫ್ರೆಂಡ್ಸ್ ಬಿಟ್ಟು ನನಗೆ ವರ್ಕರ್ಸ್ ಜೊತೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ. ಹಾಗಾದ್ರೆ ನೀವು ಆಫೀಸಿಗೆ ಬರೋದಿಲ್ವೇನು? ಇಲ್ಲ. ಪ್ರಸಾದ್, ನೀವು ಹೀಗೆ ಚಿಕ್ಕ ಪುಟ್ಟ ಮಾತಿಗೆಲ್ಲ ಮಹತ್ವ ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅರ್ಥನೋ ವ್ಯರ್ಥನೋ ನನಗೆ ಗೊತ್ತಿರೋದಿಷ್ಟೇ, ನಾನು ಫ್ಯಾಕ್ಟರಿ ಮಾಲೀಕ, ನೀವು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋ ಟೈಪಿಸ್ಟ್, ನಮ್ಮ ಸಂಬಂಧ ಅಷ್ಟೇ. ನನ್ನ ಆಫೀಸಿಗೆ ಬರೋದು ಬಿಡೋದು ನಿಮಗೆ ಸಂಬಂಧಿಸಿದ್ದಲ್ಲ. ನೀವಿಲ್ಲದೆ ಆಫೀಸು ದೇವರಿಲ್ಲದ ಗುಡಿಯಾಗಿದೆ. ನೂರಾರು ಜನಕ್ಕೆ ಅನ್ನ ಕೊಡುವಂತಹ ಧಣಿ ನೀವು. ಯಾರೋ ಒಬ್ಬ ಕೆಲಸಗಾರಳಿಗೋಸ್ಕರ ನೀವು ಆಫೀಸಿಗೆ ಬರ್ದಿರೋದು ಚೆನ್ನಾಗಿರಲ್ಲ. ನೀವು ಹೀಗೆ ಹಠ ಹಿಡಿದು ಕೂತ್ರೆ ಎಲ್ಲರೂ ಒಳ್ಳೇದಕ್ಕೋಸ್ಕರ ನಾನು ರಿಸೈನ್ ಮಾಡ್ತೀನಿ.
ಅಂತೂ ನನ್ನನ್ನು ಹೆದರಿಸೋಕೆ ಮೂರು ಹೊತ್ತು ರೆಸಿಗ್ನೇಷನ್ ಲೆಟರ್ ಹಿಡ್ಕೊಂಡೇ ತಿರುಗ್ತಿರ್ತೀರ. ನಿಮ್ಗೆ ರಿಸೈನ್ ಮಾಡಬೇಕು ಅಂತಿದ್ರೆ ರಿಸೈನ್ ಮಾಡಿ, ನಿಮ್ಮಿಷ್ಟ, ಐ ಡೋಂಟ್ ಮೈಂಡ್. ಹಾಗಾದ್ರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಅಲ್ಲ? ಹಾಗಂತ ನಾನು ಹೇಳಲಿಲ್ವಲ್ಲ. ಐ ಡೋಂಟ್ ಮೈಂಡ್ ಅಂದ್ರಿ, ಹಾಗಂದ್ರೆ ಏನರ್ಥ? ನನ್ನ ಅವಶ್ಯಕತೆ ಇಲ್ಲ ಅಂತ ತಾನೆ? ನೀವು ರಿಸೈನ್ ಮಾಡ್ತೀನಿ ಅಂತ ಅಂದ್ರಲ್ಲ, ಹಾಗಂದ್ರೆ ಏನರ್ಥ? ನಾನು ರಿಸೈನ್ ಮಾಡ್ತೀನಿ ಅಂತ ಅಂದದ್ದು ನಿಮ್ಮ ಅವಶ್ಯಕತೆ ಇದೆ ಅಂತ ತೋರಿಸೋದಕ್ಕೋಸ್ಕರ. ನಾಲ್ಕೈದು ದಿವಸದಿಂದ ನಾನಿಲ್ಲಿ ಕೊರಗ್ತಾ ಬಿದ್ದಿದ್ದೀನಿ, ಆಗ ನಿಮ್ಗೆ ನನ್ನ ಅವಶ್ಯಕತೆ ಕಾಣಲಿಲ್ವಾ? ಪ್ರಸಾದ್ ಪ್ರಸಾದ್, ಯಾವುದೋ ಕೆಟ್ಟ ಮೂಡಲ್ಲಿ ಏನೋ ಹೇಳ್ಬಿಟ್ಟೆ, ತಪ್ಪು ನಂದು, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಿಮ್ಮನ್ನು ನೋಯಿಸಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ. ಹೇಮಾ. ಪ್ರಸಾದ್, ನನ್ನಿಂದ ನಿಮ್ಗೆ ಯಾವ ಕೆಡಕು ಆಗಬಾರ್ದು ಅನ್ನೋದೇ ನನ್ನ ಆಸೆ. ನಿಮಗೇನಾದ್ರೂ ಆದ್ರೆ ಮತ್ತೆ ಅದಕ್ಕೆ ನಾನು ಕಾರಣ ಆಗ್ತೀನಿ. ಹಾಗಲ್ಲ ಹೇಮಾ. ಪ್ರಸಾದ್, ನಿಮ್ಮನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಆದ್ರೆ ನಾಳೆಯಿಂದ ನೀವು ಆಫೀಸಿಗೆ ಬರ್ತಿದ್ರೆ ಒಬ್ಬ ಫ್ರೆಂಡ್ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ತಿಳ್ಕೊತೀನಿ, ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಎಷ್ಟು ಚಾರ್ಮಿಂಗ್ ಆಗಿದಾರಲ್ಲ ಇವತ್ತು. ಹ್ಮ್, ಹಾಗಾದ ಟೈಪಿಂಗ್ ಮುಗ್ದಾಗೇನೆ. ಸರ್, ಪೆಂಡಿಂಗ್ ಫೈಲ್ಸ್ ತಗೊಂಡ್ ಒಳಗೆ ಬನ್ನಿ. ತರ್ತೀನಿ ಸರ್. ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಆಫೀಸಿಗೆ ಬಂದ್ರಲ್ಲ, ಬಹಳ ಥ್ಯಾಂಕ್ಸ್. ಆಫೀಸ್ ಏನು, ನೀವು ಎಲ್ಲಿ ಕರೆದ್ರೂ ಬರ್ತೀನಿ, ಮುಖ್ಯ ನೀವು ನನ್ನ ಜೊತೆಯಲ್ಲೇ ಇರಬೇಕು. ಅರೆ, ಇದೇನ್ ಸರ್, ಹೀಗೆ ಕಣ್ಮುಚ್ಕೊಂಡು ಸೈನ್ ಮಾಡಬಾರ್ದು. ಒಂದ್ಸರ್ತಿ ಚೆಕ್ ಮಾಡಿ ಆಮೇಲೆ ಸೈನ್ ಮಾಡಿ. ಅದರ ಅವಶ್ಯಕತೆ ಇಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಸಮಯ ಸಂದರ್ಭ ಹೇಳಿ ಕೇಳಿ ಬರಲ್ವಲ್ಲ? ಆದ್ರೆ ನನ್ನ ಹೇಮಾ ನನಗೆಂದೂ ಮೋಸ ಮಾಡಲ್ವಲ್ಲ? ಪ್ರಸಾದ್ ಪ್ರಸಾದ್, ಹೂಮಲ್ಲಿಗೆ ನಾವೊಲಿದೆ ಕಂಪಿನ ತಂಗಾಳಿಗೆ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ ನೀನೆಂದು ಬಾಡದ ಹೂಮಲ್ಲಿಗೆ ನೆನಪಿನ ಹೊನಲಲ್ಲಿ ದಿನವೂ ಸಾಗಿದೆ ದಣಿದಿಹ ಮನಸ್ಸಿಗೆ ತಂಪು ತಂದಿದೆ ನೆನಪಿನ ಹೊನಲಲ್ಲಿ ದಿನವೂ ಸಾಗಿದೆ ದಣಿದಿಹ ಮನಸ್ಸಿಗೆ ತ
ಕಂಪು ತಂದಿದೆ ಮೋಹದ ನಾವೆಯು ತೇಲುತ್ತಾ ಬಂದಿದೆ ಪ್ರೇಮದ ನೋಟವು ರಂಗನು ಕೂಡಿದೆ ನೀನೆಂದು ಬಾಡದ ಹೂಮಲ್ಲಿಗೆ ನಾವೊಲಿದೆ ಕಂತಿನ ತಂಗಾಳಿಗೆ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ ನೀನೆಂದು ಬಾಡದ ಹೂಮಲ್ಲಿಗೆ ಗೆಳೆತನ ಬಯಸುತ್ತ ಕನಸು ಕಂಡಿದೆ ಸೊಬಗಿನ ಸನಿಹಕ್ಕೆ ಸ್ನೇಹ ಕೋರದೆ ಗೆಳೆತನ ಬಯಸುತ್ತ ಕನಸು ಕಂಡಿದೆ ಸೊಬಗಿನ ಸನಿಹಕ್ಕೆ ಸ್ನೇಹ ಕೋರದೆ ಸೊಂಪಿನ ಚುಂಬನ ಅಂದು ನಾನೀರಿದೆ ತೀರದ ಆಸೆಯ ರಾಗವು ಮೂಡಿದೆ ನೀನೆಂದು ಬಾಡದ ಹೂಮಲ್ಲಿಗೆ ನಾವೊಲಿದೆ ಕಂತಿನ ತಂಗಾಳಿಗೆ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ ಕರೆದಿದೆ ಕೈ ಬೀಸಿ ಪ್ರೀತಿಯ ನಗೆ ಹಾಸಿ ನೀರೆಂದು ಬಾಡದ ಹೂಮಲ್ಲಿಗೆ ಡಿಯರ್ಲಿ ರಾಜ ರಾಣಿಯನ್ನು ತುಂಬಾ ಪ್ರೀತಿಸ್ತಿದ್ದ ಹಾಗೆ The princess was loving the prince. Dearly. Teacher, amma aunty bandru. Aunty. Barama. Yene Rama. Approve aagibittale. Amma nan madve nutrition card tagolli. Hoda. Hello Rama. Devaru oled madli. Edelamma. Yene Rama. Nanage invitation kodalvene. Madve mane avrige invitation kododa. Rama. ನಿನ್ ಮದ್ವೆನ್ ಹೇಮಂಗ್ ಬಹಳ ಓಡಾಟ ಇದೆ ಅಂತ ಕಾಣಂತೆ ಅಲ್ವಾ? ಓಡಾಡ್ದಿದ್ರೆ ಎಲ್ಲಿ ಬಿಡ್ತಾಳೆ ಅವಳು? ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ, ಇನ್ನ ಬಹಳ ಮನೆಯವ್ರಿಗೆ ಇನ್ವಿಟೇಷನ್ ಕೊಡೋದಿದೆ. ಹೋಗ್ಬಿಟ್ ಬಾಮ್ಮ. ಬರ್ತೀನಿ. ಹಾ ಬರ್ತೀನಿ ಬರ್ತೀನಲ್ಲ. ಟಾಟಾ. ಹೇಮಾ ನಿನ್ ಮದ್ವೆ ಯಾವಾಗ? ಅಯ್ಯೋ ನನ್ ಮದ್ವೆ ಏನಮ್ಮ ಆಗತ್ತೆ ಬಿಡಿ. ನಮ್ಮನೇಲೂ ಒಂದ್ ಮದ್ವೆ ಇಷ್ಟರಲ್ಲೇ ನಡೆಯುತ್ತೆ ಹೇಮಾ. ಹೌದಾ? ಯಾರ್ದು? ಮಾಲಂದು. ಮಾಲಂದ? ಕಂಗ್ರಾಚ್ಯುಲೇಷನ್ಸ್ ಮಾಲ, ತುಂಬಾ ಸಂತೋಷ. ಹುಡುಗ ಯಾರು? ಇನ್ಯಾರು? ಪ್ರಸಾದ್ ಟೆಕ್ಸ್ಟೈಲ್ಸ್ ಓನರ್ ಪ್ರಸಾದ್. ನಮಸ್ಕಾರ ಸರ್. ನಮಸ್ಕಾರ. ರಮಾ ಮದುವೆ ಹೇಗ್ ನಡೀತು? ಚೆನ್ನಾಗಾಯ್ತು. ಇದು ಮಡ್ರಾಸ್ ಕಳಿಸೋ ಬಿಲ್ಲು, ಸ್ವಲ್ಪ ನೋಡ್ತೀರಾ? ನನಗೆ ಯಾಕೋ ಮೂಡಿಲ್ಲ, ರಾಜಾರಾವ್ ಕೊಟ್ಬಿಡಿ. ಹೇಮಾ ಬರ್ಡೇ ಇನ್ವಿಟೇಷನ್. ಯಾರ್ದು? ಯಾರ್ದು? ನಂದೇ. ನಾನು ಒಂಟಿ ನೋಡಿ, ನನ್ನ ಬರ್ಡೇ ನಾನೇ ನೆನಪಿಟ್ಕೊಂಡು ನನಗೆ ಬೇಕಾದವ್ರನ್ನ ನಾನೇ ಕರೆದು ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು. ನೀವು ಖಂಡಿತ ಬರ್ಬೇಕು. ನೀವು ಬರಲಿಲ್ಲ ಅಂದ್ರೆ ನಿಮ್ಮನ್ನು ಕರೆಯೋಕೆ ಕಾರ್ ತಗೊಂಡು ಮನೆಗೆ ಬಂದ್ಬಿಡ್ತೀನಿ. ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ನಾನೇ ಬರ್ತೀನಿ. ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಕರೆಯೋಕೆ ಕಾರ್ ತಗೊಂಡು ಮನೆಗೆ ಬಂದ್ಬಿಡ್ತೀನಿ.
ನಮಸ್ಕಾರ. ಏನಿದು? ರಾಧಾಕೃಷ್ಣ. ಬ್ಯೂಟಿಫುಲ್. ಥ್ಯಾಂಕ್ ಯು. ಹಲೋ ಪ್ರಸಾದ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಅಂಕಲ್. ಹಾಯ್. ಇಂಥ ದೊಡ್ಡ ಮನುಷ್ಯರ ಪಾರ್ಟಿಲಿ ಇಂಥ ಚೀಪ್ ಪ್ರೆಸೆಂಟೇಷನ್ ಕೊಡೋಕೆ ನಾಟಕ ಆಗ್ಲಿಲ್ಲ ನಿಂಗೆ? ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಬರ್ಡೇ ಪ್ರೆಸೆಂಟ್ ಮುಖ್ಯ ಅಲ್ಲ, ಅದನ್ನು ಕೊಡೋರ್ ಮನಸ್ಸು ಮುಖ್ಯ. ಸರ್, ನಿಮ್ ಸಂತೋಷದ ಬಾಳ್ನಲ್ಲಿ ಮುಳ್ಳಾಗಿರೋದಕ್ಕೆ ನನಗೆ ಇಷ್ಟ ಅಲ್ಲ. ನಾನು ಬರ್ತೀನಿ. ನನವಿನ ಬಾಳಿಗೆ ಒಲುಮೆಯೇ ಕಾಣಿಕೆ, ಮರೆಯದ ಸ್ನೇಹಕ್ಕೆ ಮಿಲನವೇ ಹೊಂದಿಕೆ, ಮಿಲನವೇ ಹೊಂದಿಕೆ. ನಲಿವಿನ ಬಾಳಿಗೆ ಒಲುಮೆಯೇ ಕಾಣಿಕೆ. ಮೀನು ಎಂದು ಬದುಕದು ನೀರಿನಾಚೆ, ಬೆರೆಯದೆ ಗಂಡು ಹೆಣ್ಣು ನಡೆಯದು ಪ್ರೇಮ ನೌಕೆ, ಪ್ರಣಯದ ಕವಿತೆಗೆ, ಪ್ರಣಯದ ಕವಿತೆಗೆ ನೋಟವೇ ಪೀಠಿಗೆ. ನಲಿವಿನ ಬಾಳಿಗೆ ಕಾಣಿಕೆ. ಸದಾ ಬದುಕಿಗೆ ಪ್ರೀತಿಯೇ ದೀಪಿಗೆ. ನಲಿವಿನ ಬಾಳಿಗೆ ಕೊಲುಮೆಗೆ ಕಾಣಿಕೆ. ಥ್ಯಾಂಕ್ ಯು.
ಇದ್ದೀರಾ? ಹ್ಮ್, ಕೇಳ್ತಾ ಇದ್ದೀನಿ. ನಾಳೆ ಹೇಗಿದ್ರು ಹಬ್ಬ, ಪ್ರಸಾದನ ಊಟ ಕರೆದು ನಮ್ ಮಾಲನ್ ತೋರಿಸಿದ್ರೆ ಹೇಗಿರುತ್ತೆ? ಮಾಲನ್ ಅವನಾಗ್ಲೇ ನೋಡಿದಾನಲ್ಲೇ, ಮತ್ತ ಅವಳನ್ನ ಏನ್ ತೋರಿಸೋದು? ಅಯ್ಯೋ ರಾಮ, ಅದೆಲ್ಲ ನಾ ಹೇಳ್ತಾ ಇರೋದು, ನಮ್ ಮಾಲನ್ಗೆ ಚೆನ್ನಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿ ತೋರಿಸಿದ್ರೆ ಒಪ್ಕೋಬಹುದಲ್ವಾ? ಒಪ್ಪಿದ್ರು ಒಪ್ಪಬಹುದು, ಇಲ್ದೇನೋ ಇರಬಹುದು. ಅವನ್ ಟೇಸ್ಟೇ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೊಂದು ಅರ್ಥ ಆಗೋದಿಲ್ಲ ರೀ. ನನಗಲ್ವೇ, ಅವನಿಗೆ. ಹೋಗ್ಲಿ, ನಾಳೆ ಬೆಳಿಗ್ಗೆ ಹೇಗಿದ್ರು ಹೇಮಂತ್ ಕರೆಸ್ತಾ ಇದ್ದೀನಿ, ಅಡಿಗೆನೂ ಚೆನ್ನಾಗಿರುತ್ತೆ. ಪ್ರಸಾದಕ್ಕೆ ಬಾ ಅಂತ ಬೆಳಿಗ್ಗೆನೆ ಬೇಗ ಫೋನ್ ಮಾಡ್ಬಿಡಿ. ಏನೋ ನೋಡೋಣ. ನೋಡೋದೇನ್ ಬಂತ್ರಿ, ಫೋನ್ ಮಾಡ್ರಿ. ಫೋನ್ ತಾನೆ? ಹಾ, ಮಾಡಿದ್ರಾಯ್ತು. ಪ್ರಸಾದ್, ಮೊನ್ನೆ ಕೋರ್ಟಲ್ಲಿ ಒಂದು ಜೋಕ್ ಆಗ್ಬಿಡ್ತು. ನಾವಿಬ್ರು ಆರ್ಗ್ಯೂ ಮಾಡುವಾಗ ನಮ್ಮ ಅಪೋನೆಂಟ್ ಲಾಯರು, ನೋಡಿ ಇಬ್ರು ಬಾಲ್ಡ್ ಆಗಿ ಒಳ್ಳೆ ಸ್ಟೇಂಜ್ ಪರಿಸ್ಥಿತಿದ್ದಾರೆ ಅಂತ ಹೇಳಿದ್ರು. ನನಗೆ ಕೋಪ ಬಂದ್ಬಿಟ್ಟು ಹೇಳ್ದೆ, ನಾವು ಬರೀ ಬಾಲ್ಡ್ ಮಾತ್ರ ಅಲ್ಲ, ವಿ ಆರ್ ಬೋಲ್ಡ್ ಲಾಯರ್ಸ್ ಅಂತ ಹೇಳ್ದೆ. ಏ, ಇದು ಜೋಕ್ ಏನೋ, ಇದಕ್ಕೆ ಯಾರಾದ್ರೂ ನಗ್ತಾರೇನೋ? ಜೋಕ್ ಅಲ್ಲ ಡ್ಯಾಡಿ, ಇದು ದಿಸ್ ಇಸ್ ಎ ಫ್ಯಾಕ್ಟ್. ಇದಕ್ಕೆ ಯಾರು ನಗಬಾರ್ದು. ಲಾಪ ಸ್ವಲ್ಪ ಸುಮ್ಮನಿರ್ತೀಯ ನೀನು. ಪ್ರಸಾದ್, ಊಟ ಆಗೋದಿನ ಸ್ವಲ್ಪ ಲೇಟ್ ಆಗ್ಬೋದು, ನಾವ್ಯಾಕೆ ಜ್ಯೂಸ್ ತಗೋಬಾರ್ದು? ಮಾಲಾ, ಮಾಲಾ, ಮಾಲಾ. ಜೋಪಾನ ನೋಡ್ಕೊಂಡು ಬರ್ಬಾರ್ದ. ನಮಸ್ಕಾರ ಮಾಡ್ತಾಳೆ, ಆಶೀರ್ವಾದ ಮಾಡಿ. ಉಷಾ, ಸುಮ್ನೆ ಇರು. ಇನ್ನೇನ್ ಮತ್ತೆ, ಮೊದಲು ಜ್ಯೂಸ್ ಕೊಡು, ಆಮೇಲೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂದ್ರೆ ಅವಸರ ಅವಸರ, ಎಲ್ಲಾದ್ರಲ್ಲೂ ಅವಸರ. ಎಲ್ರು ಮುಂದೆ ನನ್ನ ಮಾನ ಕಳಿದ್ಲು. ಹೋಗ್ಲಿ, ಸುಮ್ನೆ ಇರೆ, ಒಳ್ಳೆ ಅಜ್ಜಿ ತರ ಆಡ್ಬೇಡ. ಹೋಗಿ ಹೇಮಂಗೆ ಜ್ಯೂಸ್ ತಗೊಂಡ್ಬರೋದಿಕ್ಕೆ ಹೇಳು. ಸರಿ. ಅಲ್ಲ ಮಾಲ, ನಿನ್ಗೆ ಯಾಕೆ ಸೀರೆ ಉಟ್ಕೊಳ್ಳೋ ಹುಚ್ಚು ಬಂತು? ಒಳ್ಳೆ ನಮ್ ಶೋರೂಮ್ ಗೊಂಬೆಗೆ ಸೀರೆ ಉಡಿಸ್ದಂಗಿದೆ. ಏನ್ ಮಾಡ್ಲಿ, ಹಬ್ಬ ಇವತ್ತಾದ್ರೂ ಸೀರೆ ಉಟ್ಕೊ ಅಂತ ಅಕ್ಕ ಹೇಳಿದ್ಲು. ಪ್ರಾಕ್ಟೀಸ್ ಇಲ್ಲ ನೋಡಿ, ಬಿದ್ಬಿಟ್ಟೆ. ಎಕ್ಸ್ಕ್ಯೂಸ್ ಮೀ, ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ರಂಬೆ ಅಪರೂಪಕ್ಕೆ ಸೀರೆ ಉಟ್ರೆ ಹೀಗೆ ಆಗು. ಇದು ನೋಡಪ್ಪ, ನಮ್ ಸೀತಾ ಮಹಾಲಕ್ಷ್ಮಿ ಬಂದ್ಲು. ಪ್ರಸಾದ ಕೊಡಮ್ಮ, ಕೊಡು ಕೊಡು. ಥ್ಯಾಂಕ್ ಯು. ಇವತ್ತು ನಿಮ್ ಮನೆಯಲ್ಲಿ ಸ್ವಯಂವರ ಇದ್ದಾಗಿದೆ? ಇರೋ ಕನ್ಫ್ಯೂಷನ್ ಸಾಲದು ಅಂತ ನನ್ ಮಗಳು ಸೀರೆ ಉಟ್ಬಿಟ್ಟಿದ್ದಾಳಪ್ಪ. ಸ್ವಯಂವರನೇ ಅನ್ಕೊಳ್ಳಯ್ಯ, ಯಾರನ್ನಾದ್ರೂ ಒಬ್ಬನ್ ಮೆಚ್ಕೋ, ನಾನೇ ನಿಂತು ವಾಲ್ಗ ಊದಿಸ್ಬಿಡ್ತೀನಿ. ಡ್ಯಾಡಿ, ಅಂದ್ರೆ ಲಾಯರ್ ಕೆಲಸ ಬಿಟ್ಬಿಡ್ತೀರೇನು? ಪ್ರಸಾದ್ ಮದ್ವೆ ಆಗ್ತೀನಿ ಅನ್ನೋದಾದ್ರೆ ಆ ಕೆಲಸ ಮಾಡೋಕ್ಕೂ ಸಹಿ ಕಣು. ತಕೊಳಪ್ಪ, ಈ ಕೇರಂ ವಾಲಿ ಬೇರೆ ಬಂದ್ಲು. ಸುಮ್ನೆ ಆಡಿದ್ರೆ ಹಾಗೆ ಏನಾದ್ರೂ ಬೆಟ್ಸ್ ಇರ್ಬೇಕಲ್ಲ. ನೀನೇನ್ ಹೇಳ್ತೀಯೋ ಅದೇ. ಸೋತವರು ಗೆದ್ದವ್ರಿಗೆ ಒಂದು ಕಿಸ್ ಕೊಡ್ಬೇಕು. ಯಾರ್ಯಾರು ಜೋಡಿ? ನಾನು ಟೀಚರು, ನೀವು ಡ್ಯಾಡಿ. ಓಕೆ ಓಕೆ, ನಾನು ಟೀಚರ್ನ ಕರ್ಕೊಂಡ್ ಬರ್ತೀನಿ. ಪ್ರಸಾದ್, ನಾನ್ ಸ್ವಲ್ಪ ಅಡಿಗೆ ಮನೆ ಕಡೆ ಹೋಗಿ ನೋಡ್ಕೊಂಡ್ ಬರ್ತೀನಿಪ್ಪ. ಏನಾಗಿದ್ಯೋ ಬಿಡು, ನನಗ್ ಬರೋದಿಲ್ಲ. ನೋಡಮ್ಮ, ನಮ್ ಉಷಾ ಹೇಳದ್ಮೇಲೆ ಮುಗಿಯಿತು. ಅಯ್ಯೋ, ನನಗೆ ಆಡಕ್ ಬರಲ್ಲ ಅಂಕಲ್. ಕೂತ್ಕೊಂಡು ಸ್ವಲ್ಪ ಆಟ ಆಡೋದಮ್ಮ. ಎಲ್ರು ಇಲ್ಲಿರುವಾಗ ನಮ್ ಡ್ಯಾಡಿ ಅಡಿಗೆ ಮನೆ ಕಡೆ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಇಟ್ಸ್ ಎ ಪಾಯಿಂಟ್ ಆಫ್ ಡೌಟ್. ಒಂದ್ ನಿಮಿಷ ಬಂದ್ಬಿಟ್ಟೆ, ಪರವಾಗಿಲ್ಲ, ಹೋಗಮ್ಮ. ಒಂದ್ ಜೋಡಿ ಖಾಲಿ ಇದೆಯಲ್ಲ, ಹೋಗೋ ಹೋಗಮ್ಮ. ಕಿಸ್ಸರ್ ಅಂಕಲ್, ಕಿಸ್ಸರ್.
ಛೇ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ಲ? ಹೆಣ್ಣು ಇಷ್ಟು ಮಿತಿ ಮೀರಬಾರ್ದು. ಸಾಕಿದ್ದ ನಾಯಿ ನೀನು, ಸಾಹುಕಾರರ ಬಾಯಿಗೆ ಬಾಯಿ ಹಾಕ್ತೀಯಾ? ಅವತ್ತು ಆ ರೀತಿ ಮಾಡಿದೆ, ಇವತ್ತು ಈ ರೀತಿ. ಛೇ ಪ್ರಸಾದ್, ಪ್ರಸಾದ್ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಮಾಲಾ, ಉಷಾ, ಹೇಮಾ, ಅಡಿಗೆ ರೆಡಿ ಆಯ್ತು, ಊಟಕ್ಕೆ ಬನ್ನಿ. ಮಾಲಾ, ಪ್ರಸಾದ್ ಹೇಮಾ ಎಲ್ಲಿ? ಅಜ್ಜಿ ಅಜ್ಜಿ, ಮಾಲಾ ಅಂತೆ ಅದೇನೋ ಬೈದ್ರು, ಅವ್ರು ಕೋಪ ಮಾಡ್ಕೊಂಡು ಹೊರಟೋದ್ರು. ನಿನ್ ಸುಮ್ನಿರೆ. ಮಾಲಾ, ಬರ್ತಾ ಬರ್ತಾ ನಿನ್ ತುಂಬಾ ಅತಿ ಆಯ್ತು, ಎಲ್ಲರದಲ್ಲೂ ಜಗಳ ಕಾಯ್ತಾ ಇದೀಯ. ಹೋಗ್ಲಿ, ಊಟಕ್ ಬಾ. ರಾಘು, ಪ್ರಸಾದ್ ಹೊರಟೋದಂತದೇನ್ ನೋಡು. ಉಳಿದ ರಾಕ್ಷಸಿಯರು ಸೀತೆಯನ್ನು ಹಿಂಸಿಸುತ್ತಿದ್ದಾಗ ತ್ರಿಜಟೆ ಕನಸನ್ನು ಕಾಣುತ್ತಿದ್ದಳು. ಅವಳು ಎಚ್ಚೆತ್ತವಳೇ ಉಳದ ರಾಕ್ಷಸಿಯರನ್ನು ಕುರಿತು, ಎಲೆ ಪಾಪಿಗಳಿರ, ನಿಮ್ಮ ಹೆಣವನ್ನು ನೀವೇ ಕಿತ್ತು ತಿನ್ನುವ ಕಾಲ ಬಂದಿರುವಾಗ ಈ ಸೀತಾದೇವಿಯನ್ನು ತಿನ್ನುವುದಕ್ಕೆ ಏಕೆ ಹಾತುರಿಯುತ್ತಿರು? ಅವಳ ರಾಗಕ್ಕೆ ಧ್ವನಿಯನ್ನು ಕೂಡಿಸುತ್ತಾ ಡೊಳ್ಳು ಹೊಟ್ಟೆಯ ವಿಕಟ ಮುಷ್ಟಿಯನ್ನು ಅಪ್ಪಾಜಿ, ಅಮ್ಮ, ಅಪ್ಪಾಜಿ, ಅಪ್ಪಾಜಿ, ಅಮ್ಮನಿಗೆ ಏನಾಗಿದೆ? ನಿಮ್ಮ ಅಮ್ಮನಿಗೆ ಏನೋ ಬಂದಿರಬೇಕು, ಹಿಂದೆ ಎರಡು ಸತಿ ಬಂದಿತ್ತು. ಮತ್ತೆ ವಿಷಯ ನನಗೆ ಹೇಳಿಲ್ಲ. ಸರಿ ಸರಿ, ಸ್ವಲ್ಪ ನೀವು ನೋಡ್ಕೊಳ್ಳಿ, ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ನಿಮ್ಮ ತಾಯಿಗೆ ಹಾರ್ಟ್ ಟ್ರಬಲ್ ಇದೆ, ಆಗಲೇ ಲೇಟ್ ಆಗಿದೆ, ಇನ್ನು ಲೇಟ್ ಮಾಡಬೇಡಿ. ಆದಷ್ಟು ಬೇಗ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಮೋಹನ್ ಇದಾರಲ್ಲ, ಅವ್ರದ್ದು ಕರ್ಕೊಂಡು ತೋರಿಸಿ. ಸರಿ ಸರ್. ಯಾಕೆ ಮಾ ಒಂಥರ ಇದ್ರಿ? ಏನು ಇಲ್ಲ ಸರ್. ಅವತ್ ಮಾಲಾ ಏನೇನೋ ಅಂದ್ಬಿಟ್ಲು, ಐ ಎಮ್ ಸಾರಿ ಫಾರ್ ದಟ್. ಅವಳಂದ್ರಿಕೆ ನೀವ್ಯಾಕೆ ಸಾರಿ ಕೇಳ್ತೀರಾ? ಅದ್ರಲ್ಲಿ ನನ್ನ ಪಾಲು ಇದೆಯಲ್ಲ. ಹೇಮಾ, ಇದೇನಿದು? 6,000 ಕ್ಕೆ 60,000 ಅಂತ ಟೈಪ್ ಮಾಡಿದಾರಲ್ಲ ಸರ್, ಅದು ಐ ಎಮ್ ಸಾರಿ ಸರ್. ಯಾಕೆ? ನೀವೇ ಹೇಗೆ ಮಾಡಿದ್ರೆ? ಹೇಗೆ? ಲಾಸ್ಟ್ ಇಂಟ್ರೆಸ್ಟ್ ಇನ್ ವರ್ಕ್ ಕರೆಕ್ಟ್ ಮಾಡ್ಕೊಂಡು ಬನ್ನಿ. ಐ ಎಮ್ ಸಾರಿ ಸರ್, ಈ ತಪ್ಪು ಮಾಡಿ ನಿಮ್ಮ ವಿಶ್ವಾಸ ಕಳ್ಕೊಂಡೆ. ನಾನು ಡೋಂಟ್ ಬಿ ಸಾರಿ. ಮೊದಲು ನಾನು ಓದಿ ಸೈನ್ ಮಾಡುವಾಗ ಯಾವುದಕ್ಕೂ ಓದಿ ಸೈನ್ ಮಾಡಿ ಅಂತ ನೀವೇ ಹೇಳಿದ್ದು ಇವತ್ತು ಉಪಯೋಗಕ್ಕೆ ಬಂತು ನೋಡಿ. ಹೋಗುತ್ತಲ್ಲ ಸರ್? ಸರ್, ಎಸ್, ಹೋಗ್ಬರ್ತೀನಿ ಸರ್. ರೆಡಿ ಮಾಡ್ತಾನೆ ಇದ್ದೀವಿ. ಒಳ್ಳೇದಾಗಲಿ. ತುಂಬಾ ಥ್ಯಾಂಕ್ಸ್. ಐ ವಿಲ್ ಸಿ ವಾಟ್ ಐ ಕ್ಯಾನ್ ಡು. ಥ್ಯಾಂಕ್ಸ್ ಎನಿವೆ. ಬಾಯ್. ಅರೆ, ಈಗ ತಾನೇ ಟ್ರಂಕ್ ಕಾಲ್ ಬಂದಿತ್ತು. ಫೋನ್ ಮೇಲೆ ಆಗೋ ಕೆಲಸ ಅಲ್ಲ ಅದು, ಪರ್ಸನಲ್ ಆಗಿ ನೀವೇ ಹೋಗ್ಬರ್ಬೇಕು. ಸರಿ, ನಾಳೆ ಬೆಳಿಗ್ಗೆ ಹೋಗಿ ಬಂದ್ಬಿಡಿ. ಸರಿ ಸರ್. ಹಾಗೆ ಹೇಮನ್ ಕಳ್ಸ್ಬಿಡಿ. ಹೇಮನ್ನ ಈಗ ತಾನ ಮನೆಗೆ ಹೋದ್ರಲ್ಲ? ಮನೆಗ? ಯಾಕೆ? ಪಾಪ, ಅವ್ರ ತಾಯಿಗೆ ಹಾರ್ಟ್ ಟ್ರಬಲ್ ಅಂತೆ. ತಾಯಿಗೆ ಹಾರ್ಟ್ ಟ್ರಬಲ್? ಅದಕ್ಕೆ ನಿಮ್ ಫ್ರೆಂಡ್ ಡಾಕ್ಟರ್ ಮೋಹನ್ ಇದ್ದಾರಲ್ಲ, ಅವ್ರ ಹತ್ರ ತೋರಿಸ್ಬೇಕು ಅಂತ ಪರ್ಮಿಷನ್ ತಗೊಂಡು ಹೋದ್ರು. ಓ, ಅದಕ್ಕೆ ಒಂಥರ ಆಯ್ತು. ನಾನು ಬೇರೆ ಸಿಟ್ ಮಾಡ್ಕೊಂಡ್ಬಿಟ್ಟೆ. ನೋಡಿ, ಇದರಲ್ಲಿ ಬರೆದಿರೋ ಮಾತ್ರೆಗಳನ್ನ ಟಾನಿಕ್ ಅನ್ನ ದಿನಕ್ಕೆ 2 ಬಾರಿ ಕೊಡಿ. ಅವರಿಗೆ ಕಂಪ್ಲೀಟ್ ರೆಸ್ಟ್ ಬೇಕು, ಅವ್ರ ಮನಸ್ಸಿ ನೋವಾಗದಾಗ ನೋಡ್ಕೊಳ್ಳಿ. ಓಕೆ ಸರ್. ನಿಮ್ ಬಿಲ್ ಎಷ್ಟಾಯ್ತು ಅಂತ ಹೇಳಿದ್ರೆ? ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ, ಕಾಯಿಲೆ ಗುಣ ಆದ್ಮೇಲೆ ಎಲ್ಲ ಒಟ್ಟಿಗೆ ಕೊಟ್ಟರಾಯ್ತು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಬರ್ತೀವಿ.
ಬನ್ನಿ ಸಾಹೇಬ್ರೆ, ಏನ್ ಸಮಾಚಾರ? ಅವ್ರ ಬಗ್ಗೆ ಬಹಳ ಕೇರ್ ತಗೊಳ್ತಾ ಇದ್ದೀರಾ? ಏನಾದ್ರೂ ಲವ್ ಗಿವ್? ಅಂಥದ್ದೇನಿಲ್ಲ, ಅವ್ರು ನನ್ನ ಆಫೀಸಿನ ಸಿನ್ಸಿಯರ್ ವರ್ಕರ್, ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಅದ್ ಸರಿ, ಆದ್ರೆ ಮರೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡುವಂತ ಅಗತ್ಯ ಏನಿದೆ ನನಗೆ ಗೊತ್ತಾಗ್ಲಿಲ್ಲ. ನಾನು ಸಹಾಯ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ, ತುಂಬಾ ಸ್ವಾಭಿಮಾನಿ. ನೋಡು, ನಾಳೆ ನಿನಗೆ ಟೈಮ್ ಸಿಕ್ಕಿದಾಗಲೆಲ್ಲ ಅವ್ರ ಮನೆಗೆ ಹೋಗಿ ಅವ್ರ ತಾಯಿನ ನೋಡ್ಕೊಂಡು ಬರ್ಬೇಕು. ಡೋಂಟ್ ವರಿ ಅಬೌಟ್ ದ ಫೀಸ್, ಇಟ್ಸ್ ಮೈ ಪರ್ಸನಲ್ ಕೇಸ್. ಓಕೆ ಬಾಸ್, ಅದು ನಿನ್ ಪರ್ಸನಲ್ ಕೇಸ್ ಅಂದ್ಮೇಲೆ ನನ್ನ ಪರ್ಸನಲ್ ಕೇಸ್ ಕೂಡ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಅವ್ರ ಮನೆ ಅಡ್ರೆಸ್ ಕೊಡು, ಬಾಕಿ ಕೆಲಸ ನಾನು ನೋಡ್ಕೊಳ್ತೀನಿ. ಅಪ್ಪಾಜಿ ತಗೊಳ್ಳಿ. ಹೇಮಾ, ಡಾಕ್ಟರ್ ಬಂದ್ರೆ ಅಪ್ಪಾಜಿ. ನಮಸ್ಕಾರ. ನಮಸ್ಕಾರ. ಈಗ ಅಮ್ಮ ಹೇಗಿದ್ದಾರೆ? ಪರವಾಗಿಲ್ಲ. ನಾನು ಬರ್ಕೊಟ್ಟಿರೋ ಮಾತ್ರೆ ಎಲ್ಲ ಕೊಡ್ತಾ ಇದ್ದೀರಲ್ಲ? ಆಹಾ, ಕೊಡ್ತಾ ಇದೆ. ಒಳ್ಳೆ, ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಪರವಾಗಿಲ್ಲ, ಮಲ್ಕೊಳ್ಳಿ. ಇನ್ನೊಂದು ಎರಡು ದಿವಸದಲ್ಲಿ ಪೇನ್ ಕಡಿಮೆ ಆಗ್ಬಿಡುತ್ತೆ. ನೀವು ಮಲ್ಲಿಗೆ ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ನಿಮ್ಮ ತಂದೆ ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಮೈ ಹುಷಾರಿಲ್ಲ, ಮಲಗಿದ್ದಾರೆ. ಬನ್ನಿ. ಆ ದಿವಸ ಹೇಳಿದ್ರಲ್ಲ? ಹೌದು, ಮರ್ತೇ ಬಿಟ್ಟಿದ್ದೆ. ನಾನೇ ಮರ್ತೇ ಬಿಟ್ಟೆ. ಇವ್ರೆ. ನಮಸ್ಕಾರ. ನಮಸ್ಕಾರ. ನಾನು ಹೇಮಳ ತಂದೆ. ಸ್ಟ್ರೋಕ್ ಹೊಡೆದು ಎಷ್ಟು ಕಾಲ ಆಯ್ತು? ಹೆಚ್ಚು ಕಡಿಮೆ ವರ್ಷ ಆಯ್ತು. ಹೇಮಾ, ಡಾಕ್ಟರ್ ರಾವ್ ಅಂತ ಒಬ್ರು ಸ್ಪೆಷಲಿಸ್ಟ್ ಬಂದಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗಿ ನಿಮ್ ತಂದೆಗೆ ಟ್ರೀಟ್ಮೆಂಟ್ ಕೊಡಿಸಿ. ಅವ್ರ ಅಡ್ರೆಸ್ ನಾನು ಕೊಡ್ತೀನಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಎಸ್ ಡಾಕ್ಟರ್. ಓಕೆ, ಥ್ಯಾಂಕ್ ಯು. ವೆರಿ ಗುಡ್. ಆದ್ರೆ ಬಲೂನ್ ನಿತ್ರಾಣ ಈಗ ಸ್ವಲ್ಪ ಉತ್ಮಾನಿಸ್ತಾ ಇದೆಯಲ್ಲ? ಸ್ವಲ್ಪ. ಡಾಕ್ಟರ್ ರಾವ್ ಯಾವಾಗ ಬರ್ಲಿಕ್ಕೆ ಹೇಳಿದ್ದಾರೆ? ಇವತ್ತು ಮತ್ತೆ ಬರೋದಕ್ಕೆ ಹೇಳಿದ್ದಾರೆ. ಒಳ್ಳೆ, ಹೋಗಿ ಅವ್ರ ಹತ್ರ ಇನ್ನೊಮ್ಮೆ ತೋರಿಸ್ಕೊಂಬನ್ನಿ. ಡಾಕ್ಟ್ರೇ, ನಿಮ್ಮ ಉಪಕರಣ ನಾವು ಯಾವತ್ತಿಗೂ ಮರೆಯಲ್ಲ. ಬಂಗಾರದಂತ ಮನುಷ್ಯ ಸಿಕ್ಬಿಟ್ರಪ್ಪ. ನೀವು ಒಳ್ಳೆ ಮಾತಾಡಿದ್ರಿ ಸರ್. ನಿಮ್ ಮಾತು ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಬಗ್ದು ಬಂಗಾರ ಹುಡುಕ್ಬೇಕಷ್ಟೇ. ಪಾರ್ವತ್ ಅಂದ್ರೆ, ನಾನು ಬರ್ಕೊ ಟಾನಿಕ್ ಮಾತ್ರೆ ತಗೊಳ್ತಾ ಇದ್ದೀರಲ್ಲ? ತಗೋತಾ ಇದ್ದೀನಿ ಡಾಕ್ಟ್ರೆ. ಒಳ್ಳೆ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಡಾಕ್ಟರ್, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಡಾಕ್ಟರ್, ಬಿಲ್ ಎಷ್ಟಾಯ್ತು ಅಂತ ಹೇಳಿದ್ರೆ? ಬಿಲ್ಲು ಅದು ನಿಮ್ಮ ಬಾಸ್ ಹತ್ರ ಕೊಟ್ಟಿದ್ದೀನಿ, ಅವ್ರನ್ನ ಕೇಳಿ. ನನಗೆ ಗೊತ್ತು ನೀನ್ ಹೇಮಂತ್ ಪ್ರೀತಿಸ್ತಾ ಇರೋದು. ಅವಳಲ್ಲೇ ಇದ್ರು ನೀನಾದ್ರೂ ಅರ್ಥ ಮಾಡ್ಕೊಂಡೆ. ಅವಳು ನಿನ್ ಪ್ರೀತಿಸ್ತಾ ಇರೋದು ನನಗೆ ಗೊತ್ತು ಅಲ್ವೋ? ನಿನಗೇನಾದ್ರೂ ಹುಚ್ಚಿಗಿಚ್ಚ ಹಿಡಿತ ಅಂತ ಅಪ್ಸರೇನ ಹಿಂದ್ ಮುಂದೆ ಓಡಾಡ್ಸ್ಕೊಂಡು ಮೌನವಾಗಿ ಬಿಡುತ್ತಿರ್ತೀಯ ಧೈರ್ಯವಾಗಿ. ಮೋಹನಾಂಗಿ, ನಿನ್ನ ಸೌಂದರ್ಯಕ್ಕೆ ಮರುಳಾಗಿದ್ದೇನೆ ಹಾಗೂ ನನ್ನ ಅರ್ಧಾಂಗಿ ಅಂತ ಕೇಳೋ. ನಿನ್ ಗೊತ್ತಿಲ್ಲ ಮೋಹನ್, ಅವಳ ಮನಸ್ಸು ಅಂದ್ರೂ ಅವಳ ಬಾಯಲ್ಲಿ ಬರೋದಿಲ್ಲ ಅಂತಾನೆ. ಅದು ಅಲ್ಲದೆ ನಾನು ಹಿಂದಿನ ಹೇಳಿದ್ನಲ್ಲ ಕಾಲೇಜ್ ಪ್ರಕರಣ, ಅವಳೇ ಇವಳು. ಮತ್ತೆ ಅವಳ ಅಪ್ಪ ಅಮ್ಮ ನನ್ನ ಬಾಯಿ ತುಂಬಾ ಹೊಗಳ್ತಾರಲ್ವ? ಆ ಪ್ರಸಾದನೇ ಈ ಬಾಸ್ ಅಂತವ್ರಿಗೆ ಗೊತ್ತಿಲ್ಲ. ನೀನ್ ಹೇಳೋದು ಒಂದ್ ರೀತಿಯಲ್ಲಿ ನಿಜ ಪ್ರಸಾದ್. ಅವಳ ಮನಸ್ಸು ಅಂದ್ರು ಅವಳಿಲ್ಲ ಅಂತಾನೆ ಅನ್ನೋದು ಅವಳಿರೋ ಈ ಸ್ಥಿತಿ. ಇದಕ್ಕೊಂದು ಪರಿಹಾರನೇ ನಾನು ಹೊಡಿತಾ ಇಲ್ಲ ಮೋಹನ್. ಯು ಥಿಂಕ್ ಯು ಕ್ಯಾನ್ ಹೆಲ್ಪ್ ಮೀ? ಐ ಡೋಂಟ್ ಥಿಂಕ್ ಸೊ. ಅವಳಾಗಿ ಅವಳ ಅಪ್ಪ ಅಮ್ಮನ ಎದುರಿಸೋವರೆಗೂ ಯು ವಿಲ್ ಹ್ಯಾವ್ ಟು ವೇಟ್. ವೇಟ್ ಹೌ ಲಾಂಗ್? ನಿರಾಶನಾಗ್ಬೇಡ ಪ್ರಸಾದ್, ಹ್ಯಾವ್ ಪೇಷನ್ಸ್. ನೀನ್ ನಿಜವಾಗ್ಲೂ ಅವಳನ್ನು ಪ್ರೀತಿಸೋದೇ ಆದ್ರೆ ವೇಟ್ ಫಾರ್ ಹರ್. ಎಸ್. ಓ ನಿಜ? ಅರೆ ಹುಷಾ ಅಂಕಲ್, ಯಾವಾಗ ಬಂದೆ? ಮತ್ತೆ ಟೀಚರ್ ಅವ್ರ ತಾಯಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನಂಗೆ ಪಾಠ ಹೇಳ್ಕೊಡಕ್ಕೆ ಬರ್ಲಿಲ್ಲ, ಬೇಜಾರಾಯ್ತು, ನಮ್ಮ ಡ್ರೈವರ್ ಜೊತೆಗೆ ಬಂದೆ. ಸರ್, ಡಾಕ್ಟ್ರು ಬಿಲ್ ನಿಮ್ಮ ಹತ್ರ ಕೊಟ್ಟಿದ್ದಾರಂತೆ. ಬಿಲ್ಲ? ಯಾವ ಬಿಲ್ಲು ಸರ್? ಫೈಲು. ಸರಿ, ಒಂದು ಅಂಗಡಿ ಹೋಗಿ ಸ್ವೀಟ್ ತಗೊಂಡ್ ಬಾ. ಇಸ್ಪೀಟ? ಇಸ್ಪೀಟ್ ಅಲ್ಲ, ಸ್ವೀಟ್ ಸ್ವೀಟ್ ಹೋಗ. ಟೀಚರ್ ಟೀಚರ್, ನಂಗೆ ಸ್ವೀಟ್ ಸಾಕು. ಪೂರ್ತಿ ತಿಂದ್ಬಿಡು. ಬೇಡ,
ಕೈ ಬಯಲ ಮಾಡ್ಕೊಂಡಿದ್ಯ ತುಂಟಿ. ಬಾ ಬಾ ಕೈ ತೊಳಿಸ್ತೀನಿ. ಪ್ರತಿದಿನ ನನ್ನ ಜೊತೆಯಲ್ಲಿದ್ದರೂ ಆ ಕಾವ್ಯಕನ್ನಿಕೆ ನನ್ನಿಂದ ಎಷ್ಟು ದೂರ ಇದ್ದಾಳೆ ಅನ್ನೋದನ್ನು ನಾನು ಮರಿಬಾರ್ದು ಅಂತಾನೆ ಅದಿಟ್ಟಿದ್ದೀನಿ. ಪ್ರಸಾದ್, ಅವಳು ದೂರ ಇಲ್ಲ, ಹತ್ರನೇ ಇದ್ದಾಳೆ. ಆದರೆ ಅವಳ ಸ್ಥಿತಿನ ಅರ್ಥ ಮಾಡ್ಕೊಂಡು ಮನೆ ಹೇಳ್ತಾ ಇರೋ ನಂಗೆ ಒಂಚೂರು ಅರ್ಥವೇ ಆಗ್ತಿರ್ಲಿಲ್ಲ. ನಮ್ಮ ಅಂಕಲ್ ಆಫೀಸ್ ನಲ್ಲಿ ನಮ್ ಹೇಮಾ ಟೀಚರ್ ದೊಡ್ಡ ಫೋಟೋ ಹಾಕಿದಾರು. ಹೇಮಾಗೂ ಪ್ರಸಾದ್ಗೂ ಒಬ್ರಿಗೊಬ್ರು ಪ್ರೀತಿ ಇದೆಯೇನೋ? ಅದೆಲ್ಲ ನನಗ್ ಗೊತ್ತಿಲ್ಲ, ಅದೆಲ್ಲ ಗಾಳಿ ಮಾತು. ಅವ್ನು ನನ್ ಜೊತೆ ಮಾತಾಡೋವಾಗ ಅವಳ ಬಗ್ಗೆ ಮೆಚ್ ಮಾತಾಡ್ತಾನಪ್ಪ. ತಾತ ತಾತ, ಮತ್ತೆ ಹೇಮಾಟಿ ಜೊತೆ ಪ್ರಸಾದ್ ಅಂಕಲ್ಲು ತುಂಬಾ ಮಾತಾಡ್ತಾ ಇದ್ರು ತಾತ. ಅದು ನಿನ್ನೆದುರಿಗೆ ಆದ್ರೆ ನಂಗೇನು ಅರ್ಥ ಆಗ್ಲಿಲ್ಲ ತಾತ. ನನಗೆ ಅರ್ಥ ಆಗ್ತಾ ಇಲ್ಲ. ನೋಡು ಮರಿ, ನೀನು ಅವರಷ್ಟು ಎತ್ತರ ಆದ್ಮೇಲೆ ಅದೆಲ್ಲ ನಿಂಗೆ ಅರ್ಥವಾಗುತ್ತೆ. ಮೊದಲು ಮುಖ ತೊಳ್ಕೊಂಡು ಕಾಫಿ ಕುಡಿದ್ಬಿಟ್ಟು ಇಬ್ರು ಚೆನ್ನ ವಾಕಿಂಗ್ ಕೊಟ್ಟೋಗೋಣ. ಏನೋ ಇದು, ಸೋಪ ಮೇಲೆ ಕೂತ್ಕೋಬಾರ್ದೇನಾ? ಇದೆಲ್ಲ ದೂರ ಇದೆ, ಅದಕ್ಕೆ ಹೀಗೆ ಹತ್ತಿರ ಕೂತ್ಕೊಂಡೆ. ಸರಿ ನಡಿಯಮ್ಮ, ಅವನು ಹಿಡಿದಿದ್ದೆ ಹಠ. ಈಗೇನ್ರಿ ಮಾಡೋದು? ಪ್ರಸಾದ್ ಹೇಮನ್ ಮೆಚ್ಚಿಕೊಂಡಿರೋ ಆಗಿದೆ, ನಮ್ಮ ಮಾಲನ್ ಗತಿ ಏನು? ಪ್ರಸಾದ್ ಏನು ಕೆಟ್ಟದ ಆನೆ ಕೆಟ್ಟೋದ್ನೇನೆ, ಉಪಾಯವಾಗಿ ಸೆರೆ ಹಿಡಿದು ಪಳಗಿಸೋದಕ್ಕೆ ಏನಂದ್ರೆ ಇದಕ್ಕೇನಾದ್ರೂ ಉಪಾಯ ಹುಡುಕಿ. ನಿಂದೊಳ್ಳೆ ಹಿಂಸೆ ಆಗೋಯ್ತಲ್ಲ ನನಗೆ. ಛೇ, ಏನ್ ಭಾವ ಅದು? ಪ್ರಸಾದ್ ಹೇಮಾ ಬಗ್ಗೆ ಏನೋ ಮಾತಾಡ್ತಿದ್ದೀರಿ, ಏನ್ ವಿಷಯ? ಏನೂ ಇಲ್ಲಮ್ಮ, ಇದೆಲ್ಲ ನಿನ್ನ ಪ್ರಸಾದನೇ. ಪ್ರಸಾದ್ ಅಂದ್ರೆ ಸಾಕು, ನೀನು ಒಂಟ್ಕಾಲಲ್ಲಿ ಕುಣಿತಾ ಇದೀಯ. ಪ್ರಸಾದ್ ಹೇಮನ್ ಮೆಚ್ಕೊಂಡಿದ್ದಾನಂತೆ. ಇದೆಲ್ಲ ಎಲ್ಲಾದ್ರೂ ನಂಬೋ ವಿಷಯನ ಹೇಳು. ಇಲ್ಲ, ಇದೆಲ್ಲ ಸುಳ್ಳು, ನಾನ್ ನಂಬುದಿಲ್ಲ. ಪ್ರಸಾದ್ ನನ್ನ ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ, ನೋಡ್ತಾ ಇರಿ. ಏನ್ಮಲ ಇದು ರೋಡ್ ಮಧ್ಯದಲ್ಲಿ, ವಾಟ್ಸ್ ರಾಂಗ್ ವಿತ್ ಯು? ಏನ್ಮಲ, ಏನಾಯ್ತು, ಏನ್ ಸಮಾಚಾರ? ಓ ಪ್ರಸಾದ್, ಚೆಸ್ಟ್ ಪೇನ್. ಚೆಸ್ಟ್ ಪೇನ್ ಯಾಕೆ? ಪ್ರಸಾದ್ ಬೇಗ ಕಾರ್ ಸ್ಟಾರ್ಟ್ ಮಾಡಿ. ಏನಿಲ್ಲ ಮಾಲ. ಆಸೆ ನೂರಾಸೆ, ಆಸೆ ನೂರಾಸೆ, ಕಾಲೆ ಏ ದಾಳಿಂ. Thank you.
ಹಲೋ, ಯಾರು ಮಾತಾಡೋದು? ನಾನು ಮಾಲ ಮಾತಾಡ್ತಾ ಇರೋದು. ಓ, ಮಾಲನ? ಮಾಲ, ನಾನು ಹೇಮಾ ಮಾತಾಡೋದು. ಸತ್ಯಲ್ವಾ? ಐ ಆಮ್ ಸಾರಿ. ಇಲ್ಲ, ನಿಜವಾಗ್ಲೂ ಇಲ್ವಾ? ನಿಜವಾಗ್ಲೂ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಈಗ ತಾನೇ ಮಾಲನ್ ಫೋನ್ ಬಂದಿತ್ತು, ಇಲ್ಲ ಅಂತ ಹೇಳ್ಬಿಟ್ಟೆ. ಗುಡ್, ಥ್ಯಾಂಕ್ ಯು. ಪ್ರಸಾದ್ ಇದ್ದಾರಾ? ಬಾಸ್ ಇದ್ದಾರೆ. ಮತ್ತೆ ಫೋನ್ ನಲ್ಲಿ ಪ್ರಸಾದ್ ಇಲ್ಲ ಅಂತ ಬಗಳಿದೆ? ಈಗ ಎಲ್ಲಿಂದ ಪ್ರತ್ಯಕ್ಷ ಆದ್ರು? ಸುಳ್ಳು ಬೇರೆ ಹೇಳ್ತೀಯಾ ಇಡಿಯಟ್? ನಾಳೆ ಪ್ರಸಾದ್ ನ ಮದುವೆ ಆಗೋಳು ನಾನು ಅನ್ನೋದನ್ನ ಮರಿಬೇಡ. ಪ್ರತಿದಿನ ನನ್ನ ಜೊತೆಯಲ್ಲಿದ್ರು ಆ ಕಾವ್ಯಕನಿಕೆ ನನ್ನಿಂದ ಎಷ್ಟು ದೂರ ಇದ್ದಾಳೆ ಅನ್ನೋದನ್ನ ನಾನು ಮರಿಬಾರ್ದು ಅಂತಾನೆ ಅದಿಟ್ಟಿದ್ದೀನಿ. ಹಾಗಾದ್ರೆ ಕಾಲೇಜ್ನಲ್ಲಿ ನೀನ್ ಹೇಮಾ ಕಿಸ್ಕೊಟ್ ಪ್ರಸಂಗ ಆದ್ಮೇಲೆ ಮತ್ತೆ ನಿನ್ನ ಆಫೀಸಿಗೆ ಬಂದ್ಮೇಲೇನು ನೀನ್ ಹೇಮಾ ನೋಡ್ತಾ ಇರೋದು? ಹೋಗ್ಲಿ ಬಿಡು, ಅಂತಾರಲ್ಲ ಪಾಸ್ಟ್ ಇಸ್ ಬೆಸ್ಟ್ ಲೆಫ್ಟ್ ಬಿಹೈಂಡ್ ಅಂತ. ನಿನ್ನ ಕತೆ ಏನ್ ಹೇಳೋ? ನನ್ನ ಕತೆ ಹೇಳೋದಕ್ಕೆ ಏನಿದೆ ಪ್ರಸಾದ್? ಸ್ಟಡೀಸ್ ಮುಗಿದ್ಮೇಲೆ ಬಾಂಬೆಗೆ ಹೋಗಿ ಬಿಸ್ನೆಸ್ ಮಾಡಕ್ ಶುರು ಮಾಡಿದೆ. ಸರಿ, ನಿನ್ನ ಟೂರ್ ಪ್ರೋಗ್ರಾಮ್ ಏನು? ನೋಡಮ್ಮ, ನಾಳೆ ಫಸ್ಟ್ ಬಾಂಬೆಗೆ ಹೋಗೋಣ. ನೀನ್ ನನ್ನ ಜೊತೆ ಒಂದ್ ವೀಕ್ ಇರಬೇಕು, ಅಲ್ಲಿ ಕೂತ್ಕೊಂಡು ಆ ಮ್ಯಾಟರ್ನ ಸೆಟ್ಲ್ ಮಾಡೋಣ, ಗೊತ್ತಾಯ್ತಾ? ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದು. ಒಂದು ವಾರನ? ಹೌದು. ಯಾಕೆ? ಹೇಮಂತ್ ಬಿಟ್ಟು ಬರ್ಬೇಕು ಅಂತನಾ? ನಮಸ್ಕಾರ ಅಂಕಲ್. ಅದೇ ನಮ್ಮ ಇಲ್ಲಿ ನಿಂತಿದ್ಯಾ? ಬಸ್ ಕಾಯ್ತಾ ಇದ್ದೀನಿ. ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ ನೋಡಿ, ನನಗೂ ಕಂಪ್ನಿ ಸಿಕ್ಕಾಗಾಯ್ತು. ಅಂಕಲ್, ನೀವೇನು ಈ ಕಡೆ? ವಾಕಿಂಗ್ ಹೊರಟಿದ್ದೆ, ನಿನ್ನ ನೋಡಿದೆ, ಹಾಗೆ ಈ ಕಡೆ ಬಂದೆ. ಆಫೀಸ್ ನಲ್ಲಿ ಕೆಲಸ ಹೇಗಿದೆಯಮ್ಮ? ಏನು ತೊಂದರೆ ಇಲ್ಲ ತಾನೇ? ಚೇಚೆ, ತೊಂದರೆ ಏನು ಇಲ್ಲ. ಬಾಸ್ ತುಂಬಾ ಒಳ್ಳೆಯವರು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತಾರೆ, ದೇವರಂತ ಮನುಷ್ಯರು. ನಮ್ ಪ್ರಸಾದ್ ವಿಷಯ ನನಗೆ ಗೊತ್ತಿಲ್ವೇ, ಹೆಚ್ಚಾಗ್ಲಿ ನನ್ ಕಣ್ ಮುಂದೆ ಬೆಳೆದ ಹುಡುಗ ತುಂಬಾ ಒಳ್ಳೆಯವನು. ಅವ್ರಿಗೆ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ಅಂಕಲ್. ಅವನಿಗೂ ನಿನ್ ಬಗ್ಗೆ ಗೌರವ ಇದೆಯಮ್ಮ. ನನ್ನ ಹತ್ರ ಮಾತಾಡೋವಾಗಲೆಲ್ಲ ನಿನ್ನನ್ನು ಹೊಗಳ್ತಾ ಇರ್ತಾನೆ. ಅವ್ರ ಸ್ವಭಾವನೇ ಹಾಗೆ ಅಂಕಲ್, ಅವ್ರಿಗೆ ಮೆಚ್ಚುಗೆ ಆದವ್ರನ್ನೆಲ್ಲ ಹೊಗಳ್ತಾ ಇರ್ತಾರೆ. ಮೆಚ್ಚುಗೆ ಆದವ್ರನ್ನ ಹೊಗಳೋದಲ್ಲ ಅರ್ಥ ಇದೆ ಮಗು, ಆದ್ರೆ ನಮ್ ಪ್ರಸಾದ್ ನಿನ್ನನ್ನು ಹೊಗಳೋದ್ರಲ್ಲಿ ಒಂದು ವಿಶೇಷ ಇದೆ. ವಿಶೇಷ? ನೀವೇನ್ ಹೇಳ್ತಿದ್ರಿ ಅಂಕಲ್, ನನಗೇನು ಅರ್ಥ ಆಗ್ತಿಲ್ಲ. ಅರ್ಥವಾಗ್ಲಿಲ್ವಾ ಕಳ್ಳಿ? ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನನ್ನ ಹತ್ರನೇ ನಾಟಕ ಆಡ್ತೀಯ ಅಂಕಲ್. ಅದು ನೋಡಮ್ಮ ಹೇಮಾ, ನಮ್ ಪ್ರಸಾದ್ ನಿನ್ನನ್ನು ಮೆಚ್ಕೊಂಡಿದ್ದಾನೆ, ಆದ್ರೆ ನೀನ್ ಅವನನ್ನು ಮೆಚ್ಕೊಂಡಿದ್ದೀಯಾ ಅಂಕಲ್? ಅದು ಅವರು 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 ಅವನು ಪ್ರಸಾದು. ನೋಡಮ್ಮ ಹೇಮಾ, ನಿನ್ನಂತ ಹುಡುಗಿನ ಪಡೆಯೋಕೆ ಪ್ರಸಾದ್ ಪುಣ್ಯ ಮಾಡಿದ್ದ. ನೀವಿಬ್ರು ಆದಷ್ಟು ಬೇಗನೆ ಮದುವೆ ಮಾಡ್ಕೊಂಡ್ಬಿಡಿ, ದೇವರು ನಿಮ್ಮನ್ನ ಸುಖವಾಗಿಟ್ಟಿರ್ಲಿ. ಗುಡ್, ಕಮ್ ಕಮ್, ನಿಧಾನ ಹಾಗೆ, ವೆರಿ ಗುಡ್, ಕಮ್ ಕಮ್, ವೆರಿ ಗುಡ್, ವೆರಿ ವೆರಿ ಗುಡ್, ಬನ್ನಿ ಹಾಗೆ ಹಾಗೆ, ನಿಧಾನ ಬನ್ನಿ ಬನ್ನಿ, ಕಮ್ ನಿಧಾನ ಕಮ್ ಬನ್ನಿ ಬನ್ನಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸ್ವಲ್ಪ ಕಷ್ಟವಾಗ್ತಿದೆ ಡಾಕ್ಟರ್. ನಿಮ್ಮ ದೇಹದ ಅರ್ಧ ಭಾಗ ದುರ್ಬಲವಾಗಿರೋದ್ರಿಂದ ನಿಮ್ ಕಷ್ಟ ಕಾಣ್ತಾ ಇದೆ. ಇದೇ ರೀತಿ ನೀವು ಅಭ್ಯಾಸ ಮಾಡ್ತಾ ಇದ್ರೆ ಸರಿ ಹೋಗುತ್ತೆ. ಡೈಲಿ ಆಕ್ಟಿವಿಟೀಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದಿಸ್ ಡಿಸೀಸ್. ಅಪ್ಪಾಜಿ, ಅಪ್ಪ ಅಪ್ಪ, ನಾನು ಅವತ್ತು ಹೇಳಲಿಲ್ಲ ನಿಮಗೆ ಮಳೆ ಬರೋಕ್ ಮುಂಚೆ ಗಾಳಿ ಧೂಳು ಹೇಳೋ ಸಹಜ, ಹಾಗೆ ಕಷ್ಟ ಸುಖಗಳು ಅಂತ. ಈಗ ನೋಡಿ ಹೇಗೆ ಸುಧಾರಿಸ್ತಿದ್ದಾರೆ. ನಿಜ ಡಾಕ್ಟ್ರೆ, ಹುಸ್ತು ಹೋಗ್ತಿದ್ದ ನಮ್ಮ ಈ ಸಂಸಾರಕ್ಕೆ
ಹೊಸ ಹುಟ್ಟು ಕೊಟ್ರಿ. ನಿಮ್ಮ ಈ ಋಣನ ನಾವೆಷ್ಟು ಜನ್ಮ ಎತ್ತಿದ್ರು ತೀರ್ಸೋಕಾಗಲ್ಲ. ತುಂಬಾ ದೊಡ್ಡ ಮಾತು, ನಾನನ್ ಕರ್ತವ್ಯ ಮಾಡಿದೀನಿ ಅಷ್ಟೇ. ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ ಪ್ರಶಂಸೆ ಧನ್ಯವಾದಗಳೆಲ್ಲ ಸೇರ್ಬೇಕಾದ್ದು ನನಗಲ್ಲ, ಹೇಮಾಳ ಬಾಸಿಗೆ. ಅವನಿಲ್ದೆ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನಿಮ್ಮನ್ನೆಲ್ಲ ಎತ್ ನಿಲ್ಲಿಸ್ತವನು ಅವನೇ. ಹೋದೆ ಡಾಕ್ಟರ್, ನಮಗೆ ಇನ್ನೊಂದು ಜನ್ಮ ಕೊಟ್ಟ ಪುಣ್ಯಾತ್ಮರವರು. ಡಾಕ್ಟರ್, ಬಿಲ್ ಎಷ್ಟಾಯ್ತು ಅಂತ ಕೊನೆಗೂ ಹೇಳಲೇ ಇಲ್ಲ. ಬಿಲ್ಲು ಅದು ನಿಮ್ಮ ಬಾಸ್ ಹತ್ರ ಕೊಟ್ಟಿದ್ದೀನಿ, ಬಹುಶಃ ಅವರೇ ಪೇ ಮಾಡ್ತಾರೆ ಅಂತ ಕಾಣುತ್ತೆ. ಅದಕ್ಕೆ ನಿಮ್ಮ ಹತ್ರ ಬಿಲ್ ಇಲ್ಲ ಅಂತ ಸುಳ್ಳು ಹೇಳಿರ್ಬೇಕು. ಮಹಾನುಭಾವ, ಆತನ ದರ್ಶನ ಮಾಡೋಣ ಅಂತಂದ್ರೆ ನೀವ್ಯಾರು ಆತನ ಒಂದ್ಸಾರಿನಾರು ಕರ್ಕೊಂಡು ಬಂದಿಲ್ಲ. ಅವರೊಂದಿನ ನಿಮ್ಮನೆಗೆ ಬಂದೇ ಬರ್ತಾರೆ, ನೋಡ್ತೀರಿ ಬೇಕಾದ್ರೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ನನ್ನ ಪ್ರಾರ್ಥನೆ. ಮಾಲ ಊಟಕ್ಕೆ ಬಾಮ್ಮ, 10 ಗಂಟೆ ಆಯ್ತು ನೋಟಕ್ಕೆ ಬಂದಿಲ್ಲ. ಮಾಲ 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 ಬಾಗಿಲು ತೆಗಿಮ್ಮ. ಏನು ಅಂದ್ರೆ ಮಾಲ ಯಾಕೋ ಬಾಗಿಲು ತೆಗಿತಾ ಇಲ್ಲ. ಏನು ಬಾಗಿಲು ತೆಗಿತಾ ಇಲ್ವೇ? ಮಾಲ ಮಾಲ ಬಾಗಿಲು ತೆಗಿಮ್ಮ. ಮಾಲ ಮಾಲ ನಿದ್ದೆ ಕೊಡ್ಗೆ ತಗೊಂಡ್ಬಿಡಿ. ಕರ್ಕೊಂಡ್ ಹೋಗ. ನಥಿಂಗ್ ಮೋರ್ ಟು ವರಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಚ್ಚರವಾಗುತ್ತೆ. ಎಚ್ಚರವಾದ ಮೇಲೆ ವಿಷಯ ಏನು ಅಂತ ತಿಳ್ಕೊಂಡು ಧೈರ್ಯ ಹೇಳಿ. ಇನ್ನೊಂದು 4 ದಿನ ಆಕೆನ ಒಂಟಿಯಾಗಿರೋಕೆ ಬಿಡಬೇಡಿ, ಯಾರಾದರೂ ಜೊತೆಲಿ ಇರಲೇಬೇಕು. ಅರ್ಜೆಂಟ್ ಏನಾದರೂ ಇದ್ರೆ ನನಗೆ ಫೋನ್ ಮಾಡಿ, ನಾನು ಬರ್ತೇನೆ. ತುಂಬ ಥ್ಯಾಂಕ್ಸ್ ಡಾಕ್ಟರ್, ನೀವು ಬಂದಿದ್ದು. ಓಕೆ ರಾಘು, ಹೋಗಿ ಕರ್ಕೊಂಡು ಹೋಗಿ. ಬಿಟ್ಬಿಟ್ಟು ಬಂದ್ಬಿಡ್ತೇನೆ, ಕೂತ್ಕೊಮ್ಮ. ಮಾಲ ಪ್ರಸಾದ 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 ಅಲ್ಲ ಅಂದ್ರೆ ಪ್ರಸಾದ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಗ್ ಮಾಡ್ಕೊಂಡಿದ್ದಾಳೆ? ನಾನ್ ನಿಮ್ಗಾಗ್ಲೇ ಹೇಳ್ದೆ ಒಪ್ಸಿ ಅಂತ, ನೀವ್ ನನ್ ಮಾತು ಕೇಳಿದ್ರ? ನೋಡು, ಇದೆಲ್ಲ ಸುಮ್ಮನೆ ಹೇಳಿದ್ರೆ ಆಗೋ ಕೆಲಸ ಅಲ್ಲ. ಚಿಕ್ಕಂದಲ್ಲಿ ಆಡ್ಬಿಡ್ದವ್ರು, ಅವಳನ್ನೇ ಮೆಚ್ಕೊಳ್ಳಿಲ್ಲ ಅಂದ್ಮೇಲೆ ನಾನೇನ್ ಮಾಡೋಕಾಗುತ್ತೆ ಹೇಳು? ಮಾವ ಮಾವ ಮಾಲನ್ನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ ಮಾವ. ಹೇಗಾದ್ರೂ ಮಾಡಿ ಪ್ರಸಾದ್ನ ಮದುವೆಗೆ ಒಪ್ಸಿ ಮಾವ. ಅವಳು ಮತ್ತೆ ಪ್ರಾಣ ಕಳ್ಕೊಂಡ್ರೆ ಆ ಕಳಂಕ ನಮ್ಮ ಮೇಲ್ ಬರುತ್ತೆ ಮಾವ. ಖಂಡಿತ ಇದಕ್ಕೆ ಒಪ್ಪೋದಿಲ್ಲಮ್ಮ. ಹೇಗಾದ್ರೂ ಮಾಡಿ ಮಾವ, ಪ್ರಸಾದ್ ನಿಮ್ ಮಾತಿಲ್ಲ ಅಂತ ಹೇಳೋದಿಲ್ಲ. ಸರಿಯಮ್ಮ, ಆದ್ರೆ ಪ್ರಸಾದ್ ಹೇಮಂತ್ ಪ್ರೀತಿಸ್ತಿದ್ದಾರಮ್ಮ, ನಾನು ಹೇಗೆ ಹೋಗವನ್ ಕೇಳಮ್ಮ. ಅದ್ಸರಿ ಡ್ಯಾಡಿ, ಪ್ರಸಾದ್ ಪ್ರೀತಿಸ್ತಿರೋದು ಹೇಮನ್ ಗೊತ್ತಿಲ್ಲ, ಅದರಿಂದ ಹೇಮನ್ ಕೇಳಿದ್ರೆ ಅವಳು ಖಂಡಿತ ಒಪ್ಕೋಬಹುದು. ಅದ್ ಸರಿ ಕಣು, ಒಂದ್ ವೇಳೆ ನೀನ್ ಹೇಳದಾಗೆ ಆಗಿದ್ದಿದ್ರೆ ಪ್ರಾಯಶಃ ಅವಳು ಒಪ್ಕೋತಿದ್ಲೋ ಏನು. ಆದ್ರೆ ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ ಕಣು, ಇದು ಅವರಿಬ್ರಿಗೂ ಚೆನ್ನಾಗಿ ಗೊತ್ತು. ಈ ವಿಷಯನ ಮೊನ್ನೆ ನಾನೇ ಅವಳು ಬಾಯಿಂದ ಕೇಳಿ ಸುಖವಾಗಿರಮ್ಮ ಅಂತ ಆಶೀರ್ವಾದ ಮಾಡಿ ಈಗ ತ್ಯಾಗ ಮಾಡುವಂತ ಯಾವ ಮುಖ ಇಟ್ಕೊಂಡು ಹೋಗಿ ಕೇಳೋ? ಇದು ಮಾಲನ್ ಬದುಕ ಸಾವನ್ ಪ್ರಶ್ನೆ. ಬೇಕಾದ್ರೆ ಹೇಮನ್ ಒಳ್ಳೆ ಕಡೆ ಗಂಡು ನೋಡಿ ನಾವೇ ನಿಂತು ಮದುವೆ ಮಾಡೋಣ. ಇದಕ್ಕೆ ಹೇಮನ್ ಒಪ್ಸಿ, ನಿಮ್ಮ ಮಾತನ್ನ ಯಾವತ್ತೂ ಅವಳು ಮೀರಲ್ಲ. ಮೈ ಗಾಡ್ ಮೈ ಗಾಡ್. ಹೇಮಾ, ನಿನ್ನನ್ನು ಯಾಕೆ ಕರೆಸಿದ್ರು ಅಂದ್ರೆ ನಾನೊಂದು ಮಾತು ಹೇಳಬೇಕಾಗಿದೆ. ಕಾಲೇಜ್ನಲ್ಲಿದ್ದಾಗಿನಿಂದ ಅದು ನನ್ನ ಮನಸ್ಸಿನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಹೇಳೋಕ್ಕೂ ಆಗದೆ, ಹೇಳ್ದಿರೋಕ್ಕೂ ಆಗದೆ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡು ಕಷ್ಟಪಡ್ತಾ ಇದ್ದೀನಿ. ಆದ್ರೆ ಇವತ್ತು ನಾನು ಅದನ್ನು ಹೇಳಲೇಬೇಕು. ನಾನು ನಿನ್ನನ್ನು ಪ್ರೀತಿಸ್ತೀನಿ ಹೇಮಾ, ನನ್ನನ್ನು ಮದುವೆ ಆಗ್ತೀಯಾ? ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ, ಬಂದ ಮೇಲೆ ನಿನ್ನ ತೀರ್ಮಾನ ತಿಳಿಸು.
ಮಾ ಪೂರ್ವ ಸಂಧ್ಯಾ ಪ್ರವರ್ತತೆ ತಿಷ್ಠ ನರ ಶಾರ್ತೂಲ ಕರ್ ಹೇಮಾ ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯಾ ಏನು ಇಲ್ಲಮ್ಮ ಡಾಕ್ಟರ್ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ ಮಳೆಗೆ ಮುಂಚೆ ಧೂಳು ಗಾಳಿ ಹೇಳೋ ಹಾಗೆ ಕಷ್ಟಗಳು ಅಂತ ಅದ್ ನೆನಪಾಯ್ತು ಆ ಮಾತು ಎಷ್ಟು ಸತ್ಯ ಅಂತ ಯೋಚಿಸ್ತಾ ಇದ್ದೆ ಓಹೋಹೋ ವೆಂಕಟರಾಯರು ದಯಮಾಡಿಸ್ಬೇಕು ದಯಮಾಡಿಸ್ಬೇಕು ಬಡವರು ಮನೆ ಈಗ್ಲಾರು ನೆನಪಾಯ್ತಲ್ಲ ಹೇಮಾ ಬನ್ನಿ ಬನ್ನಿ ಕಾಫಿ ತಂದ್ಕೊಡಮ್ಮ ರಾಯರಿಗೆ ಹೇಮಾ ಏನು ಬೇಡಮ್ಮ ಹೇಮಾ ನಿನ್ನೇ ನೋಡೋಣ ಅಂತ ಬಂದಮ್ಮ ಏನ್ ಅಂಕಲ್ ವಿಷಯ ಅಂಥದ್ದೇನಿಲ್ಲಮ್ಮ ನಿನ್ನಿಂದಲೂ ಒಂದು ಸಮಸ್ಯೆ ನನಗೆ ಕಾಡಿಸ್ತಾ ಇತ್ತು ಬಗೆಹರಿಲಿಲ್ಲ ಅದನ್ನ ನೀನಾದರೂ ಬಗೆಹರಿಸಬಹುದೇನೋ ಅಂತ ನಿನ್ನ ಹತ್ರ ಬಂದಿದ್ದೀನಿ ತಾಯಿ ಸಮಸ್ಯೆನೆ ಏನ್ ದೇವ್ರು ಅದು ಸಮಸ್ಯೆ ಏನಿಲ್ಲ ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ರು ಶ್ರೀಮಂತರ ಮಕ್ಕಳು ಅವರಿಬ್ರಿಗೂ ಅಂತಸ್ತನು ಸರಿ ಹೋಗುತ್ತೆ ಅವ್ರಿಗೆ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿ ಅವ್ರು ಹಿರಿಯರು ನಿಶ್ಚಯಿಸಿದ್ದಾರೆ ಇದು ತಪ್ಪೆ ಇವಲ್ಲ ಇದರಲ್ಲೇನು ತಪ್ಪಿಲ್ವಲ್ಲ ಆದರೆ ಆ ಹುಡುಗ ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಆಗ ಪ್ರೀತಿಸ್ತಿರೋ ಹುಡುಗಿ ಜೊತೆಲಿ ಮದುವೆ ಮಾಡಿದ್ರೆ ಸಮಸ್ಯೆನೇ ಇರೋಲ್ಲ ಏನ್ ಹೇಮಾ ನಿಜ ಆದ್ರೆ ಆ ಹುಡುಗಿನೂ ಅವನ್ನೇ ಪ್ರೀತಿಸ್ತಿದ್ದಾಳಲ್ಲ ಹಾಗಾದ್ರೆ ಆ ಹುಡುಗನೂ ಹುಡುಗಿನ ಪ್ರೀತಿಸ್ತಿದ್ದಾನೋ ಇಲ್ಲ ಪ್ರೀತಿಸ್ತಿಲ್ಲ ಇದೇ ಕಾರಣಕ್ಕಾಗಿ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಹೊರಟಿದ್ಲು ಸತ್ಯ ಬದುಕೊಳ್ಳಿದ್ಲು ಈಗ್ಲೂ ಅದೇ ಹುಡುಗನ ಕೊಟ್ಟು ಮದುವೆ ಮಾಡಿಸೋದಾದ್ರೆ ನಾನು ಉಳಿತೀನಿ ಇಲ್ಲದೆ ಹೋದ್ರೆ ನಿಮ್ ಕಣ್ ತಪ್ಪಿಸಿ ಆದ್ರೂ ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ ಇದೆಲ್ಲ ಏನ್ ಹೇಳ್ತಿದ್ರೆ ರಾಯರೆ ಆ ಹುಡುಗ ಹುಡುಗಿ ಯಾರು ಮೂರ್ತಿಗಳೇ ನಾನು ಪಾಪ ಮಾಡೋಕ್ ಮುಂಚೆನೆ ಪಶ್ಚಾತ್ತಾಪ ಪಟ್ಕೊಂಡು ಬಂದಿದ್ದೇನೆ ಹೀಗೆ ಮಾತಾಡ್ತೇನೆ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ ಹೇಮಾ ಪ್ರೀತಿಸ್ತಿರೋ ಹುಡುಗನ್ನೇ ನಮ್ಮ ಮಾಲ ಪ್ರೀತಿಸ್ತಿದ್ದಾಳೆ ಏನ್ ರಾಯರೆ ನೀವು ಹೇಳ್ತಾ ಇರೋದು ಅದಕ್ಕೆ ಹೇಮಾ ನೀನ್ ಪ್ರೀತಿಸ್ತಿರೋ ಹುಡುಗನ ಮರೆತು ನಮ್ಮ ಮಾಲ ಪ್ರಾಣ ಉಳಿಸು ತಾಯಿ ತ್ಯಾಗಮಯ ಆಗು ಅಂತ ಕೇಳ್ಕೊಳಕ್ ಬಂದಮ್ಮ ಸರಿ ರಾಯರೆ ಆ ಹುಡುಗ ಯಾರು ಅಂತ ನೀವು ಹೇಳಲೇ ಇಲ್ವಲ್ಲ ನಿಮ್ ಹೇಮಾ ಕೆಲಸ ಮಾಡ್ತಿರೋ ಫ್ಯಾಕ್ಟರಿ ಓನರ್ ಪ್ರಸಾದ್ ಫ್ಯಾಕ್ಟರಿ ಓನರ್ ಪ್ರಸಾದ್ ಪ್ರಸಾದ್ ಹೇಮಾ ಇವ್ರು ಹೇಳ್ತಿರೋ ಪ್ರಸಾದ್ ಕಾಲೇಜಿಂದ ಡಿಪಾರ್ ಆದ್ನಲ್ಲ ನೀಚ ಆ ಪ್ರಸಾದ್ ಅಲ್ಲ ತಾನೇ ಹೌದು ಮೂರ್ತಿಗಳೇ ಅದೇ ಪ್ರಸಾದ್ ಅದೇ ಪ್ರಸಾದ್ ಚಾಂಡಾಲಿ ಅವನು ಯಾರು ಅನ್ನೋದು ನಮಗೆ ತಿಳಿಸ್ತೇ ನಮ್ಮ ಕಣ್ಣಿಗೆ ಮಣ್ಣೆರ್ಚಿ ಕಣ್ಣ ಮುಚ್ಚಾಲೆ ಆಡ್ತಾ ಆ ನೀಚಿನ ಜೊತೆಲಿ ಸೇರ್ಕೊಂಡು ನಮಗೆ ದ್ರೋಹ ಬಗೆಯೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ ನಮ್ಮ ಮಗಳು ಹಗಲು ರಾತ್ರಿ ಮೂಗೆತ್ತಾಗೆ ಕಷ್ಟಪಟ್ಟು ನಮ್ಮನ್ನ ಸಾಕೋ ಹಾಗಾಗೋಯ್ತಲ್ಲಪ್ಪ ಅಯ್ಯೋ ದೇವ್ರೇ ಅವಳು ಪಾಲಿಗೆ ಸುಖ ಅನ್ನೋದೇ ಇಲ್ದಾಗ ಆಗೋಯ್ತು ಅಂತ ನಾವು ಕೊರಗ್ತಾ ಇದ್ರೆ ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜು ಮಾಡಿಬಿಟ್ಟೆಲೆ ಅವಳಿಗೆ ಈ ಜನ್ಮದಲ್ಲಿ ಸುಖ ಸಿಗೋಲ್ಲ ಅಂತ ಸುಖ ಅವಳೇ ಹುಡುಕೊಂಡು ಬಿಟ್ಟಿದ್ದಾಳೆ ಅಂದ್ರೆ ನಾನಿನ್ನು ಸುಖವಾಗಿ ಪ್ರಾಣ ಬಿಡಬಹುದು ಅಂತ
ನಾನು ಡಾಕ್ಟರ್ ಕರ್ಕೊ ಬರ್ತೀನಿ. ಪಾರ್ವತಿ, ಅಮ್ಮನಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ಡಾಕ್ಟರ್. ಮತ್ತೆ ಒಂದ್ ನಿಮಿಷ ಬಂದೆ. ಅವ್ರು ಯಾವುದೇ ಉದ್ಯೋಗಕ್ಕೆ ಒಳಗಾಗ್ದಾಗೆ, ಅವ್ರ ಮನಸ್ಸಿಗೆ ನೋವಾಗದಾಗೆ ನೋಡ್ಕೋಬೇಕು. ಇಲ್ಲಿದ್ರೆ ಅವ್ರ ಜೀವಕ್ಕೆ ಅಪಾಯ ಅಂತ ಎಷ್ಟು ಸಲ ಹೇಳಿ. ಆ ಮಾತುಗಳಷ್ಟನ್ನು ಕೊಡಿ, ಇನ್ಮೇಲಾದರೂ ಅವ್ರ ಮನಸ್ಸಿಗೆ ನೋವಾಗದಾಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ನಾನೇ ಬರ್ತೀನಿ. ಏನು ಅಂದ್ರೆ ನಿದ್ರೆ ಬರ್ಲಿಲ್ವಾ? ಬೇರೆಯವ್ರ ಸುಖ ಹಾಳು ಮಾಡಿದ್ ನನಗೆ ನಿದ್ದೆ ಹೇಗೆ ಬರುತ್ತೆ ಸೀತಾ? ನಿನ್ ಸುಖವಾಗಿರುವಂತ ಹೇಮಾಗ ಹರಿಸಿದ್ ನಾನೇ. ಅವಳು ಸುಖ ಸಂತೋಷನೆಲ್ಲ ಮಣ್ಪಾಲ್ ಮಾಡಿಬಿಟ್ನಲ್ಲ. ಪಾಪ ಅವಳು ಎಷ್ಟು ನೊಂದ್ಕೋತಾ ಇದ್ದಾಳು, ಈ ಸಂಕಟನ ಹೇಗೆ ಸಹಿಸ್ಕೋತಾ ಇದ್ದಾಳು. ನಮ್ಮ ಕೈಲಿ ಏನಿದೆ ಅಂದ್ರೆ ಎಲ್ಲ ದೇವ್ರಿಚ್ಛೆ. ಆದ್ದನ್ನ ಮನಸ್ಸಲ್ಲಿಟ್ಕೊಂಡು ಕೊರಗ್ಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ. ಸಮಾಧಾನ ಮನುಷ್ಯತ್ವನೇ ಕಳ್ಕೊಂಡ ಮೇಲೆ ನನಗಿನ್ನೆಲ್ಲಿ ಸಮಾಧಾನ ಸೀತಾ? ಅವಳ ಗುಣಗಳನ್ನ ಮೆಚ್ಚಿ ನಮ್ಗಿನ್ನೊಬ್ಬ ಮಗ ಇದ್ದಿದ್ರೆ ಈ ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತಿದ್ ನಾವು. ನಮ್ ಸ್ವಾರ್ಥಕ್ಕೆ ಅವಳ ಸುಖ ಸಂತೋಷನ ಬಲಿ ಕೊಟ್ಟು ಅವಳ ದೃಷ್ಟಿಲಿ ತೀರಾ ಚಿಕ್ಕವನಾಗ್ಬಿಟ್ಟೆ ಸೀತಾ, ಚಿಕ್ಕವನಾಗ್ಬಿಟ್ಟೆ. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಒಂದ್ ವೇಳೆ ಅವಳಾದ್ರೂ ನನಗ್ ಕ್ಷಮಿಸಿದ್ರು, ಆ ಭಗವಂತ ಖಂಡಿತ ನನಗ್ ಕ್ಷಮಿಸೋದಿಲ್ಲ ಸೀತಾ, ಖಂಡಿತ ಕ್ಷಮಿಸೋದಿಲ್ಲ. ಅಮ್ಮ, 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 ಏನಮ್ಮ, ಏನಾಗ್ತದೆ ಅಮ್ಮ? ನೀರು ಇಕ್ತಿರ್ತೀನಿ, ಇಕ್ತಿರ್ತೀನಿ. ಪಾರ್ವತಿ, ನಡೆದನ್ನೆಲ್ಲ ನೆನೆಸ್ಕೊಂಡು ಕೊರಗಬೇಡವೆ, ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊ. ಏನು ಅಂದ್ರೆ ನಾನು ಬದುಕಿರುವಾಗ್ಲೇ ಇವಳ ಮದುವೆ ನೋಡ್ಬೇಕು ಅಂತ ಆಸೆ. ಆದ್ರೆ ಪಾರ್ವತಿ, ಪಾರ್ವತಿ, ಯೋಚನೆ ಮಾಡ್ಬೇಡವೆ, ಯೋಚನೆ ಮಾಡ್ಬೇಡವೆ. ಆಗತ್ತೆ, ಆಗತ್ತೆ. ನಂಗ್ಯಾಕೋ ಭಯವಾಗ್ತಾ ಇದೆ. ನಾನಿನ್ನು ಬದುಕೊಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಇವಳ ಮದುವೆ ನೋಡೋಕ್ ಆಗ್ತಿದ್ರು, ಇವಳ ನಿಸ್ತಾರ್ಥನಾದ್ರೂ ನೋಡ್ಬೇಕು ಅಂತ ಆಸೆ ಆಗಿದೆ. ಹಾಗೆಲ್ಲ ಮಾತಾಡ್ಬೇಡ ಅಮ್ಮ. ಹೇಮಾ, ನಂದೊಂದು ಕೊನೆಯ ಆಸೆ ನೆರವೇರಿಸ್ತೀಯ ಅಮ್ಮ. ಅದೇನ್ ಹೇಳಮ್ಮ, ಖಂಡಿತ ನೆರವೇರಿಸ್ಕೊಡ್ತೀನಿ. ಹಾಗೆ ಅಂತ ನನಗೆ ಭಾಷೆ ಕೊಡ್ತೀಯ? ಭಾಷೆ ಕೊಟ್ಟಿದ್ದೀನಿ, ಅದೇನಂತ ಹೇಳಮ್ಮ, ಹೇಳಮ್ಮ. ನೀನು ಆ ಶ್ಯಾಮ್ ಸುಂದರನ್ನೇ ಮದುವೆ ಮಾಡ್ಕೋಬೇಕು. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ನನಗೆ ನಿನ್ನ ಆರೋಗ್ಯನೇ ಮುಖ್ಯ, ನಿನ್ನ ಆರೋಗ್ಯನೇ ಮುಖ್ಯ. ಅವ್ರನ್ನೇ ಮದುವೆ ಆಗ್ತೇನೆ. ಸೀತಮ್ಮನವ್ರೆ, ನೀರು ಹಾಕಿಮ್ಮ. Thank you.
ಮಾವಾ ಮಾವಾ, ಮೂರು ದಿವಸ ಆದರೂ ಹೇಮಾ ಇನ್ನೂ ಬಂದೇ ಇಲ್ಲ. ನೀವೊಂದ್ಸರಿ ಹೋಗಿ ನೋಡ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಮತ್ತೆ ಯಾವ ಕೆಟ್ಟ ಮುಖ ಇಟ್ಕೊಂಡು ಅವಳ ಹತ್ರ ಹೋಗಲಮ್ಮ. ಸುಶೀಲಕ್ಕ, ತೊಂದರೆ ಅಂತ ನಾನೇ ಬಂದಿದ್ದೀನಿ. ಸಾವುಕಾರನ ಹುಡುಕೊಂಡು ಬರೋದು ಬಡವರ ಕರ್ತವ್ಯ ಅಲ್ವಾ ಸುಶೀಲಕ್ಕ? ಅಂಕಲ್, ನಾನು ಕೆಲಸ ಹುಡುಕೊಂಡು ಬಂದಾಗ ನೀವು ನನಗೆ ಕೆಲಸ ಕೊಟ್ಟು ಕಾಪಾಡಿದ್ರಿ. ಆ ಋಣ ತೀರಿಸೋಕ್ಕೆ ನಾನೀಗ ಬಂದಿದ್ದೀನಿ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟ ಸುದ್ದಿ ಕೇಳಿ ಹಂಗ್ಸೋಕೆ ಬಂದಿದ್ದೇನೆ ಇಲ್ಲಿ? ಇಲ್ಲ ಮಾಲ, ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಅಂತ ಹೇಳಕ್ ಬಂದಿದ್ದೀನಿ. ನನ್ನ ಹೃದಯ ಕಿತ್ತು ನಿನ್ನಲ್ಲಿಟ್ಟು ಹೋಗಕ್ ಬಂದಿದ್ದೀನಿ. ವಾಟ್ ಯು ಮೀನ್ ಬೈ ದಟ್? ಇಷ್ಟೇ, ನನ್ನ ಮದುವೆ ನಿಶ್ಚಯ ಆಯ್ತು. ಪ್ರಸಾದ್ ಜೊತೆ ಅಲ್ಲ, ಬೇರೆಯವ್ರ ಜೊತೆ. ಅದನ್ನು ಮುಖ್ಯವಾಗಿ ನಿನಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಬರ್ತೀನಿ. ಹೇಮಾ, ಸ್ವಲ್ಪ ಹೊತ್ತು ಇದ್ದು ಹೋಗಮ್ಮ, ಮಳೆ ಬರ್ತಾ ಇದೆ. ಹೌದಮ್ಮ, ಮಳೆ ಬರ್ತಾ ಇದೆ. ನಿಜ, ಕನಸಾದ ಮೇಲೆ ಹೂ ಬಿಡ್ತಾ ಇದೆ, ಗಿಡ ಬಾಡದ ಮೇಲೆ. ಸಮುದ್ರದಲ್ಲೇ ಮುಳುಗ್ತಾ ಇದ್ದೀನಿ. ಮಳೆ ಬಂದ್ರೇನು, ಗಾಳಿ ಬೀಸಿದ್ರೇನು? ಬರ್ತೀನಮ್ಮ.
ಹೇಮಾ, ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀಯಲ್ಲ, ಮೊನ್ನೆ ತಾನೇ ಜ್ವರ ಬಂದಿತ್ತು, ಮತ್ತೆ ಇವತ್ತು ಜ್ವರ ಬಂದ್ರೆ ಏನೇ ಮಾಡೋದು? ನಡಿಯ ಒಳಗೆ ಸೀರೆ ಬದಲಾಯಿಸ್ಕೊ, ಬಿಸಿ ಬಿಸಿ ಕಾಫಿ ತರ್ತೀನಿ. ನಡಿಯ ಒಳಗೆ ಹೀಗ್ ಕೂತಿದೀಯ? ಅಯ್ಯೋ, ಮೈ ಸುಡ್ತಾ ಇದೆಯಲ್ಲೇ, ಮತ್ತೆ ಜ್ವರ ಬಂದಿದೆಯಲ್ಲ, ತಗೋ ಮಾತ್ರೆ ತರ್ತೀನಿ. ಯಾಕೆ ಹೀಗ್ ಕೂತಿದೀಯ? ಇರು ಬಂದೆ. ಯಾವ ಹೃದಯಕ್ಕೆ ಹೂ ಮುಡಿಸ್ಬೇಕಂತಿದ್ನೋ ಅದೇ ಹೃದಯಕ್ಕೆ ಮತ್ತೆ ಮತ್ತೆ ಮುಳ್ಳೆ ಚುಚ್ತಾ ಇದ್ದೀನಿ. ನಾನು ಅವತ್ತು ನಡ್ಕೊಂಡಿರ್ತಿ ತಪ್ಪು, ನನ್ನನ್ನು ಕ್ಷಮಿಸ್ಬಿಡು. ಪ್ರತಿದಿನ ನನ್ನ ಜೊತೆಯಲ್ಲಿದ್ದರೂ ಆ ಕಾವ್ಯ ಕನ್ನಿಕೆ ನನ್ನಿಂದ ಎಷ್ಟು ದೂರ ಇದ್ದಾಳೆ ಅನ್ನೋದನ್ನು ನಾನು ಮರಿಬಾರ್ದು ಅಂತಾನೆ ಅದಿಟ್ಟಿದ್ದೀನಿ. ನನ್ನಿಂದ ಪ್ರೀತಿಸ್ತೀನಿ ಹೇಮಾ, ನನ್ನನ್ನು ಮದುವೆ ಆಗ್ತೀಯಾ? ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ನಿನ್ನ ತೀರ್ಮಾನ ತಿಳಿಸು. ಆದರೆ ನನ್ನ ಹೇಮಾ ನನಗೆ ಎಂದೂ ಮೋಸ ಮಾಡಲ್ವಲ್ಲ. ಆಫೀಸ್ಗೆ ರೆಸಿಗ್ನೇಷನ್ ಲೆಟರ್ ಕೊಡಕ್ಕೆ. ನಿಂಗೇನ್ ಬುದ್ಧಿಗಿದ್ದಿ ಇದೆಯಲ್ವ? ಜ್ವರ ಈಗ ತಾನೆ ಬಿಟ್ಟಿದೆ, ನಿಶಕ್ತಿ ಬೇರೆ. ಅಲ್ಲಿಗೆ ಹೇಗಮ್ಮ ಹೋಗ್ತಿ? ಒಂದ್ ಕೆಲಸ ಮಾಡು, ರಾಮಕೃಷ್ಣನ ಕೈನಲ್ಲಿ ನಿನ್ ರಾಜೀನಾಮೆ ಪತ್ರ ಕೊಟ್ಟು ಕಳಿಸು. ಇಲ್ಲಪ್ಪಜಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಇವತ್ ನಾ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಹೇಮಾ, ಮದುವೆ ದಿನ ಹತ್ರ ಬರ್ತಾ ಇದೆ, ಹೀಗೆ ಓಡಾಡಿ ಹುಷಾರ್ ತಪ್ಪಿದ್ರೆ ಆಮೇಲೆ ಏನ್ ಮಾಡೋದು? ಇಲ್ಲಪ್ಪಜಿ, ನನಗೇನಾಗಿದೆ, ಸ್ವಲ್ಪ ನಿಶಕ್ತಿ, ಚೆನ್ನಾಗೇ ಇದ್ದೀನಿ. ಸರಿ ಅಮ್ಮ, ಹೊರಡು ಬಾ, ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡ. ಏನ್ ಹೇಳ್ತಿದ್ದೆ ಮೈಲಾರಿ? ಹೌದು ಪ್ರಸಾದ್, ನೀನ್ ಬಾಂಬೆಗೆ ಹೋದಾಗ್ಲಿಂದ ಹೇಮಾ ಆಫೀಸ್ಗೆ ಬಂದಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ. ಏನಾಯ್ತು? ಯಾಕೆ ಇದೀಯಾ? ಏನಾಯ್ತು ಪ್ರಸಾದ್? ಅವ್ರು ಬಂದ ತಪ್ಪಿದ್ದಾಳೆ, ಕಾರ್ ಬಾಗಿಲ್ ತೆಗಿ ಬಾ. ಮೋಹನ್ ಪ್ರಸಾದ್, ನೀನಿಗೆ ಸ್ವಲ್ಪ ಧೈರ್ಯ ತಂದ್ಕೋ. ಯಾಕೆ?
ಏನಾಯ್ತು? ಎಕ್ಸೈಟ್ ಆಗ್ಬೇಡ. ಅವಳು ಮಿದುಳಿನಲ್ಲಿ ಕೆಲವು ನರ್ವ್ಸ್ ಫಂಕ್ಷನ್ ಮಾಡ್ತಾ ಇಲ್ಲ. ನರ್ವ್ಸ್ ಬ್ರೇಕ್ ಡೌನ್ ಆಗಿದೆ. ನರ್ವಸ್ ಬ್ರೇಕ್ ಡೌನ್? ಕಾರಣ? ಕಾರಣ ಇದೆ ನೋಡು. ಅವಳಿಗೆ ಬೇರೆಯವ್ರ ಜೊತೆ ಮದುವೆ ನಿಶ್ಚಯ ಆಗಿದೆ. ನಾನು ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದಾಗ ಈ ಲಗ್ನ ಪತ್ರಿಕೆ ಕೊಟ್ರು. ರಾಮ ರಾಮ ಕೃಷ್ಣ ಕೃಷ್ಣ ರಾಮಕೃಷ್ಣ. ನೋಡಿದ್ಯಾಕ? ಕಂಡವ್ರ ಮಾತು ಕೇಳ್ಕೊಂಡು ರಾಮಕೃಷ್ಣ ಕೆಟ್ಟವನು ಅಂತಿದ್ದೆ. ಈಗ ನಾನೇ ಬರ್ಬೇಕಾಯ್ತು ಲಗ್ನ ಕಟ್ಸೋದಕ್ಕೆ, ಲಗ್ನ ಪತ್ರಿಕೆ ಹಂಚೋದಕ್ಕೆ, ಮದುವೆ ಮಾಡಿಸೋದಕ್ಕೆ. ಓಹೋ, ನೀನಾ? ಹೌದು ನಾನೇ. ಹಗಲಿರುಳು ನೀವು ದ್ವೇಷಿಸ್ತಿರೋ ಪ್ರಸಾದ್. ದ್ವೇಷಿಸೋದಕ್ಕೆ ಕಾರಣನೂ ನಿನಗೆ ಗೊತ್ತಿರಬೇಕಲ್ಲ. ಅದಿರಲಿ, ಏನು ಬಂದಿದ್ದು? ನಾನು ಅವತ್ತು ತಿಳಿದೇ ತಪ್ಪು ಮಾಡಿದ್ದೆ. ಆದ್ರೆ ನೀವು ಇವತ್ತು ಎಲ್ಲ ತಿಳಿದು ಯಾಕೆ ತಪ್ಪು ಮಾಡಿದ್ರಿ ಅಂತ ಕೇಳಕ್ ಬಂದಿದ್ದೀನಿ. ಒಂದ್ ಸಾರಿ ಅವಳ ಹೆಸರಿಗೆ ಮಸಿ ಬಳಿದು ಮದುವೆ ಹಾಕ್ದಾಗ ಮಾಡಿಬಿಟ್ಟೆ. ಈಗ ಅವಳಿಗೆ ಮದುವೆ ಗೊತ್ತಾಗಿದೆ, ಮತ್ತೆ ಅವಳು ಬಾಳ ಹಾಳು ಮಾಡಬೇಕು ಅಂತ ಬಂದಿದೀಯಾ? ಇಲ್ಲ, ಈಗ ಅವಳು ಬಾಳ ಹಾಳು ಮಾಡ್ತಾ ಇರೋನು ನಾನಲ್ಲ, ನೀವು. ಯಾವಾಗಲೂ ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು. ನಿಮ್ಮ ಸುಖಾನೇ ಮುಖ್ಯ ಅಂತ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಗಾಳಿಗೆ ತೂರಿ ನೀವು ಮನುಷ್ಯರಲ್ಲ ದೇವರು ಅಂತ ನಿಮ್ಮನ್ನು ಪೂಜಿಸಿದ್ದಕ್ಕೆ ನೀವಿವತ್ತು ಅವಳಿಗೆ ಕೊಟ್ಟಿದ್ದೇನು ವರ ಅಲ್ಲ ವಿಷ. ಹೆಚ್ಚಿಗೆ ಮಾತಾಡಿದ್ರೆ ಹಲವು ತಿಳಿಸ್ಬಿಡ್ತೀನಿ. ಮಾಡಬಾರದ ಕೃತ್ಯ ಮಾಡಿ ನಮ್ಮನೆಗೆ ಬಂದು ನಮಗೆ ಬುದ್ಧಿವಾದ ಹೇಳ್ತಾ ಇದೆಯಲ್ಲ, ಎಷ್ಟು ಸೊಕ್ಕಿರಬೇಕು ನಿನಗೆ? ನೀನು ಗೋಮುಖ ವ್ಯಾಖ್ಯ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯ? ಈ ಕಡೆ ನನ್ನ ಮಗಳ ಜೊತೆಲಿ ಚಕ್ಕಂದ ಆಡಿದಿ, ಆ ಕಡೆ ವೆಂಕಟರಾಯರ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮಾತು ಕೊಟ್ಟು ಅವ್ರ ತಲೆ ಕೆಡಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿದಿ. ನನ್ನ ಮನೆ ಹೊಸಲು ತುಳಿಯಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ನೋಡಿ, ನಿಮ್ಮ ಮಗಳು ಮೋಹನ್ ನರ್ಸಿಂಗ್ ಹೋಮ್ನಲ್ಲಿ ಪ್ರಜ್ಞೆ ತಪ್ಪಿದ್ದಾಳೆ. ದಯವಿಟ್ಟು ಆದಷ್ಟು ಬೇಗ ಅಲ್ಲಿ ಹೋಗಿ. ಭಾವ, ನಮ್ಮ ಹೇಮನ್ ಇವನು ಏನೋ ಮಾಡಿಬಿಟ್ಟಿದ್ದಾನೆ. ನಡೀರಿ, ಮೊದಲು ಆಸ್ಪತ್ರೆಗೆ ಹೋಗಿ ಮನೆ ಕರ್ಕೊಂಡು ಬರೋಣ. ಅಕ್ಕ, ಶ್ಯಾಮ್ ಸುಂದರ ಡೆಲಾಮ್ ಕೊಟ್ಬಿಡೋಣ, ಅವ್ನು ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಏನಂತೆ? ಸರಿ ಸರಿ, ಒಳ್ಳೆ ಗೌರಿ ತರ ಕಾಣಿಸ್ತಾ ಇದೆಯಾ? ದೃಷ್ಟಿಗಿಷ್ಟೇ ಆದಿತ್ತು. ಆ ಕಡೆ ತಿರುಗು, ಹೂ ಮುಡಿಸ್ತೀನಿ ನೋಡು ಮಲ. ಈಗ ಪ್ರಸಾದ್ ನಿನ್ ಮೆಚ್ಕೊಳ್ಳೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಅದು ಅಲ್ಲದೆ ಇತ್ತ ದಾರಿಗಡ್ಡವಾಗಿ ಹೇಮನೂ ಇಲ್ಲ. ಇನ್ಮೇಲೆ ನೀನು ಅತ್ತೆ ಮಾವಂದರ ಕಾಟವಿಲ್ದಿರೋ ಶ್ರೀಮಂತರ ಮನೇಲಿ ಸುಖವಾಗಿರ್ತೀಯ. ಇನ್ನು ನೋಡ್ತಾ ಇರು, ಪ್ರಸಾದ್ ಯಾವಾಗ್ಲೂ ಮಾಲಾ ಮಾಲಾ ಅಂತ ನಿನ್ನೇ ಹುಡುಕೊಂಡು ಬರ್ತಾನೆ. ವೆಲ್ ಸೆಟ್. ದೇವರು ನಿಮ್ಮ ಇಚ್ಛೆನ ಪೂರೈಸ್ತಾನೋ ಇಲ್ವೋ ಅಂತ ಅನುಮಾನ ಬಂದು ನಾನೇ ಪ್ರತ್ಯಕ್ಷನಾಗಿದ್ದೀನಿ. ಅತ್ತೆ ಮಾವಂದರ ಕಾಟವಿಲ್ಲದ ಶ್ರೀಮಂತರ ಸುಪ್ಪತ್ತಿಗೆ ಬೇಕಲ್ವೇ ನಿಂಗೆ? ಸುಂದರವಾದ ಮುಖಕ್ಕೆ ಸುಣ್ಣ ಹಚ್ಚಬೇಕು, ಸೆಂಟಿನ ಬದಲಿಗೆ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಬೇಕು. ಮುಚ್ಚೆ ಬಾಯಿ. ನಿನ್ನ ಅಂಗಚೇಷ್ಟನೇ ಶೃಂಗಾರ ಅಂತ ತಿಳಿಯೋ ಮೂರ್ಖ ಅಂತ ತಿಳ್ಕೊಂಡೆ ನನ್ನ? ನಿನ್ನ ತರ್ಪ ದುರಹಂಕಾರ ಸಣತನದಿಂದ ಇನ್ನೊಬ್ಬ ಹೆಣ್ಣನ್ನ ಜೀವಂತವಾಗಿ ಕೊಲ್ಲೋಕ್ಕೂ ಹೇಸದ ಚಾಂಡಾಳಿ ನೀನು. ನಿನ್ನ ಹಿಮಾಲ ಕಾಲ್ಧೂಳಿಗೂ ಸಮಾನ ಅಲ್ಲ. ಪ್ರಸಾದ್, ಹೀಗೆಲ್ಲ ಮಾತಾಡಿ ಅವಮಾನ ಮಾಡ್ಬೇಡ. ಅದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ. ಫ್ರೆಂಡ್ಸ್? ನೀವೆಲ್ಲ ನನ್ನ ಫ್ರೆಂಡ್ಸ್. ನಿಮ್ಮ ಸ್ವಾರ್ಥ ಸಾಧಿಸೋವರೆಗೂ ಆಮೇಲೆ ಬೆನ್ನಿಗೆ ಚೂರಿ ಹಾಕ್ತೀರಿ ಅಲ್ಲ? ಪ್ರಸಾದ್, ಯಾರ ಮೇಲೆ ರೇಗ್ತಿದ್ಯ? ಏನ್ ವಿಷಯ? ಬನ್ನಿ ವೆಂಕಟರಾಯರೇ, ನೀವು ನಮ್ಮ ತಂದೆಯವರ ಆಪ್ತ ಸ್ನೇಹಿತರು, ನನ್ನ ಹಿತೈಷಿಗಳು, ಅದಕ್ಕೆ ನನ್ನ ಕತ್ಕುಯೋಗ ನೋಡಿದ್ರಿ ಅಂತ ಕಾಣುತ್ತೆ. ಪ್ರಸಾದ್, ಅದು ಪ್ರಸಾದ್ ನಿಮ್ಮ ಪಾಲಿಗೆ ಸತ್ತೋದ ವೆಂಕಟರಾಯರೇ. ನನಗೊಂದು ಹೇಳಿ, ನಾನು ನಿಮಗೆ ಮಾಲಾನ್ ಮದುವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ನ? ನಿಮ್ಗೆ ಹೇಳಿದ್ನ ರಾಘವೇಂದ್ರ? ನೀನು ಹೇಳಿದ್ನ ಮಾಲ ನಿಮಗೆ? ನಿಮ್ಗೆ ಹೇಳಿದ್ನ? ಯಾಕೆ ಹೀಗೆ ಮಾಡಿದ್ರಿ? ಹೇಮಾ ಸಮಾಧಿ ಮೇಲೆ ಮಾಲಾ ಅರಮನೆ ಕಟ್ಟಕ್ಕೆ ನೋಡಿದ್ರಲ್ಲ, ನಿಮ್ಮ ಸ್ವಾರ್ಥಕ್ಕೆ ಬಲಿಯಾಗಿ ಹೇಮಾ ಮೋಹನ್ ನರ್ಸಿಂಗ್ ಹೋಮ್ನಲ್ಲಿ ಈಗಲಾಗಲೋ ಪ್ರಾಣ ಬಿಡುವ ಸ್ಥಿತಿಯಲ್ಲಿದ್ದಾಳೆ. ಹೇಳಿದಾರೆ, ಈಗ ನನಗೆ ಅವಳು ಬೇಕು. ಉಳಿಸ್ಕೊಡ್ತೀರಾ? ನಿಮ್ಮಲ್ಲಿ ಯಾರಿಗಾದ್ರೂ ಅವಳನ್ನು ಉಳಿಸ್ಕೊಳಕ್ಕಾಗತ್ತಾ? ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ, ಅವಳಿಗೇನಾದ್ರೂ ಆದ್ರೆ
ನಾನ್ ಸಾಯೋಕ್ ಮುಂಚೆ ಅವಳ ಸಮಾಧಿ ಮೇಲೆ ನಿಮ್ಮೆಲ್ಲ ರಕ್ತ ಚೆಲ್ತೀನಿ. ಹೇಮಾ 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 ಡಾಕ್ಟ್ರೆ, ಏನಾಗಿದೆ ನನ್ನ ಮಗಳಿಗೆ? ನೋಡಿ, ಅದ್ರ ಬಗ್ಗೆ ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ. ಅವಳ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ. ಕೆಲವು ನರಗಳು ಕೆಲಸನೇ ಮಾಡ್ತಾ ಇಲ್ಲ. ಪ್ರಜ್ಞೆ ಬಂದ್ಮೇಲೆ ಅವಳು ಯಾವ ರೀತಿ ವರ್ತಿಸ್ತಾಳೆ ಅಂತ ನೋಡ್ಬೇಕು. ಯಾಕೆಂದ್ರೆ ಇಂಥ ಕೇಸುಗಳಲ್ಲಿ ಬದುಕೋ ಸಂಭವ ತೀರಾ ಕಡಿಮೆ. ಬುದ್ಧಿ ಭ್ರಮಣೆ ಆದರೂ ಆಗ್ಬೋದು. ಮುಖ್ಯವಾಗಿ ಅವಳ ಮನಸ್ಸಿಗೆ ಸಮಾಧಾನ ಬೇಕು. ಯಾವುದಕ್ಕೂ ಮೊದಲು ಅವಳಿಗೆ ಪ್ರಜ್ಞೆ ಬರಲಿ, ಆಮೇಲೆ ನೋಡಿ. ಡಾಕ್ಟರ್, ಕಮಾಂಡರ್ಸ್. ಹೇಮಾ ಹೇಮಾ, ಬರ್ಬಿಡಿ. ಬಿಡಲ್ರಿ, ನೀವ್ ಒಳಗ್ ಹೋಗ್ಬೇಡ್ರಿ. ನಾ ಬಿಡಲ್ರಿ. ಯಾಕೆ ಬಿಡೋಲ್ಲ? ನೀವ್ಯಾನ ತಡಿಯೋಕ? ಅದನ್ ಕೇಳಕ್ ನೀವ್ಯಾರ್ರಿ? ನನ್ನ ಕೇಳಕ್ ನೀವ್ಯಾರ್ರಿ? ನಾನು ಹೇಮಾನ್ ಮದ್ವೆ ಆಗೋಣ. ಮದುವೆ? ಅದು ನಿಮ್ಮ ಕನಸಿನ ಮಾತು. ಈಗಾಗಲೇ ಬೇರೆ ಮದುವೆ ನಿಶ್ಚಯ ಆಗಿದೆ. ಆ ಮದುವೆ ಹೇಗ್ ನಡೆಯುತ್ತೆ ನಾನು ನೋಡ್ತೇನೆ. ಏನಂದೆ? ಏ ರಾಮಕೃಷ್ಣ, ನೀನ್ ಯಾಕೋ ಬಂದೆ ಇಲ್ಲಿಗೆ? ನನ್ನ ಮಗಳು ಮಾನ ತೆಗೆದಿಲ್ಲದೆ ಪ್ರಾಣ ತೆಗೆಯೋಕೋ ಬಂದಿದ್ಯಾ? ಹೋಗ. ಇಲ್ಲ, ಪ್ರಾಣ ಉಳಿಸೋಕ್ ಬಂದಿದ್ದೀನಿ. ನನ್ನ ಮಗಳು ಪ್ರಾಣ ಹೇಗ್ ಉಳಿಸ್ಕೋಬೇಕು ಅಂತ ಅನ್ನೋದು ನನಗೆ ಗೊತ್ತಿದೆ. ನಿನ್ನ ಅವಶ್ಯಕತೆ ನಮಗೆ ಬೇಕಿಲ್ಲ. ಆದ್ರೆ ಹೇಮಾಗ್ ನನ್ನ ಅವಶ್ಯಕತೆ ಇದೆ. ನೀನ ಹಾಗೆ ತಿಳ್ಕೊಂಡಿದ್ದಿ, ನಾವಲ್ಲ. ಹೋಗಿಲ್ಲಿಂದ. ಇದೆ ತಾನೆ? ಅಪಾಯ ನಿಲ್ಲುತ್ತಾನೆ. ಡಾಕ್ಟರ್ ಹೇಳಿದ್ರು ಮನಸ್ಸಿನ ಮೇಲೆ ಆಘಾತ ಆಗಿದೆ. ಅವಳಿಗೆ ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ ಅಂತ ಅಂದಾಗ ಪ್ರಸಾದ್ ಎಲ್ಲಿ? ಮಾವ, ನೀವು ನೋಡ್ಲಿಲ್ವಾ? ಹೊರಗಡೆ ಕೂತಿದ್ದಾರೆ. ಹೌದಾ? ಪಾಪ, ಮನಸ್ಸು ತುಂಬಾ ಬೇಸರ ಆಗಿದೆ ಅಂತ ಕಾಣಿಸುತ್ತೆ. ಪ್ರಸಾದಿ ಬೇಸರ ಅಂತೀರಾ? ನಾಟಕ ಸ್ವಾಮಿ, ನಾನೇ ಉಗಿದ ಆಚೆ ಕಟ್ಟಿದ್ದೀನಿ. ಛೇ ಛೇ, ಎಂಥ ಕೆಲಸ ಮಾಡ್ಬಿಟ್ರಿ ರಾಯ್ರೆ. ತಾಳಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ರಾಯ್ರೆ, ಏನಿದು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದೀರಿ? ನನಗೆ ಅವನ ಅವಶ್ಯಕತೆ ಏನೂ ಇಲ್ಲ ಅಂತ ಅನ್ನೋದು ನಿಮ್ಗೆ ಗೊತ್ತಿಲ್ವೇ? ನನಗೂ ಅವನಿಗೂ ಯಾವ ರೀತಿ ಸಂಬಂಧನೂ ಇಲ್ಲ ಸ್ವಾಮಿ. ಏನು ಯಾವ ರೀತಿಯಾದ ಸಂಬಂಧನೂ ಇಲ್ವೇ ರಾಯ್ರೆ? ಹೇಮಾನು ಪ್ರಸಾದ್ ಒಬ್ಬನೊಬ್ಬರು ಪ್ರೀತಿಸ್ತಿದ್ದಾರೆ. ಪ್ರೀತಿಗೆ ಯಾಕೆ ಸ್ವಾಮಿ ಉರಿಯೋ ಬೆಂಕಿ ತುಪ್ಪ ಹಾಕ್ತೀರಾ? ನೋಡಿ, ನಾನು ಹೇಮಳ ತಂದೆ, ನನಗೆ ಅವಳು ಜೀವ ಮುಖ್ಯ. ಅವನಿದ್ದಷ್ಟು ಸತ್ತಷ್ಟು ರಾಯ್ರೆ, ನಿಮ್ಮ ಬಾಯಿಂದ ಈ ತರ ಮಾತು ಬರಬಾರ್ದು. ಯಾಕೆ ಬರಬಾರ್ದು ಸ್ವಾಮಿ? ನಮ್ಮ ಎದೆಗ್ ಬೆಂಕಿ ಹಾಕಿ ಜೀವನ ಎಲ್ಲ ನರಳು ಹಾಗೆ ಮಾಡ್ಬಿಟ್ಟ, ನಮ್ಮ ಮಗಳ ಸಾಯೋ ಸ್ಥಿತಿಗೆ ತಂದಿಟ್ಬಿಟ್ಟ. ನೋಡಿ, ನಿಮ್ಗಂತ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಮಾಲನ್ ಜೊತೆ ಮದುವೆ ಮಾಡ್ಸಿ. ನೀವ್ ಹೇಳಿದಾಗೆ ಮಾಡ್ಬೋದಿತ್ತು ರಾಯ್ರೆ. ಆದ್ರೆ ಪ್ರಸಾದ್ ಯಾವತ್ತು ಮಾಲನ್ ಮದುವೆ ಆಗ್ತೀನಿ ಅಂದೋನಲ್ಲ, ಅವನು ನಂಬಿಸಿ ಮೋಸ ಮಾಡ್ದೋನು ಅಲ್ಲ. ಏನೋ ನಾವೇ ತಪ್ಪು ಕಲ್ಪನೆಗಳು ಮಾಡಿಕೊಂಡು ಈ ಅನಾಹುತಕ್ಕೆ ಕಾರಣವಾದ್ವಿ. ಅದಕ್ಕೋಸ್ಕರ ಹೇಮಾ ಕ್ಷಮಾಪಣೆ ಕೇಳೋಕೆ ನಾವೆಲ್ಲ ಬಂದಿದ್ದೇವೆ. ಏನಾದ್ರೂ ಮಾಡ್ಕೊಳ್ಳಿ, ನನಗ್ ಮಾತ್ರ ನನ್ನ ಮಗಳ ಜೀವ ಮುಖ್ಯ, ಅವಳು ಮಾನ ಮುಖ್ಯ, ಅವನಲ್ಲ. ಸಿಸ್ಟರ್, ಬೇಗ ಹೋಗಿ ಡಾಕ್ಟರ್ ಮೋಹನ್ ಕರ್ಕೊಂಡು ಬನ್ನಿ. ಎಸ್ ಸರ್. ಪ್ರಸಾದ್.
ಪೇಷಂಟ್ಗೆ ಪ್ರಜ್ಞೆ ಬಂದಿತ್ತು, ಬಟ್ ಇವ್ರನ್ನೆಲ್ಲ ನೋಡಿ ಮತ್ತೆ ಪ್ರಜ್ಞೆ ಹೋಯ್ತು. ನೀವನ್ನ ಸ್ವಲ್ಪ ಆಚೆ ಹೋಗ್ತೀರಾ? ಪೇಷಂಟ್ ನೋಡ್ಕೊಳ್ಳಿ. ಓಕೆ ಬಂದ್ಬಿಟ್ಟು. ಓಕೆ ರೀ ಮೂರ್ತಿಗಳು, ನೀವೇನ್ ಮನುಷ್ಯನ್ರಿ? ಯಾಕೆ ಡಾಕ್ಟರೇ, ಏನಾಯ್ತು? ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ಪ್ರಸಾದ್ ಹೇಮಾಳ ನೋಡಕ್ ಬಿಡದೆ ಆಚೆ ನಿಲ್ಸಿ ಅವಮಾನ ಮಾಡ್ತಿದ್ದೀರಿ. ನಿಮ್ ಮಗಳು ಪ್ರಾಣ ಬಿಡ್ತಾಳೆ ಅನ್ನೋ ಭಯ ಸಹ ಇಲ್ಲದೆ ನಿಮ್ ದ್ವೇಷನೇ ಸಾಧಿಸ್ತಿದ್ದೀರಿ. ಮಗಳು ಪ್ರಾಣಕ್ಕಿಂತ ನಿಮಗ್ ದ್ವೇಷನೇ ಹೆಚ್ಚಾಯ್ತಲ್ಲ. ಅವಳಿಗೆ ಹಂಬಲಿಸ್ತಾ ಇರೋದು ನಿಮ್ಮನ್ ಯಾರನ್ನೂ ಅಲ್ಲ, ಪ್ರಸಾದನ್. ಅವಳು ಬಾಯಲ್ಲಿ ಬರ್ತಾ ಇರೋ ಹೆಸರು ಅದೇ ಪ್ರಸಾದ್, ಪ್ರಸಾದ್. ಮೋಹನ್, ಅದು ನೀನ್ ಸುಮ್ನಿರು ಪ್ರಸಾದ್. ಇಂಥ ಕಲ್ಲು ಹೃದಯದವರಿಗೆ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ಕ್ಷಮಿಸ್ಲಾರ್ದಂತ ತಪ್ಪು ನೀನ್ ಮಾಡಿದ್ದಾದ್ರೂ ಏನು ಹೇಳಿದಾರೆ? ನಿಮ್ ಕಷ್ಟ ಕಾಲದಲ್ಲಿ ನಿಮ್ ಮಗಳಿಗೆ ಕೆಲಸ ಕೊಟ್ನಲ್ಲ, ಅದೊಂದ್ ತಪ್ಪ? ನಿಮ್ ಹೆಂಡತಿ ಹಾರ್ಟ್ ಟ್ರಬಲ್ ಆದಾಗ ಅವ್ರನ್ನ ಟ್ರೀಟ್ ಮಾಡಕ್ ನನ್ನ ನಿಮ್ ಮನೆ ಕಳಿಸಿದ್ನಲ್ಲ, ಅದೊಂದ್ ತಪ್ಪ? ನಡೆಯಕ್ಕಾಗ್ದೇ ಇರೋ ನಿಮ್ಮನ್ನ ಇಷ್ಟು ದೂರ ಮಾಡಿ ಮೆಟ್ಲು ಹತ್ ಬರೋ ಮಾಡಿದ್ನಲ್ಲ, ಅದು ಅವನ್ ತಪ್ಪ? ಪ್ರಜ್ಞೆ ತಪ್ಪರ ನಿಮ್ ಮಗಳನ್ನ ಆಸ್ಪತ್ರೆಗೆ ಸೇರಿಸಿ ಅವಳನ್ನ ಉಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನಲ್ಲ, ಅದು ಅವನ್ ತಪ್ಪ? ನೀವೆಷ್ಟೇ ದ್ವೇಷಿಸಿದ್ರು ಅವನ್ ನಿಮ್ಮನ್ನೆಲ್ಲ ಪ್ರೀತಿಸ್ತಿರೋದು ತಪ್ಪ. ಇಲ್ಲ ಮೂರ್ತಿಗಳೇ ಇಲ್ಲ, ತಪ್ಪೆಲ್ಲ ನಿಮ್ದೆ, ನೀವೇ ತಪ್ಪಿತಸ್ಥರು. ಡಾಕ್ಟರ್, ಅದು ಹೌದು ಮೂರ್ತಿಗಳೇ, ಹುಡುಕ್ತಂದಲ್ಲಿ ಅರಿದೆ ನಡೆದೋದು ಒಂದೇ ಒಂದು ಸಣ್ಣ ತಪ್ಪಿಗಾಗಿ ಅವನ ಭವಿಷ್ಯವೇ ಹಾಳಾಯ್ತು. ಆ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ನೀವು ಒಂದೇ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ, ಅದು ನಿಮ್ ತಪ್ಪು. ಪ್ರಸಾದ್ ತಪ್ಪು ಮಾಡ್ದ ನಿಜ, ಅದಕ್ಕ ಪಶ್ಚಾತ್ತಾಪ ಪಟ್ಟ ತನ್ನ ತಪ್ಪನ್ನು ತಿದ್ದುಕೊಂಡ. ಆದ್ರೆ ನೀವು ದ್ವೇಷ ಸಾಧಿಸ್ತಾನೆ ಇದ್ದೀರಾ, ತಪ್ಪುಗಳನ್ನು ಮಾಡ್ತಾನೆ ಇದ್ದೀರಾ. ಅವರಿಬ್ಬರ ಪ್ರೀತಿಗೆ ತ್ಯಾಗಕ್ಕೆ ನೀವೆಲ್ಲ ಕೊಟ್ಟಿದ್ದಾದ್ರೂ ಏನು? ಅನ್ಯಾಯವಾಗಿ ಎರಡು ಜೀವಗಳನ್ನು ಬಲಿ ಕೊಡ್ತಿದ್ದೀರಾ, ಸುಖಕ್ಕೆ ಬದಲಾಗಿ ದುಃಖ ಕೊಡ್ತಿದ್ದೀರಾ. ನೋಡಿ ರಾಜೇ, ಪ್ರಸಾದ್ ಇಲ್ಲದೆ ಹೇಮ ಖಂಡಿತ ಬದುಕೋಲ್ಲ. ಹಾಗನ್ಬೇಡಿ ಡಾಕ್ಟ್ರೆ, ನನ್ನ ಮಗಳ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಇಲ್ಲ ಉಳಿಸ್ಕೊಡಿ ಡಾಕ್ಟ್ರೆ. ಇಲ್ಲ ಮೂರ್ತಿಗಳೇ, ನನ್ನ ಕೈಲಿ ಏನೂ ಸಾಧ್ಯವಿಲ್ಲ. ಅವಳ ಸಾವು ಬದುಕು ಇರೋದು ಪ್ರಸಾದ್ ಕೈಯಲ್ಲಿ ಮಾತ್ರ, ಅವನೊಬ್ಬನೇ ಅವಳನ್ನು ಉಳಿಸೋಕೆ ಸಾಧ್ಯ. ಐ ಕಾಂಟ್ ಸೇವ್ ಹರ್, ಇಟ್ ಇಸ್ ಬಿಯಾಂಡ್ ಮೈ ರೀಚ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಿಸ್ಟರ್ ಪ್ರಸಾದ್, ಐ ಆಮ್ ಸಾರಿ, ಇದೆಲ್ಲ ನನಗೇನು ಗೊತ್ತಿರಲಿಲ್ಲ. ಎನಿವೇ, ವಿಶ್ ಗುಡ್ ಲಕ್. ಮೂರ್ತಿಯವರೇ, ಪ್ರಸಾದ್ ಹೇಮ ಇಬ್ಬರ ಮಧ್ಯೆ ಮುಳ್ಳಾಗಿರೋಕೆ ನನಗೆ ಇಷ್ಟ ಇಲ್ಲ. ಕ್ಷಮಿಸ್ಬಿಡಿ. ನನ್ ಕ್ಷಮಿಸ್ಬಿಡಪ್ಪ, ಅಷ್ಟು ದೊಡ್ಡ ಮಾತು ಬೇಡಿ ಸರ್. ಅಪ್ಪಾಜಿ
ಹೇಮ, ನಿಮ್ಮ ಇಷ್ಟದಂತೆ ಪ್ರಸಾದನ ಕೊಟ್ಟು ನಿನ್ನ ಮದುವೆ ಮಾಡ್ತೀವಿ. ನನ್ನ ಕ್ಷಮಿಸ್ಬಿಡು ಹೇಮ. ಏನೇಮ್ಮ, ಪ್ರಸಾದ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅವರಿಬ್ಬರೇನೋ ಮಾತಾಡ್ಕೋಬೇಕಂತ ಬನ್ನಿ, ನಾವು ಹೊರಗಡೆ ಹೋಗೋಣ. ನೋಡ್ರಿ ನೋಡ್ರಿಲ್ಲ, ಬನ್ನಿ ಹೋಗೋಣ ಎಲ್ರು ಬನ್ನಿ. ಅವ್ರಾಗೋ, ಅವರಿಬ್ಬರು ಮತ್ತೆ ನಿನ್ಗೇನು ಕೆಲಸ? ಬರ. ಪ್ರಸಾದ್. ಏನೇಮ್ಮ? ಕಾಲೇಜ್ನಲ್ಲಿ ಒಂದ್ ತಪ್ಪು ಮಾಡಿದ್ರಿ, ಜ್ಞಾಪಕ ಇದೆಯಾ? ಆ ತಪ್ಪನ್ನ ಇನ್ನೊಂದ್ಸರ್ತಿ ಮಾಡಿ.